नमस्कार वीक्षकरे इवत्तिन प्राइम टाइम कार्यक्रम के स्वागत एस इवत्तु नावु मातनाडुत्तिरुवंत विचार अंत हेळिद्रे इत्तीचिन दिनगळल्लि अति हेच्चु सद्दु सुद्दि माड्ता इरुवंत विचार अंद्रे कोरोना भीतियिंद लॉकडाउन आगिदे लॉकडाउन आद नंतर दोड्ड मट्टदल्लि सद्दु सुद्दि माडिरुवंत ओंदु विचार अंत हेळिद्रे अदु मक्कळ शिक्षणद बग्गे अदे रीति विद्यार्थिगळ मक्कळ शिक्षणद बग्गे हत्तु हलवारु परविरोधगळ चर्चेगळु कूड केळि बर्ता इरुवंत कूड गोत्तिरुवंत विचार एल्लोन ओंद कडे अपस्वरगळु अदेल्लवू कूड मुग्दु निन्नेगे एसएसएलसी एग्जामिनेशन कंप्लीट आगि यशस्वियागि मुग्दिदे एल्लरिगू कूड गोत्तिरुवंत विचार इदर नडुवे दोड्ड मट्टद विचार अंत हेळिद्रे मक्कळ शिक्षणद बग्गे ಅಂದ್ರೆ ಆನ್ಲೈನ್ ಶಿಕ್ಷಣದ ಬಗ್ಗೆ ಸ್ಮಾರ್ಟ್ ಕ್ಲಾಸ್ ಶಿಕ್ಷಣದ ಬಗ್ಗೆ ದೊಡ್ಡ ಮಟ್ಟದ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಕೇಳಿ ಬರ್ತಾ ಇದೆ ಪೋಷಕರು ಶಿಕ್ಷಣ ತಜ್ಞರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಆನ್ಲೈನ್ ಶಿಕ್ಷಣ ಅನ್ನುವಂಥದ್ದು ಎಫೆಕ್ಟಿವ್ ಆಗುತ್ತೆ ಅನ್ನುವಂತಹ ಮಾತನ್ನ ಅನೇಕ ಜನರು ಹೇಳಿದ್ರೆ ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಆನ್ಲೈನ್ ಶಿಕ್ಷಣ ವಿವೇಚನ ರಹಿತವಾಗಿ ನಡೆಯುತ್ತೆ ಅನ್ನುವಂಥದ್ದು ಇಂತಹ ಹತ್ತು ಹಲವಾರು ವಿಚಾರಗಳು ನಮ್ಮ ಕಣ್ಣ ಮುಂದೆ ನಿಮ್ಮ ಕಣ್ಣ ಮುಂದೆ ಬರುತ್ತೆ ಆದರೂ ಕೂಡ ಪ್ರಸಕ್ತ ಸನ್ನಿವೇಶದಲ್ಲಿ ನಾವು ಆನ್ಲೈನ್ ಶಿಕ್ಷಣಕ್ಕೆ ಒಗ್ಗಿಕೊಳ್ಳಬೇಕಾಗುತ್ತೆ ಯಾಕಂದ್ರೆ ಸ್ಮಾರ್ಟ್ ಕ್ಲಾಸ್ ಅನ್ನುವಂತಹ ಒಂದು ವ್ಯವಸ್ಥೆ ಏನಿದೆ ಶಿಕ್ಷಣ ವ್ಯವಸ್ಥೆ ಏನಿದೆ ಇದರಲ್ಲಿ ನಾವು ಬಿ ಸ್ಮಾರ್ಟ್ ಆಗಬೇಕಾಗುತ್ತೆ ಜೊತೆಗೆ ಬಿ ಸೇಫ್ ಆಗಿರಬೇಕಾಗುತ್ತೆ ಪ್ರಸಕ್ತ ಸನ್ನಿವೇಶದಲ್ಲಿ ಈ ವಿಶೇಷ ಕಾರ್ಯಕ್ರಮ ಸ್ಮಾರ್ಟ್ ಕ್ಲಾಸ್ ಬಿ ಸ್ಮಾರ್ಟ್ ಬಿ ಸೇಫ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿತಿನ್ ಸಾಲ್ಯ ಎಸ್ ಇನ್ನೂ ಕೂಡ ಕೊರೋನಾ ಕೇಸಸ್ಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಶಿಕ್ಷಣ ವ್ಯವಸ್ಥೆ ಏನು ಅಂತದ್ದು ಗೊತ್ತಾಗ್ತಾ ಇಲ್ಲ ಯಾವಾಗ ಶಾಲಾ ಕಾಲೇಜುಗಳು ಪ್ರಾರಂಭವಾಗುತ್ತೆ ಮತ್ತೆ ಪುನರಾರಂಭ ಆಗುತ್ತೆ ಅನ್ನುವಂತಹ ದೊಡ್ಡ ಪ್ರಶ್ನೆ ದೊಡ್ಡ ಕ್ವೆಶ್ಚನ್ ಮಾರ್ಕ್ ನಮ್ಮ ಕಣ್ಣ ಮುಂದೆ ನಿಮ್ಮ ಕಣ್ಣ ಮುಂದೆ ಬರುತ್ತೆ ಈ ಸಂದರ್ಭ ದೊಡ್ಡ ಮಟ್ಟದ ಪ್ರಶ್ನೆ ಹಾಗಾದ್ರೆ ವಿದ್ಯಾರ್ಥಿಗಳ ಶಿಕ್ಷಣದ ಭವಿಷ್ಯ ಏನು ಅನ್ನುವಂಥದ್ದು ಬಿ ಸೇಫ್ ಆಗಿರಬೇಕು ಸೇಫ್ ಆಗಿರಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಮನೆಯಲ್ಲಿರಬೇಕು ಎಸ್ ಮನೆಯಲ್ಲಿರ್ತೇವೆ ಹಾಗಾದ್ರೆ ಶಿಕ್ಷಣ ವ್ಯವಸ್ಥೆ ಏನು ಮಕ್ಕಳಿಗೆ ಕೊಡುವಂತಹ ನಾಲೆಜ್ನ ವ್ಯವಸ್ಥೆ ಏನು ಅನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಬರುತ್ತೆ ಸೊ ಈ ಸಂದರ್ಭ ದೊಡ್ಡ ಮಟ್ಟದ ಒಂದು ವ್ಯವಸ್ಥೆ ಅಂತ ಹೇಳಿದ್ರು ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಆನ್ಲೈನ್ ಟೀಚಿಂಗ್ ಆನ್ಲೈನ್ ಲರ್ನಿಂಗ್ ಅನ್ನುವಂಥದ್ದು ಇದು ಎಷ್ಟು ಎಫೆಕ್ಟಿವ್ ಅನ್ನುವಂತಹ ದೊಡ್ಡ ಪ್ರಶ್ನೆ ಮತ್ತೊಮ್ಮೆ ನಮ್ಮ ಕಣ್ಣ ಮುಂದೆ ನಿಮ್ಮ ಕಣ್ಣ ಮುಂದೆ ಬರುತ್ತೆ ಎಲ್ಲವೂ ಕೂಡ ಮಾತಾಡಬೇಕು ಇದರ ನಡುವೆ ಸೋಮವಾರದಿಂದ ರಾಜ್ಯ ಸರ್ಕಾರ ಮಹತ್ತರವಾಗಿರುವಂತಹ ನಿರ್ಣಯವನ್ನು ಕೈಗೊಂಡಿದೆ ಆನ್ಲೈನ್ ಟೀಚಿಂಗ್ ಬಗ್ಗೆ ಸ್ಮಾರ್ಟ್ ಕ್ಲಾಸ್ ಅಂತ ಬಂದಾಗ ದೊಡ್ಡ ಮಟ್ಟದಲ್ಲಿ ಇತ್ತೀಚಿನ ದಿನಗಳಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಆಗಲೇ ನಾನು ಹೇಳಿದೆ ಅದೇ ರೀತಿ ಶಿಕ್ಷಣ ತಜ್ಞರು ಪೋಷಕರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಸ್ಮಾರ್ಟ್ ಕ್ಲಾಸ್ ಆನ್ಲೈನ್ ಲರ್ನಿಂಗ್ ಆನ್ಲೈನ್ ಟೀಚಿಂಗ್ ಅನ್ನುವಂಥದ್ದು ಏನಿದೆ ಎಷ್ಟು ಪರಿಣಾಮಕಾರಿಯಾಗಿದೆ ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಇದೆಲ್ಲವೂ ಕೂಡ ಮಾತಾಡಬೇಕು ಒಟ್ಟಿನಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಹೊರಗಡೆ ಹೋಗಿ ಶಾಲಾ ಕಾಲೇಜುಗಳಲ್ಲಿ ಕಲಿಯುವಂಥದ್ದು ಆಗಲ್ಲ ಸಾಧ್ಯ ಇಲ್ಲ ತರಗತಿಯ ವಾತಾವರಣ ಸದ್ಯದ ಮಟ್ಟಿಗೆ ತುಂಬಾ ಕಷ್ಟ ಈ ಸಂದರ್ಭ ನಮ್ಮ ಕಣ್ಣ ಮುಂದೆ ಇರುವಂಥದ್ದು ಬಿ ಸ್ಮಾರ್ಟ್ ಆಗಿರಬೇಕು ಅಂತ ಹೇಳಿದ್ರೆ ಅದು ಸ್ಮಾರ್ಟ್ ಕ್ಲಾಸ್ ಮೂಲಕ ಮಾತ್ರ ಸಾಧ್ಯ ಅನ್ನುವಂಥದ್ದು ಎಸ್ ಮಾತಾಡಬೇಕು ನಮ್ಮ ಜೊತೆ ಇದ್ದಾರೆ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಅಂತ ಬಂದಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬಂದಾಗ ಅದು ವಿದ್ಯಾವಂತರ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಎಲ್ಲರೂ ಕೂಡ ಕಲಿತವರು ಸುಶಿಕ್ಷಿತರು ಅನ್ನುವಂತಹ ಮಾತೇನಿದೆ ಈ ಮಾತಿಗೆ ಅರ್ಥ ಕೊಟ್ಟಂತಹ ಒಂದು ಶಿಕ್ಷಣ ಸಂಸ್ಥೆ ನಮ್ಮ ಮಂಗಳೂರಿನಲ್ಲಿದೆ ಈ ಶಿಕ್ಷಣ ಸಂಸ್ಥೆಯ ಎಕ್ಸ್ಪರ್ಟ್ ಇವತ್ತು ನಮ್ಮ ಜೊತೆ ಇದ್ದಾರೆ ಸೊ ಅವ್ರ ಜೊತೆ ನಾವು ಮಾತಾಡಬೇಕು ನಮ್ಮ ರಾಜ್ಯಕ್ಕೆ ಅದೇ ರೀತಿ ನಮ್ಮ ನಾಡಿಗೆ ಅದ್ಭುತವಾಗಿರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಅದೇ ರೀತಿ ಪ್ರತಿಭಾನ್ವಿತ ಯಶಸ್ವಿ ವ್ಯಕ್ತಿಗಳನ್ನ ರೂಪಿಸಿಕೊಟ್ಟಂತಹ ಒಂದು ಅದ್ಭುತವಾಗಿರುವಂತಹ ಸಂಸ್ಥೆಯ ಎಕ್ಸ್ಪರ್ಟ್ ನಮ್ಮ ಜೊತೆ ಇದ್ದಾರೆ ಹೆಸರಲ್ಲೇ ಹೇಳುತ್ತೆ ಎಕ್ಸ್ಪರ್ಟ್ ಅನ್ನುವಂಥದ್ದು ಎಕ್ಸ್ಪರ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಡಿರೆಕ್ಟರ್ ಐಟಿ ಅಂಕುಶ್ ಎನ್ ನಾಯಕ್ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ ಅಂಕುಶ್ ಎನ್ ನಾಯಕ್ ಅವರು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಎಸ್ ವೆಲ್ಕಮ್ ಅಂಕುಶ್ ಎನ್ ನಾಯಕ್ ಅವರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಕುಶ್ ಎನ್ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ ಅಂದ್ರೆ ನಾವು ಈ ಹಿಂದೆಯೂ ಕೂಡ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಹತ್ತು ಹಲವಾರು ವಿಚಾರಗಳ ಬಗ್ಗೆ ನಾವು ಮಾತನಾಡಿದ್ವಿ ಅಂಡ್ ಆನ್ಲೈನ್ ಟೀಚಿಂಗ್ ಬಗ್ಗೆಯೂ ಕೂಡ ಮಾತಾಡಿದ್ವಿ ಪೋಷಕರು ಬಂದಿದ್ರು ಶಿಕ್ಷಣ ತಜ್ಞರು ಬಂದಿದ್ರು ಮಕ್ಕಳು ಕೂಡ ಬಂದಿದ್ರು ಅದೇ ರೀತಿ ಎಸ್ ಅಂಕುಶ್ ಎನ್ ನಾಯಕ್ ಅಂತ ಹೇಳಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಯುವಕ ಏನು ಈ ಶಿಕ್ಷಣ ವ್ಯವಸ್ಥೆ ಆನ್ಲೈನ್ ಟೀಚಿಂಗ್ ಅನ್ನುವಂಥದ್ದು ಎಷ್ಟು ಎಫೆಕ್ಟಿವ್ ಆಗಿತ್ತು ಅನ್ನುವಂಥದ್ದು ಅಂಕುಶ್ ನಾಯಕ್ ಅವರಿಗೆ ಗೊತ್ತಿದೆ ಅಂದ್ರೆ ಮುಂದಿನ ವಿದ್ಯಾರ್ಥಿಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಅಂಡ್ ಯಾವ ರೀತಿ ಉಜ್ವಲವಾಗಿರುತ್ತೆ ನಾವು ಯಾವ ರೀತಿ ಪ್ರಿಪೇರ್ಡ್ ಆಗಿರಬೇಕು ಅಂಡ್ ಯಾವ ರೀತಿ ಬಿ ಸ್ಮಾರ್ಟ್ ಆಗಿರಬೇಕು ಯಾವ ರೀತಿ ಸ್ಮಾರ್ಟ್ ಆಗಿದ್ರೆ ಮಾತ್ರ ಮುಂದೆ ನಮ್ಮ ಲೈಫ್ ಏನಿದೆ ಅದೇ ರೀತಿ ನಮ್ಮ ಇಂಡಸ್ಟ್ರಿ ಲೈಫ್ ಏನಿದೆ ಎಲ್ಲದರಲ್ಲೂ ಕೂಡ ಚಾಲೆಂಜ್ ಫೇಸ್ ಮಾಡಬಹುದು ಅನ್ನುವಂತಹ ಒಂದು ಆಶಾಭಾವನೆ ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ವಿಭಿನ್ನವಾಗಿರುವಂತಹ ಕಾರ್ಯಕ್ರಮದಲ್ಲಿ ಅಂಕುಶ್ ಎನ್ ನಾಯಕ್ ಅವರು ಒನ್ಸ್ ಅಗೇನ್ ವೆಲ್ಕಮ್ ತಮಗೆ ಎಸ್ ಮೊದಲೇದಾಗಿ ಹತ್ತು ಹಲವಾರು ವಿಚಾರಗಳು ಆನ್ಲೈನ್ ಟೀಚಿಂಗ್ ಸ್ಮಾರ್ಟ್ ಕ್ಲಾಸ್ ಟೀಚಿಂಗ್ ಅಂತ ಬಂದಾಗ ತುಂಬಾನೇ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಕೇಳಿ ಬರುತ್ತೆ ಫಸ್ಟ್ ರಿಯಾಕ್ಷನ್ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್ ಈಗ ನಮ್ಗೆ
ಫಸ್ಟ್ ಆಫ್ ಆಲ್ ನಾವು ಏನ್ ಥಿಂಕ್ ಮಾಡ್ಬೇಕಂದ್ರೆ, ನಾವು ಕಂಪೇರ್ ಮಾಡುವ ಮುಂಚೆ ಇದು ಬೇಕಾ ಅದು ಬೇಕಾ ಅಂತ ಎರಡು ಆಕ್ಸೆಸಿಬಲ್ ಇರಬೇಕು. ಇವಾಗಿನ ಸಿಚುವೇಶನ್ ಅಲ್ಲಿ ಕ್ಲಾಸ್ ರೂಮ್ ಲರ್ನಿಂಗ್ ಇದು ಅವಕಾಶ ಇಲ್ವೇ ಇಲ್ಲ, ಇಲ್ಲ, ನೋ ಚಾನ್ಸ್. ಸೊ ಈ ಒಂದು ಸಿಚುವೇಶನ್ ಅಲ್ಲಿ ನಾವು ಈಗ ಏನು ಬೆಸ್ಟ್ ಪಾಸಿಬಲ್ ಇದೆ, ದಟ್ ಈಸ್ ಆನ್ಲೈನ್ ಲರ್ನಿಂಗ್. ಬಟ್ ಈ ಆನ್ಲೈನ್ ಲರ್ನಿಂಗ್ ಈಗ ತುಂಬಾ ಜನರಿಗೆ ಯಾವುದೇ ಒಂದು ಹೊಸ ಟೆಕ್ನಾಲಜಿ ಬಂದ ಕೂಡಲೇ ಅದ್ರ ಒಂದು ಹೆದರಿಕೆ ಇರುತ್ತೆ, ಒಂದು ದೇರ್ಸ್ ಅ ಫಿಯರ್ ಆಫ್ ನ್ಯೂ ಥಿಂಗ್ಸ್ ಅಂತ ಹೇಳ್ತೇನೆ. ಸೊ ಇದನ್ನು ಸರಿ ಆಗ್ತದ ಇಲ್ವಾ, ಅದನ್ನು ಕ್ಲಾಸ್ ರೂಮ್ ಕೋಚಿಂಗ್ ಜೊತೆ ಕಂಪೇರ್ ಮಾಡೋದು, ಇಲ್ಲ ಕ್ಲಾಸ್ ರೂಮ್ ಟೀಚಿಂಗ್ ಲರ್ನಿಂಗ್ ಜೊತೆ ಕಂಪೇರ್ ಮಾಡೋದು, ಒಂದು ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಕ್ಲಾಸ್ ರೂಮ್ ಲರ್ನಿಂಗ್ ಮತ್ತೆ ಆನ್ಲೈನ್ ಲರ್ನಿಂಗ್ ಎರಡು ಬೇರೆ ಬೇರೆ ವಿಷಯ ಇದ್ರೂ ಅದ್ರದ್ದು ಒಂದು ಪಾಸಿಟಿವ್ ಇರುತ್ತೆ. ಅದು ಸೂರ್ಯ ಮತ್ತೆ ಕ್ಯಾಂಡಲ್ ಇದ್ದಾಗೆ. ಓಕೆ, ಈಗ ಕ್ಲಾಸ್ ರೂಮ್ ಲರ್ನಿಂಗ್ ಸೂರ್ಯ ತರ ಇದ್ರೆ, ಬಿಕಾಸ್ ಅದು ನಮ್ಗೆ ಎಲ್ರಿಗೂ ಒಂದು ಅಭ್ಯಾಸ ಆಗೋಗಿದೆ, ಅದರಿಂದ ನಮ್ಗೆ ತುಂಬಾ ಒಂದು ನ್ಯೂಟ್ರಿಯಂಟ್ಸ್ ಪೋಷಣೆ ಎಲ್ಲ ಸಿಗುತ್ತೆ. ಆದ್ರೆ ಆನ್ಲೈನ್ ಲರ್ನಿಂಗ್ ಕ್ಯಾಂಡಲ್ ಇದ್ದಾಗೆ, ನಾವು ಎರಡು ಸೂರ್ಯ ಮತ್ತೆ ಕ್ಯಾಂಡಲ್ ಅನ್ನು ಕಂಪೇರ್ ಮಾಡೋದಲ್ಲ. ನೋ ಚಾನ್ಸ್. ಕ್ಯಾಂಡಲ್ ಕ್ಯಾನ್ ಡೂ ಸಮಥಿಂಗ್ ವಾಟ್ ಸನ್ ಕೆನಾಟ್ ಡೂ. ಎಸ್, ರಾತ್ರಿ ಕೂಡ ಬೆಳಕು ಕೊಡುತ್ತೆ. ದಟ್ಸ್ ಟ್ರೂ. ಸೊ ಆನ್ಲೈನ್ ಲರ್ನಿಂಗ್ ಅಂದ್ರೆ ಅಂತದ್ದು, ಒಂದು ನಮ್ಮ ಕನ್ವೀನಿಯನ್ಸ್ ಜೊತೆಗೆ ನಮ್ಮನ್ನು ಒಂದು ಶಿಕ್ಷಣ ಕೊಡುವಂತ ಒಂದು ಮಾಧ್ಯಮ ಅದು. ರೈಟ್, ರೈಟ್, ವೆರಿ ಬ್ಯೂಟಿಫುಲ್. ಏನು ಆನ್ಲೈನ್ ಟೀಚಿಂಗ್, ಅದೇ ರೀತಿ ನಮ್ಮ ತರಗತಿಯಲ್ಲಿ ಕೊಡುವಂತಹ ಶಿಕ್ಷಣದ ಬಗ್ಗೆ ಕಂಪೇರ್ ಮಾಡಬಾರದು ಯಾವತ್ತೂ ಕೂಡ. ಡಿಫ್ರೆನ್ಸ್ ಇದೆ ಅಂಡ್ ಏನು ಅಡ್ವಾಂಟೇಜಸ್ ಇದೆ ಅಂಡ್ ಏನು ಡಿಸ್ಅಡ್ವಾಂಟೇಜಸ್ ಇದೆ ಎಲ್ಲವೂ ಕೂಡ ಮಾತಾಡಬೇಕು. ಅಂಡ್ ವೀಕ್ಷಕರ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಸದ್ಯದ ಪರಿಸ್ಥಿತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಇಂಥದ್ರಲ್ಲಿ ಸರ್ಕಾರ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಆನ್ಲೈನ್ ಟೀಚಿಂಗ್ ಮಾಡಲೇಬೇಕು ಅನ್ನೋದು ಹೇಳಿದೆ. ಅದೇ ರೀತಿ ತಮ್ಮಲ್ಲೂ ಕೂಡ ಪ್ರಶ್ನೆಗಳು, ತಮ್ಮಲ್ಲೂ ಕೂಡ ಗೊಂದಲಗಳು ಇದ್ರೆ ನೇರವಾಗಿ ಕರೆ ಮಾಡಬಹುದು, ಮಾತಾಡಬಹುದು. ತಮ್ಮ ಪ್ರಶ್ನೆಗಳನ್ನ ಕೇಳೋದಕ್ಕೆ ಮುಕ್ತವಾಗಿರುವಂತಹ ವೇದಿಕೆ ಇದೆ. ಹತ್ತು ಹಲವಾರು ಪ್ರಶ್ನೆಗಳು, ಹತ್ತು ಹಲವಾರು ವಿಚಾರಗಳು. ಅದೇ ರೀತಿ ಒಂದ್ ಕಡೆ ಆನ್ಲೈನ್ ಟೀಚಿಂಗ್ ಅನ್ನುವಂಥ ಎಷ್ಟು ಎಫೆಕ್ಟಿವ್ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಎಸ್ ಅಂಕುಶಿಯ ನಾಯಕರು, ಆನ್ಲೈನ್ ಟೀಚಿಂಗ್ ಎಷ್ಟು ಎಫೆಕ್ಟಿವ್ ಅನ್ನುವಂಥ ಪ್ರಶ್ನೆ ಬರುತ್ತೆ, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ಕ್ಲಾಸ್ ರೂಮ್ ಲರ್ನಿಂಗ್ ಅಲ್ಲಿ, ಕ್ಲಾಸ್ ರೂಮ್ ಟೀಚಿಂಗ್ ಅಲ್ಲಿ ಏನಿರುತ್ತೆ ಅಂದ್ರೆ, ಒಂದು ಟೀಚರ್ ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ, ಒಂದು 40-60 ಸ್ಟೂಡೆಂಟ್ಸ್ ಇರ್ತಾರೆ ಜನರಲ್ಲಿ ಕ್ಲಾಸ್ ಅಲ್ಲಿ. ಒಂದು ಅಡ್ವಾಂಟೇಜ್ ಕ್ಲಾಸ್ ರೂಮ್ ಟೀಚಿಂಗ್ ಅಲ್ಲಿ ಏನಂದ್ರೆ, ಇಮಿಡಿಯೇಟ್ ಫೀಡ್ಬ್ಯಾಕ್ ಇದೆ, ಮಕ್ಕಳಿಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅಂತದ್ದು. ಬಟ್ ಆ ಇಫೆಕ್ಟಿವ್ನೆಸ್ ಆನ್ಲೈನ್ ಲರ್ನಿಂಗ್ ಅಲ್ಲಿ ಅಷ್ಟು ಇಮಿಡಿಯೇಟ್ ಆಗಿ ಗೊತ್ತಾಗುದಿಲ್ಲ. ಈಗ ಅದರಲ್ಲಿ ಕೂಡ ಕೆಲವೊಬ್ರು ಲೈವ್ ಮಾಡ್ತಾರೆ, ಕೆಲವೊಬ್ರು ರೆಕಾರ್ಡೆಡ್ ಕ್ಲಾಸಸ್ ಮಾಡ್ತಾರೆ, ಅದರದ್ದೇ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ, ನಾವು ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಆದ್ರೆ ಆನ್ಲೈನ್ ಲರ್ನಿಂಗ್ ಅಲ್ಲಿ ಸೆಲ್ಫ್ ಮೋಟಿವೇಶನ್ ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಯಾಕಂದ್ರೆ ಟೀಚರ್ ಎಷ್ಟಿದ್ರು ಅವರು ಅಲ್ಲೇ ಬಂದು ಅವರನ್ನು ಕೈ ಹಿಡ್ಕೊಂಡು ಕಲಿಸ್ಲಿಕ್ಕೆ ಆಗೋದಿಲ್ಲ. ಆನ್ಲೈನ್ ಅಂದ ಕೂಡಲೇ ಆ ಸ್ಟೂಡೆಂಟ್ಗೆ ಒಂದು ಇಂಟ್ರೆಸ್ಟ್ ಇರಬೇಕು. ಅವ್ರು ಸುಮ್ಮನೆ ಆನ್ ಇಟ್ಟು ಬೇರೆ ಏನೋ ಒಂದು ಮನಸ್ಸಲ್ಲಿ ಬೇರೆ ಏನೋ ಆಗ್ತಾ ಇದೆ, ಆ ಕಡೆ ಮನೆಯಲ್ಲಿ ಟಿವಿ ನಡೀತಾ ಇದೆ, ಸೊ ಅವಾಗ ಇಫೆಕ್ಟಿವ್ ಆಗೋದಿಲ್ಲ. ಸೊ ಮಕ್ಕಳದನ್ನ ಹೇಗೆ ಯುಟಿಲೈಸ್ ಮಾಡ್ತಾರೆ, ಅಷ್ಟೇ ಅಲ್ಲ ಪೇರೆಂಟ್ಸ್ ಅವ್ರಿಗೆ ಯಾವ ತರ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿಕೊಡ್ತಾರೆ ಮನೆಯಲ್ಲಿ, ಆ ಒಂದು ಕಲೀಲಿಕ್ಕೆ ಕರೆಕ್ಟ್ ಆಗಿ ಒಂದು ರೂಮ್ ಅಲ್ಲಿ ಸೆಟ್ ಮಾಡಿ ಅವ್ರು ಕರೆಕ್ಟ್ ಆಗಿ ಕೂತ್ಕೊಂಡು ಆಚೆ ಈಚೆ ಹೋಗೋದಾಗೆ ಎಷ್ಟು ಟೈಮ್ ಕ್ಲಾಸ್ ಇದೆ ಅಷ್ಟು ಟೈಮ್ ಅವರು ಫೋಕಸ್ಡ್ ಆಗಿ ಅದನ್ನು ಫಾಲೋ ಮಾಡಿದ್ರೆ ಆನ್ಲೈನ್ ಲರ್ನಿಂಗ್ ಅಲ್ಲಿ, ಇಟ್ ಇಸ್ ಡೆಫಿನೆಟ್ಲಿ ವೆರಿ ವೆರಿ ಇಫೆಕ್ಟಿವ್, ಮೇ ಬಿ ಆಸ್ ಈಕ್ವಲಿ ಇಫೆಕ್ಟಿವ್ ಆಸ್ ಕ್ಲಾಸ್ ರೂಮ್ ಲರ್ನಿಂಗ್. ಓಕೆ, ಇನ್ನೊಂದ್ ಕಡೆ ಈಗಿನ ಪರಿಸ್ಥಿತಿಯಲ್ಲಿ ಕೇಳಬೇಕಂದ್ರೆ, ತಾವು ಕೂಡ ಹೇಳಿದ್ರೆ ಅಂದ್ರೆ, ಮೊನ್ನೆ ತನ ನಾವು ಕೂಡ ಮಾತಾಡಿದಾಗ ಆನ್ಲೈನ್ ಟೀಚಿಂಗ್ ಬಗ್ಗೆ ಮಾತಾಡಿದಾಗ ವಿದ್ಯಾರ್ಥಿಗಳು ಬಂದಿದ್ರು, ಪೋಷಕರು ಬಂದಿದ್ರು, ಶಿಕ್ಷಕರು ಕೂಡ ಬಂದಿದ್ರು, ಮಕ್ಕಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸಡನ್ ಆಗಿರುವಂತಹ ಫೀಡ್ಬ್ಯಾಕ್ ಸಿಗ್ತಾ ಇಲ್ಲ, ಫಾಸ್ಟ್ ಆಗಿ ಫೀಡ್ಬ್ಯಾಕ್ ಸಿಗ್ತಾ ಇಲ್ಲ ಅಂದ್ರೆ, ಟೀಚರ್ಗೆ ಟೀಚರ್ ಪಾಠ ಮಾಡ್ತಾರೆ, ನಮ್ಗೆ ಡೌಟ್ ಇದ್ರೆ ಕೇಳಲಿಕ್ಕೆ ಆಗಲ್ಲ ಅನ್ನುವಂತಹ ಮಾತುಗಳು, ಹೌದಾ ಈ ರೀತಿ ಆಗುತ್ತಾ? ಅಲ್ಲ, ಈಗ ಈಗ ನಾನು ಹೇಗೆ ಹೇಳಿದ ಹಾಗೆ, ಕೆಲವೊಬ್ರು ಲೈವ್ ಕ್ಲಾಸಸ್ ಮಾಡ್ತಾರೆ, ಲೈವ್ ಅಂದ್ರೆ ಝೂಮ್ ಇರ್ಲಿ, ಸ್ಕೈಪ್ ಇರ್ಲಿ, ಗೂಗಲ್ ಮೀಟ್ ಇರ್ಲಿ, ಇದರಲ್ಲಿ ಮಾಡ್ತಾರೆ. ಇದರಲ್ಲಿ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ. ಅಡ್ವಾಂಟೇಜ್ ಏನಂದ್ರೆ, ಇಮಿಡಿಯೇಟ್ ಆಗಿ ಅವರು ಬೇಕಾದ್ರೆ ಅನ್ಮ್ಯೂಟ್ ಮಾಡಿ ಅಲ್ಲಿ ಕೇಳಬಹುದು. ಆದ್ರೆ ಸಣ್ಣ ಗ್ರೂಪ್ ಇದ್ರೆ ಅದು ಸುಲಭ, ಒಂದು 50-60 ಸ್ಟೂಡೆಂಟ್ಸ್ ಇದ್ದಾಗ ಇಲ್ಲ ಅದಕ್ಕಿಂತ ಜಾಸ್ತಿ ಹೋದಾಗ ಆ ಇಫೆಕ್ಟಿವ್ನೆಸ್ ಇರೋದಿಲ್ಲ. ಯಾಕಂದ್ರೆ 60 ಸ್ಟೂಡೆಂಟ್ಸ್ ಅಲ್ಲಿ ಎಲ್ಲರೂ ಡೌಟ್ ಕೇಳ್ತಾ ಕೂತ್ಕೊಂಡ್ರೆ ಟೀಚರ್ ಪಾಠ ಇವಾಗ ಮಾಡ್ತಾರೆ. ಸೊ ಅದಕ್ಕೆ ಯೂಶ್ವಲಿ ಅವ್ರು ಏನ್ ಹೇಳ್ತಾರೆ, ನೀವು ಡೌಟ್ಸ್ ಎಲ್ಲ ನೀವು ಒಂದು ಬರ್ಕೊಂಡಿರಿ, ಆಮೇಲೆ ಅದನ್ನು ನಾವು ಕ್ಲಿಯರ್ ಮಾಡೋಣ ಅಂತ. ಯಾಕಂದ್ರೆ ಅವಾಗ ಒಂದು ಟೀಚರ್ ಕೂಡ ಒಂದು ಕಂಟಿನ್ಯೂಟಿ ಸಿಗತ್ತೆ. ಬಟ್ ಲೈವ್ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ,
ಸ್ಟೂಡೆಂಟ್ ಕಡೆ ಬಿಡಿ, ಟೀಚರ್ ಕಡೆ ಏನಾದ್ರೂ ಇಂಟರ್ನೆಟ್ ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ತೀರಾ? ಯಾಕಂದ್ರೆ ಎಲ್ಲರೂ ಏನ್ ಎಣಿಸ್ಕೊಳ್ತಾರೆ, ನಮ್ ಇಂಟರ್ನೆಟ್ ಸರಿ ಇದೆ ಅಂತ. ಬಟ್ ಎಷ್ಟು ಟೀಚರ್ಸ್ ಅವರು ಎಷ್ಟೋ ಕಷ್ಟ ಪಟ್ಕೊಂಡು, ಕೆಲವೊಬ್ರು ರೂರಲ್ ಏರಿಯಾಸ್ ಅಲ್ಲಿ ಅವರ ನೇಟಿವ್ ಪ್ಲೇಸ್ ಅಲ್ಲಿ ಇರ್ತಾರೆ, ಆದ್ರೂ ಅವ್ರು ಏನೋ ಒಂದು ಮಾಡಿ ಕ್ಲಾಸ್ ತಗೊಳ್ತಾ ಇದ್ದಾರೆ. ಅವ್ರ ಹತ್ರ ಕರೆಕ್ಟ್ ಆಗಿ ಇಂಟರ್ನೆಟ್ ಸರಿ ಇಲ್ದಿದ್ರೆ ಅವಾಗ ಟೀಚರ್ಸ್ ಏನ್ ಮಾಡ್ತಾರೆ, ಸ್ಟೂಡೆಂಟ್ಸ್ಗೂ ಏನ್ ಸಿಗೋದಿಲ್ಲ. ಆವಾಗ ಏನಾಗುತ್ತೆ, ರೆಕಾರ್ಡೆಡ್ ಕ್ಲಾಸಸ್ ಮಾಡ್ಬೇಕಾಗತ್ತೆ. ರೆಕಾರ್ಡೆಡ್ ಕ್ಲಾಸ್ ಮಾಡಿದ್ರೆ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಹೈ ಕ್ವಾಲಿಟಿ ಕ್ಲಾಸಸ್ ಮಾಡ್ಲಿಕ್ಕೆ ಆಗುತ್ತೆ. ಇನ್ಫ್ಯಾಕ್ಟ್ ನಾವು ಯಾವುದು ದೊಡ್ಡ ಯೂನಿವರ್ಸಿಟೀಸ್ ಎಲ್ಲ ನೋಡಿದ್ರೆ, ಹಾರ್ವರ್ಡ್ ಇರ್ಲಿ, MIT ಇರ್ಲಿ, ಎಲ್ಲ ಅಮೆರಿಕನ್ ಯೂನಿವರ್ಸಿಟೀಸ್, ಯಾರು ಲೈವ್ ಕ್ಲಾಸಸ್ ಮಾಡೋದಿಲ್ಲ ಜಾಸ್ತಿ. ಅವ್ರು ಜಾಸ್ತಿ ಆಗಿ ಏನಂದ್ರೆ, ದೇ ಡೂ ಅ ರೆಕಾರ್ಡಿಂಗ್, ಒಳ್ಳೆ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿ ಒಳ್ಳೆ ಹೈ ಕ್ವಾಲಿಟಿ ಕ್ಲಾಸ್ ಅನ್ನು ಕೊಡ್ತಾರೆ. ಆಮೇಲೆ ನೀವು ಏನಾದರೂ ಡೌಟ್ ಇದ್ರೆ ಅದನ್ನ ಬರ್ಕೊಂಡು, ದೇರ್ ಇಸ್ ಅ ಡಿಸ್ಕಷನ್ ಫೋರಮ್. ಓಕೆ, ಸೊ ನೀವು ಡೌಟ್ ಏನಿದೆ, ನೀವು ಖಾಲಿ ಟೈಪ್ ಮಾಡೋದು ಮಾತ್ರ ಅಲ್ಲ, ನೀವು ಬೇಕಾದ್ರೆ ಏನಾದ್ರು ಒಂದು ವರ್ಕೌಟ್ ಮಾಡಿದ ಇಮೇಜ್ ಹಾಕಿ ಅಟ್ಯಾಚ್ಮೆಂಟ್ ಹಾಕ್ಬಹುದು, ನೀವೇನಾದ್ರು ವಿಡಿಯೋ ಇಲ್ಲ ಆಡಿಯೋ ರೆಕಾರ್ಡ್ ಮಾಡಿದ್ರೆ ಅದನ್ನು ಅಟ್ಯಾಚ್ ಮಾಡಿ ಹಾಕ್ಬಹುದು. ಮತ್ತೆ ದರ್ ಕ್ಯಾನ್ ಬಿ ಅ ಕಂಟಿನ್ಯೂಸ್ ಡಿಸ್ಕಷನ್, ಅದ್ರಲ್ಲಿ ಬೇರೆ ಸ್ಟೂಡೆಂಟ್ಸ್ ಕೂಡ ಅದರಲ್ಲಿ ಕಾಂಟ್ರಿಬ್ಯೂಟ್ ಮಾಡಬಹುದು. ಸೊ ಇನ್ಫ್ಯಾಕ್ಟ್ ನಮ್ ಎಕ್ಸ್ಪರ್ಟ್ ಇದು ಇ ಲರ್ನಿಂಗ್ ಏನಿದೆ, ಅದ್ರಲ್ಲಿ ನಾವು ಇದೇ ಟೈಪ್ ಒಂದು ಮಾಡೆಲ್ ಮಾಡಿದ್ದೇವೆ. ಸೊ ವಿ ರೆಕಾರ್ಡ್, ಹೌದು, MIT, ಹೌದು. ಸೊ ಬೇಸಿಕಲಿ ಕ್ಲಾಸಸ್ ಅನ್ನ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿ, ಸೊ ಅವಾಗ ಸ್ಟೂಡೆಂಟ್ಸ್ ಒಂದು ಹೈ ಕ್ವಾಲಿಟಿ ಕ್ಲಾಸ್ ಸಿಗುತ್ತೆ. ಅಂಡ್ ಫಾರ್ ಫೀಡ್ಬ್ಯಾಕ್ ಅವರು ಈ ಡಿಸ್ಕಷನ್ ಫೋರಮ್ ಅನ್ನ ಯೂಸ್ ಮಾಡಬಹುದು. ಸೊ ಇನ್ಸ್ಟೆಡ್ ಆಫ್ ನಿಮ್ಗೆ ಲೈವ್ ಕ್ಲಾಸ್ ಅಲ್ಲಿ ನೀವು ಏನ್ ಮಾಡಿದ್ರು ಅದು ಫೀಡ್ಬ್ಯಾಕ್, ಇಟ್ ಮೇ ಲುಕ್ ಲೈಕ್ ಸ್ಟೂಡೆಂಟ್ಸ್ ಇಮಿಡಿಯೇಟ್ ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ಆಗುತ್ತೆ ಅಂತ, ಬಟ್ ಅವಾಗ ಕ್ಲಾಸ್ ಇದು ಫ್ಲೋ ಕಟ್ ಆಗುತ್ತೆ. ಅವಾಗ ಎಲ್ಲ ಸ್ಟೂಡೆಂಟ್ಸ್ಗೂ ಒಂದು ಫಾಲೋ ಮಾಡ್ಲಿಕ್ಕೆ ಇಲ್ಲ ಸಿಂಕ್ರನೈಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಇ ಲರ್ನಿಂಗ್ ಅನ್ನುವಂಥದ್ದು ಎಕ್ಸ್ಪರ್ಟ್ ಕಾಲೇಜ್ ನಲ್ಲಿ ಪ್ರಾರಂಭವಾಗುತ್ತೆ, ಅಂಡ್ ಯಾವ ರೀತಿ ಮಾಡ್ತಾರೆ ಅನ್ನೋದು ಎಫೆಕ್ಟಿವ್ ಆಗಿರುತ್ತೆ ಅನ್ನೋ ಎಲ್ಲವೂ ಕೂಡ ಕೇಳಬೇಕಾಗುತ್ತೆ. ಅಂಡ್ ಬಿಫೋರ್ ದಟ್ ನಾನು ಆಗ್ಲೇ ಹೇಳಿದೆ, ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆ ಅಂತ ಬಂದಾಗ ನಮ್ಮ ನಾಡಿಗೆ ಪ್ರಸಿದ್ಧವಾಗಿರುವಂತಹ ಪ್ರಖ್ಯಾತವಾಗಿರುವಂತಹ ಶಿಕ್ಷಣ ಸಂಸ್ಥೆ SSLC ಎಕ್ಸಾಮಿನೇಷನ್ ಮುಗಿದು ಎಕ್ಸ್ಪರ್ಟ್ ಶಾಲೆಗೆ ಕಾಲೇಜ್ಗೆ ನಾನು ಸೇರಬೇಕು, ಇದರಲ್ಲಿ ನಾನು ಸ್ಥಾನಮಾನವನ್ನು ಗಳಿಸಬೇಕು ಅನ್ನುವಂಥದ್ದು ಅದೆಷ್ಟೋ ವಿದ್ಯಾರ್ಥಿಗಳ ಒಂದು ಕನಸಾಗಿರುತ್ತೆ. ಸೊ ಅದೇ ರೀತಿ ಈ ಬಾರಿ ಒಂದು SSLC ಎಕ್ಸಾಮಿನೇಷನ್ ತುಂಬಾ ಚಾಲೆಂಜಸ್ ಇತ್ತು, ತಮ್ಗೆ ಗೊತ್ತಿದೆ, ಮಾಡಬೇಕು ಬೇಡವಾ, ಮಾಡಬೇಕಾ ಬೇಡವಾ, ಫೈನಲಿ ಮಾಡಿ ಆಯ್ತು ಸ್ಟೇಟ್ ಬೋರ್ಡ್ ಎಕ್ಸಾಮಿನೇಷನ್. ಏನ್ ಹೇಳಿಕ್ ಇಷ್ಟಪಡ್ತೀರಾ ತಾವು? ಈಗ ಎಕ್ಸಾಮ್ ಮಾಡ್ಬೇಕಾ ಇಲ್ವಾ ಅಂತ ಎಟ್ ದ ಎಂಡ್ ಇಟ್ ಇಸ್ ಲೆಫ್ಟ್ ಟು ದಿ ಗವರ್ನಮೆಂಟ್. ಅಲ್ಲ, ಈಗ ಯಶಸ್ವಿಯಾಗಿ ಮುಗಿತು. ಹೌದು, ಈಗ ಏನಂದ್ರೆ ಮಕ್ಕಳು ಏನ್ ಥಿಂಕ್ ಮಾಡ್ಬೇಕಂದ್ರೆ, ಯಾವುದೇ ಒಂದು ವಿಷಯದಲ್ಲಿ ನಾವು ಎಕ್ಸೆಲ್ ಆಗ್ಬೇಕಂತ ಇದ್ರೆ ಒಂದು ಕಂಟಿನ್ಯೂಟಿ ಇರಬೇಕು. ಈಗ ಒಂದು ಸ್ಪೋರ್ಟ್ಸ್ ಪರ್ಸನ್ ಇರಲಿ, ಅವರು ಇವತ್ತು ಮ್ಯಾಚ್ ಇದೆ ಅದರ ಮುಂಚೆ ದಿನ ಪ್ರಾಕ್ಟೀಸ್ ಮಾಡ್ತೇನೆ, ಮತ್ತೆ ನೆಕ್ಸ್ಟ್ ಒಂದು 3 ತಿಂಗಳು ಆದ್ಮೇಲೆ ಮ್ಯಾಚ್ ಇದೆ ಅದರ 2 ದಿನ ಮುಂಚೆ ಪ್ರಾಕ್ಟೀಸ್ ಮಾಡ್ತೇನೆ, ಆಗೋದಿಲ್ಲ. ಎವ್ರಿ ಡೇ ದರ್ ಇಸ್ ಅ ಕಂಟಿನ್ಯೂಸ್ ಎಫರ್ಟ್, ಕಂಟಿನ್ಯೂಸ್ ಫೋಕಸ್ನೆಸ್ ಇರುತ್ತೆ. ಅದೇ ತರ ಒಂದು ಸರ್ಜನ್ ಇರಬಹುದು, ಅವರು ಆ ಡೈಲಿ ಸರ್ಜರಿ ಆಗಿ ಆಗಿ ಅವರ ಕೈ ಒಂದು ಒಂದು ಪ್ರಾಕ್ಟೀಸ್ ಆಗಿ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಆ ಡೈಲಿ ಮಾಡುವಾಗ ಅದು ನಾವು ಒಂದು ಅದರಲ್ಲಿ ಒಳ್ಳೇದಾಗ್ತೇವೆ. ಅದೇ ತರ ಎಜುಕೇಶನ್ ಅಲ್ಲಿ ಕೂಡ ಇಫ್ ದರ್ ಇಸ್ ನೋ ಕಂಟಿನ್ಯೂಟಿ ದೆನ್ ಅವರು ಹಿಂದೆ ಬೀಳ್ತಾರೆ. ಸೊ ಈಗ ಎಕ್ಸಾಮ್ ಆಗಿದೆ, ಎಕ್ಸಾಮ್ ಆದ್ಮೇಲೆ ಈಗ ನೆಕ್ಸ್ಟ್ PU ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ದರ್ ಇಸ್ ನೋ ಕಮ್ಯುನಿಕೇಶನ್ PU ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ, ಅಡ್ಮಿಷನ್ಸ್ ಕೂಡ ಆಗಿಲ್ಲ. ಸೊ ಆ PU ಕಾಲೇಜಸ್ ಸ್ಟಾರ್ಟ್ ಆಗ್ಬೇಕಾದ್ರೆ ಅದರ ಮುಂಚೆ ಒಂದು 2-3 ತಿಂಗಳು ಇರಬಹುದು, ಏನ್ ಮಾಡೋದು ಅಂತ. ಸೊ ದಟ್ ಇಸ್ ವೇರ್ ಸ್ಟೂಡೆಂಟ್ಸ್ ಟು ಫೋಕಸ್. ಈಗ ಎಕ್ಸಾಮ್ ಆಗಿದ್ದು ಆಗಿದೆ, ರಿಸಲ್ಟ್ ಬರೋದು ಬರುತ್ತೆ, ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋದು ಬೇಡ. ಸೊ ಆ ಟೈಮಲ್ಲಿ ನಾವು ಏನ್ ಮಾಡಬಹುದು ಅಂತ. ಸೊ ಆವಾಗ ಅವ್ರು ಏನ್ ಮಾಡಬಹುದು ಅಂದ್ರೆ, ಈಗ ಯಾವ್ದಾದ್ರು ಒಂದು ಕೋರ್ಸ್ ತಗೊಳ್ಳೋದು, ಈಗ ನೆಕ್ಸ್ಟ್ ಏನ್ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೆ ನಾನೇನ್ ಪ್ರಿಪರೇಷನ್ ಮಾಡಬಹುದು, ನಾನೇನ್ ಹೋಮ್ವರ್ಕ್ ಮಾಡಬಹುದು ಅಂತ. ಸೊ ಅದಕ್ಕೆ ಗೈಡ್ ಮಾಡ್ಲಿಕ್ಕೆ, ಫಾರ್ ಎಕ್ಸಾಂಪಲ್ ನಮ್ದು ಎಕ್ಸ್ಪರ್ಟ್ ಇ-ಲರ್ನ್ ಅಂತ ನಾವು ಹೊಸ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದ್ದೇವೆ. ಇದು ಎಕ್ಸ್ಪರ್ಟ್ ಕಾಲೇಜ್ ಅವ್ರಿಗೆ ಮಾತ್ರ ಅಲ್ಲ, ಯಾರು ಸೇರ್ಬೋದು, ಯಾರು ಹೊರಗಿನವರು, ಯಾರು, ಇಟ್ಸ್ ಕಂಪ್ಲೀಟ್ಲಿ ಆನ್ಲೈನ್ ಪ್ರೊಸೆಸ್. ಅದರಲ್ಲಿ ಮಕ್ಕಳು 10th standard ಆಗಿ ಈಗ ಫಸ್ಟ್ PU ಹೋಗೋದಾದ್ರೆ, ಯಾವುದೇ ಕಾಲೇಜಿಗೆ ಸೇರ್ಲಿ, ಅವರು ಅವ್ರಿಗೊಂದು ಒಂದು 35 days ಇದು ಕೋರ್ಸ್ ಮಾಡಿದ್ದೇವೆ. ಸೊ ದಟ್ ಜಸ್ಟ್ ಬೇಸಿಕ್ಸ್, ಅವ್ರು ಏನ್ 10th standard ಅಲ್ಲಿ ಕಲ್ತಿದ್ದಾರೆ ಮತ್ತೆ ಏನು PUC ಅಲ್ಲಿ ಕಲಿತಾರೆ, ಅದ್ರ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡೋದು ಅಷ್ಟೇ. ಸೊ ದಟ್ ದೇ ಗೆಟ್ ಅ ಬೆಟರ್ ಫೌಂಡೇಶನ್. ಸೊ ಈ ತರ ಕೋರ್ಸಸ್ ಅನ್ನು ನಮ್ಮ ಮಕ್ಕಳು ತಗೊಂಡ್ರೆ ದೇ ಕ್ಯಾನ್ ಸೆಟ್ ದೆಮ್ಸೆಲ್ಸ್ ಅಪಾರ್ಟ್, ಏನಾದ್ರೂ ಒಂದು ನಾನು ಡಿಫ್ರೆಂಟ್ ಆಗ್ಬಹುದು ಅಂತ. ಸೊ ಅವಾಗ ಅವ್ರು ಕಾಲೇಜಿಗೆ ಹೋದಾಗ ಡೆಫಿನೆಟ್ಲಿ
ಅವ್ರಿಗೆ ಅವರ ಗ್ರಾಸ್ಪಿಂಗ್ ಎಬಿಲಿಟಿ ಇರಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಎಬಿಲಿಟಿ ಇರುತ್ತೆ ದಟ್ ವಿಲ್ ಬಿ ಮಚ್ ಮಚ್ ಬೆಟರ್ ದೆನ್ ಅವ್ರು ಸುಮ್ಮನೆ ಕೂತ್ಕೊಂಡ್ರೆ ಮತ್ತೆ ದೇ ವಿಲ್ ಗೋ ಸಿಕ್ಸ್ ಮಂತ್ಸ್ ಬ್ಯಾಕ್ ಯೆಸ್ ದಟ್ಸ್ ಟ್ರೂ ದಟ್ಸ್ ಟ್ರೂ ನಿಜವಾಗ್ಲೂ ಕೂಡ ಅಂದ್ರೆ ಆಗ್ಲೇ ಸ್ಪೋರ್ಟ್ಸ್ ಮನ್ ಬಗ್ಗೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟರು ಅಂದ್ರೆ ನಾವು ನಿರಂತರ ಅಭ್ಯಾಸದಲ್ಲಿರಬೇಕು ಅವಾಗ ಮಾತ್ರ ಫೀಲ್ಡಲ್ಲಿ ಇರ್ತೇವೆ ಫಾರ್ಮ್ ಅಲ್ಲಿ ಇರ್ತೇವೆ ಅಂಡ್ ಸಕ್ಸಸ್ ಸಿಗುತ್ತೆ ನಮ್ಗೆ ಇಲ್ದಿದ್ರೆ ತುಂಬಾನೇ ಕಷ್ಟ ದೂರದ ಬೆಟ್ಟ ನುಣ್ಣಾಗಿ ಅನ್ನುವಂಥದ್ದು ಅದು 100% ಆಗಿ ಸತ್ಯವಾಗಿರುವಂತಹ ಮಾತು ಅಂಡ್ ಅದೇ ರೀತಿ SSLC ಆದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಅನೇಕ ಜನರ ವಿದ್ಯಾರ್ಥಿಗಳಿಗೆ ಬರುತ್ತೆ ಅಂಡ್ PUC ಅನ್ನುವಂತ ಬಂದಾಗ ಅಥವಾ ನಮ್ಮ ಇನ್ನಿತರ ಕೋರ್ಸ್ಗಳು ಅಂತ ಬಂದಾಗ ಚಾಲೆಂಜ್ ಆಗಿರುವಂತಹ ಲೈಫ್ ಅಲ್ಲಿ ಚಾಲೆಂಜ್ ಆಗಿರುವಂತಹ ಪ್ರಶ್ನೆಗಳು ಬರುತ್ತೆ ಸೊ ಈ ಸಂದರ್ಭಗಳಲ್ಲಿ ಇ ಲರ್ನಿಂಗ್ ಅನ್ನುವಂಥ ಎಕ್ಸ್ಪರ್ಟ್ ಕಾಲೇಜ್ ಮಾಡ್ತಾ ಇದೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಎಲ್ಲೋ ಒಂದ್ ಕಡೆ ನಾವು ನೋಡಬೇಕಾಗುತ್ತೆ ಏನಪ್ಪ ಏನ್ ಕತೆ ಅನ್ನೋದಂದ್ರೆ ಆಗ್ಲೇ ನಾನು ಹೇಳಿದೆ ವಿದ್ಯಾರ್ಥಿಗಳು ತುಂಬಾನೇ ಕಲಿತಾ ಇದ್ದಾರೆ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಎಕ್ಸ್ಪರ್ಟ್ ಕಾಲೇಜ್ ನ ಕೊಡುಗೆ ಅಪಾರವಾಗಿರುವಂತದ್ದು ಈ ಎಕ್ಸ್ಪರ್ಟ್ ಕಾಲೇಜ್ ಬಗ್ಗೆ ಹೇಳಬೇಕು ವಿದ್ಯಾರ್ಥಿಗಳು ತುಂಬಾನೇ ಅಂದ್ರೆ ವಿದ್ಯಾವಂತರು ಇನ್ನೂ ಕೂಡ ಶಾರ್ಪ್ ಆಗಿರ್ತಾರೆ ನಾಲೆಜ್ ತುಂಬಾನೇ ಜಾಸ್ತಿ ಆಗಿರುತ್ತೆ ರ್ಯಾಂಕ್ ಹೋಲ್ಡರ್ಸ್ ಅಂತ ಏನಿದೆ ಸೊ ಕಾಪಿರೈಟ್ ಆಗಿ ಹೋಗಿದೆ ಎಕ್ಸ್ಪರ್ಟ್ ಕಾಲೇಜ್ಗೆ ಅನ್ನುವಂಥದ್ದು ರ್ಯಾಂಕ್ ಹೋಲ್ಡರ್ಸ್ ಅಂತ ಎಕ್ಸ್ಪರ್ಟ್ ಕಾಲೇಜ್ ಮೊದಲು ಲಿಸ್ಟಲ್ಲಿ ನಾವು ನೋಡ್ತಾ ಹೋಗ್ತೇವೆ ಏನ್ ಕಾರಣ ಏನ್ ಕತೆ ಅಂತ ಹೇಳಿದ್ರು ಇದರಲ್ಲಿ ಮಲ್ಟಿಪಲ್ ರೀಸನ್ಸ್ ಇದೆ ಒಂದೇನೆಂದರೆ ಸ್ಟೂಡೆಂಟ್ಸ್ ಇದ್ದ ಎಫರ್ಟ್ ಯಾಕಂದರೆ ಒಂದು ಸ್ಟೂಡೆಂಟ್ ಎಷ್ಟೇ ಇಂಟೆಲಿಜೆಂಟ್ ಇರಲಿ ಎಷ್ಟೇ ಬುದ್ಧಿವಂತ ಇರಲಿ ಅವರ್ ಎಫರ್ಟ್ ಹಾಕೋದಿದ್ರೆ ಸಚಿನ್ ತೆಂಡೂಲ್ಕರ್ ಈಗ ಸ್ಪೋರ್ಟ್ಸ್ ಪರ್ಸನ್ ಎಕ್ಸಾಂಪಲ್ ಕೊಟ್ಟರು ಸಚಿನ್ ತೆಂಡೂಲ್ಕರ್ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಈ ಮೇ ಬಿ ಸಚಿನ್ ತೆಂಡೂಲ್ಕರ್ ಅವರು ಎಷ್ಟೇ ಸೆಂಚುರಿ ಹೊಡೆದಿರ್ಬೋದು ಬಟ್ ಅವ್ರು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಕರೆಕ್ಟ್ ಆಗಿ ಮ್ಯಾಚಿಗೆ ವಾರ್ಮ್ ಅಪ್ ಮಾಡದಿದ್ರೆ ಹಿ ವಿಲ್ ನಾಟ್ ಬಿ ಏಬಲ್ ಟು ಪರ್ಫಾರ್ಮ್ ದಟ್ಸ್ ಟ್ರೂ ಸೊ ಅದೇ ತರ ಮಕ್ಕಳಿದು ಎಫರ್ಟ್ ಏನ್ ಹಾಕ್ತಾರೆ ಅವರು ಎಷ್ಟು ಒಂದು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾರೆ ಎಷ್ಟು ಪ್ರಾಬ್ಲಮ್ಸ್ ವರ್ಕ್ಔಟ್ ಮಾಡ್ತಾರೆ ಕ್ಲಾಸ್ ಅಲ್ಲಿ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ಎಷ್ಟು ಫೋಕಸ್ಡ್ ಇರ್ತಾರೆ ದಟ್ ಇಸ್ ಒನ್ ಆಫ್ ದ ಮೇನ್ ರೀಸನ್ಸ್ ಆಮೇಲೆ ಏನಂದ್ರೆ ನಾವು ಎಕ್ಸ್ಪರ್ಟ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ ವಿ ಹ್ಯಾವ್ ಕ್ರಿಯೇಟೆಡ್ ಗುಡ್ ಎನ್ವೈರನ್ಮೆಂಟ್ ಫಾರ್ ದ ಸ್ಟೂಡೆಂಟ್ಸ್ ಟು ಲರ್ನ್ ಈಗ ನಮ್ ಜೊತೆ ನಮ್ ಸರೌಂಡಿಂಗ್ ಯಾರಿದ್ದಾರೆ ಅವರು ಕಲಿತಾ ಇದ್ರೆ ಅವ್ರಿಗೆ ಒಳ್ಳೆ ಟೀಚರ್ಸ್ ಗೈಡೆನ್ಸ್ ಕೊಡುವಂತ ಟೀಚರ್ಸ್ ಕೊಟ್ರೆ ಸೊ ಆವಾಗ ಏನಾಗುತ್ತಂದ್ರೆ ಅವ್ರದ್ದು ಆಲ್ರೆಡಿ ಏನ್ ಎಬಿಲಿಟಿ ಇದೆ ಅದನ್ನು ಜಾಸ್ತಿ ಆಂಪ್ಲಿಫೈ ಮಾಡ್ಬೋದು ಅದನ್ನ ನಾವು ಒಂದು ಅವ್ರದ್ದು ಎಫರ್ಟ್ ಖಾಲಿ ಅವರ ಎಫರ್ಟ್ ಅಲ್ಲಿ ಏನು ಹೋಗೋದಿದ್ರೆ ವಿ ಕ್ಯಾನ್ ಚಾನಲೈಸ್ ಇಟ್ ವಿ ಕ್ಯಾನ್ ಮೇಕ್ ಶೂರ್ ದಟ್ ಅವ್ರ ಕರೆಕ್ಟ್ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಯಾಕಂದ್ರೆ ಖಾಲಿ ಓಡಿದ್ರೆ ಸಾಕಾಗೋದಿಲ್ಲ ನಾನು ಮಂಗಳೂರಿಂದ ಸೇ ಉಡುಪಿಗೆ ಹೋಗ್ಬೇಕಾದ್ರೆ ಮ್ಯಾರಥಾನ್ ರನ್ ಮಾಡಿ ಓಡಿ ಹೋಗ್ಬೇಕಾದ್ರೆ ನಾನು ಸುಮ್ನೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಐ ಮೇ ರೀಚ್ ಕಾಸರಗೋಡು ಸೊ ಅದಕ್ಕೆ ಡೈರೆಕ್ಷನ್ ತೋರಿಸ್ಬೇಕು ಉಡುಪಿ ಅಂದ್ರೆ ಓಕೆ ಈ ಕಡೆ ಹೋಗು ಈ ರೋಡ್ ಅಲ್ಲಿ ಹೋಗು ಅಂತ ಸೊ ನಾವು ಆ ಎನ್ವೈರನ್ಮೆಂಟ್ ಆ ಡೈರೆಕ್ಷನ್ ಕೊಟ್ಟಾಗ ಆ ಮಕ್ಳದ್ ಎಫರ್ಟ್ ಅದರಲ್ಲಿ ಮಿಕ್ಸ್ ಆದಾಗ ಡೆಫಿನೆಟ್ಲಿ ಎನಿಬಡಿ ಕ್ಯಾನ್ ಅಚೀವ್ ಟು ದಟ್ ಲೆವೆಲ್ ಓಕೆ ಓಕೆ ಏನು ಯಶಸ್ಸಿನ ಗುಟ್ಟು ಸಕ್ಸಸ್ ನ ಮಂತ್ರ ಅಂತ ಹೇಳಿದ್ರೆ ಎಸ್ ಹೇಳಿದ್ರು ವೆರಿ ಬ್ಯೂಟಿಫುಲ್ ಆಗಿ ಅದೇ ರೀತಿ ಇನ್ನೊಂದ್ ಕಡೆ ಆನ್ಲೈನ್ ಟೀಚಿಂಗ್ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇರುವಂತಹ ಅನೇಕ ವಿಚಾರಗಳು ತಾವು ಕೂಡ ನೋಡಿರ್ತೀರಾ ಕೆಲವು ಕಡೆಗಳಲ್ಲಿ ಇಂಟರ್ನೆಟ್ ಇರಲ್ಲ ಸಮಸ್ಯೆ ಬರುತ್ತೆ ಸೊ ಹೇಗೆ ಆನ್ಲೈನ್ ಟೀಚಿಂಗ್ ಅನ್ನೋ ದೊಡ್ಡ ಪ್ರಶ್ನೆ ಬರುತ್ತೆ ಸೊ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಇದೆಲ್ಲವೂ ಕೂಡ ಚಾಲೆಂಜಸ್ ಬರುತ್ತೆ ತಾವು ಯಾವ ರೀತಿ ನೋಡ್ತೀರಾ ಸೊ ಈಗ ಮಕ್ಕಳಿಗೆ ಇಂಟರ್ನೆಟ್ ಇಲ್ದಿದ್ರೆ ಫಾರ್ ಎಕ್ಸಾಂಪಲ್ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಗುದಿಲ್ಲ ಮಕ್ಕಳಿಗೆ ಇಂಟರ್ನೆಟ್ ಇಲ್ದಿದ್ರೆ ಅವರು ಅವರ ಗ್ರಾಮದಲ್ಲಿ ಯಾರು ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಗವರ್ಮೆಂಟ್ ಇದು ಪಂಚಾಯತ್ ಇರಲಿ ಅಲ್ಲಿ MLA ಇರಲಿ ಯಾರು ಇರಲಿ ಅವರ ಹತ್ರ ಹೋಗಿ ದೇ ಹ್ಯಾವ್ ಟು ಸೇ ದಟ್ ನೋಡಿ ನಮ್ಗೆ ಎಜುಕೇಶನ್ ಬೇಕು ಈಗ ನಾವು ರೈಟ್ ಟು ಎಜುಕೇಶನ್ ಮಾಡ್ತೇವೆ ಹೇಳ್ತೇವೆ ರೈಟ್ ಟು ಎಜುಕೇಶನ್ ಗವರ್ಮೆಂಟ್ ಹೇಳುತ್ತೆ ಫೀಸ್ ತಗೋಬೇಡಿ ಅಂತ ಬಟ್ ವಾಟ್ ಇಸ್ ಗವರ್ಮೆಂಟ್ ಆಲ್ಸೋ ಡೂಯಿಂಗ್ ಟು ಮೇಕ್ ಶೂರ್ ದಟ್ ಇವರ್ಗೆ ಎಜುಕೇಶನ್ ತಲುಪ್ತದೆ ಓಕೆ ಸೊ ಅದನ್ನ ತಲ್ಪಿಸ್ಲಿಕ್ಕೆ ಗವರ್ಮೆಂಟ್ ಹ್ಯಾಸ್ ಟು ವರ್ಕ್ ಆರ್ ಸಮ್ ಪ್ರೈವೇಟ್ ಕಂಪನೀಸ್ ಹ್ಯಾವ್ ಟು ವರ್ಕ್ ಟೆಲಿಕಮ್ಯುನಿಕೇಶನ್ಸ್ ಕಂಪನೀಸ್ ಯಾರಿದ್ದಾರೆ ಅವರು ಅಲ್ಲಿ ಟವರ್ ಹಾಕಿ ಇಂಟರ್ನೆಟ್ ಈಗ ಮೋಸ್ಟ್ ಆಫ್ ದ ಪ್ಲೇಸಸ್ ಅಲ್ಲಿ ಒಳ್ಳೆ ಇಂಟರ್ನೆಟ್ ಇದೆ ಈಗ 4G ಎಲ್ಲ ಬಂದ ಮೇಲೆ ಈವನ್ ಸೆಮಿ ರೂರಲ್ ಏರಿಯಾಸ್ ಅಲ್ಲಿ ಇಲ್ಲ ಸಿಟೀಸ್ ಅಲ್ಲಿ ದೇರ್ ಇಸ್ ಗುಡ್ ಇಂಟರ್ನೆಟ್ ಸೊ ಆ ಇಂಟರ್ನೆಟ್ ಅನ್ನ ಯೂಸ್ ಮಾಡಿ ಮಕ್ಕಳು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಯಾರ ಹತ್ರ ಸ್ಮಾರ್ಟ್ ಫೋನ್ ಇಲ್ಲ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಈಗ ಬುಕ್ಸ್ ತಗೊಳ್ಳುವಾಗ ನಾವು ಹೇಗೆ ಹಣ ಖರ್ಚು ಮಾಡ್ತೇವೆ ಹಾಗೆ ಇಟ್ ಇಸ್ ಇನ್ವೆಸ್ಟಿಂಗ್ ಫಾರ್ ಯುವರ್ ಓನ್ ಫ್ಯೂಚರ್ ನಿಮ್ಮ ಎಜುಕೇಶನ್ಗೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ದೇವೆ ಸೊ ಅದನ್ನ ಅವ್ರು ಅಷ್ಟು ಎಫರ್ಟ್ ಅನ್ನ ತಗೊಂಡ್ರೆ ಉಳ್ದದ್ದು ಇನ್ಸ್ಟಿಟ್ಯೂಷನ್ಸ್ ಮಾಡಬಹುದು ದಟ್ ಇಸ್ ಪ್ರೊವೈಡಿಂಗ್ ದೆಮ್ ಗುಡ್ ಕ್ವಾಲಿಟಿ ಆಫ್ ಎಜುಕೇಷನ್ ಕ್ಲಾಸಸ್ ಇರಲಿ ಅಂಡ್ ಇಟ್ಸ್ ನಾಟ್ ಜಸ್ಟ್ ಕ್ಲಾಸಸ್ ಟೆಸ್ಟ್ಸ್ ಬಿಕಾಸ್ ದಟ್ ವೆರಿ ಇಂಪಾರ್ಟೆಂಟ್ ನಾನೀಗ ಕ್ಲಾಸ್ ತಗೊಂಡು ನೀವು ಹೇಗೆ ಪರ್ಫಾರ್ಮ್ ಮಾಡಿದಾರೆ ಇಲ್ವಾ ನೀವು ಕರೆಕ್ಟ್ ಅರ್ಥ ಮಾಡ್ಕೊಂಡಿದ್ದಾರೆ ಇಲ್ವಾ ಅಂತ ನಾನು ಟೆಸ್ಟ್ ಮಾಡಿ ಫೀಡ್ಬ್ಯಾಕ್ ತಗೊಳ್ಳೋದಿದ್ರೆ ಆ ಟೆಸ್ಟ್ ಇದು ಫೀಡ್ಬ್ಯಾಕ್ ನಿಮಗೂ ಆಸ್ ಅ ಸ್ಟೂಡೆಂಟ್ ಯು ನೀಡ್ ಟು ಗೆಟ್ ಇಟ್ ಯಾಕಂದ್ರೆ ನಾನು ಸ್ಟೂಡೆಂಟ್ ಆಗಿ ನಾನೊಂದು ಟೆಸ್ಟ್ ಬರೀತೇನೆ ನನ್ನ ಪರ್ಫಾರ್ಮೆನ್ಸ್ ಹೇಗಿದೆ ನನ್ನ ಮೊದಲ ಪರ್ಫಾರ್ಮೆನ್ಸ್ ಹೇಗಿತ್ತು
ಸೊ ನಾನು ಬೇರೆ ಸ್ಟೂಡೆಂಟ್ ಜೊತೆ ಕಂಪೇರ್ ಮಾಡೋದು ಇದೆಲ್ಲ ಇನ್ಫ್ಯಾಕ್ಟ್ ದೀಸ್ ಆರ್ ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಮೋಡ್ ಯಾಕಂದ್ರೆ ಕ್ಲಾಸ್ ಅಲ್ಲಿ ನಾನು ಎಕ್ಸಾಮ್ ಬರೆದ್ರೆ ಇಟ್ ಮೇ ಟೇಕ್ ಸೆವೆರಲ್ ಡೇಸ್ ಅದು ಕರೆಕ್ಷನ್ ಆಗಿ ಬಂದು ಆಮೇಲೆ ಅದು ಕರೆಕ್ಟ್ ಆಗಿ ನಂಗೆ ಕಂಪೇರ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಆನ್ಲೈನ್ ಅಲ್ಲಿ ಏನಂದ್ರೆ ದೇರ್ ವಿಲ್ ಬಿ ಆಲ್ ದ ಡೇಟಾ ವಿಲ್ ಬಿ ದೇರ್ ಸೊ ನಂಗೆ ಕರೆಕ್ಟ್ ಆಗಿ ನನ್ನ ಪರ್ಫಾರ್ಮೆನ್ಸ್ ಕಂಪೇರ್ ಮಾಡ್ಲಿಕ್ಕೆ ಆಗುತ್ತೆ ಅದರ ಅನಾಲಿಸಿಸ್ ಮಾಡ್ಲಿಕ್ಕೆ ಆಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳು ಸ್ವಲ್ಪ ದೇ ಹ್ಯಾವ್ ಟು ಟೇಕ್ ಸಮ್ ಎಫರ್ಟ್ ಅಲ್ಲಿ ಬೇರೆ ಸಿಮ್ ಅಲ್ಲಿ ಇಂಟರ್ನೆಟ್ ಒಳ್ಳೆ ಸಿಗುತ್ತಾ ಹಾಗಾದ್ರೆ ಅದನ್ನ ತಗೊಳ್ಳೋದು ಇಲ್ಲ ಯಾವ್ದಾದ್ರು ನನ್ನ ಹತ್ರ ಕರೆಕ್ಟ್ ಆಗಿ ಡಿವೈಸ್ ಇಲ್ದಿದ್ರೆ ಅದನ್ನ ತಗೊಂಡು ಅಷ್ಟೊಂದು ಎಫರ್ಟ್ ತಗೊಂಡ್ರೆ ಅಂಡ್ ಸ್ವಲ್ಪ ಗವರ್ಮೆಂಟ್ ಕೂಡ ಅದರಲ್ಲಿ ಎಸ್ಪೆಷಲಿ ಗ್ರಾಮೀಣ ಪ್ರದೇಶದಲ್ಲಿ ಗವರ್ಮೆಂಟ್ ಅವ್ರು ಹೆಲ್ಪ್ ಮಾಡ್ಲೇಬೇಕು ಯಾಕಂದ್ರೆ ಇಲ್ಲಾದ್ರೆ ಮಕ್ಕಳು ಏನ್ ಹೇಳ್ತಾರೆ ನಮ್ಮಲ್ಲಿ ಇಂಟರ್ನೆಟ್ ಇಲ್ಲ ನಾವು ಏನ್ ಮಾಡೋದು ಅಲ್ಲ ಕಲೀಲಿಕ್ಕಿಲ್ಲ ವಿದ್ಯಾಭ್ಯಾಸ ಏನಂತ ಇಲ್ಲ ಮತ್ತೆ ಗವರ್ಮೆಂಟ್ ಅವ್ರು ಟಿವಿ ಅಲ್ಲೆಲ್ಲ ಮಾಡಿದ್ದಾರೆ MHRD ಅವ್ರ ಸ್ವಯಂ ಪ್ರಭಾ ಅಂತ ಚಾನೆಲ್ ಇದೆ ಅವರದು ಸೊ ಬಟ್ ಅದು ನಾನು ನೋಡಿದ್ದೆ ಕ್ವಾಲಿಟಿ ಆಫ್ ಟೀಚಿಂಗ್ ಇಸ್ ನಾಟ್ ದಟ್ ಗ್ರೇಟ್ ಅಂದ್ರೆ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಇಂಪ್ರೂವ್ ಆಗ್ಬಹುದು ಬಟ್ ಮೇ ಬಿ ಗವರ್ಮೆಂಟ್ ಅವ್ರು ಈಗ ಸ್ಟಾರ್ಟ್ ಮಾಡಿದಾರೆ ಅಷ್ಟೇ ಫೀಡ್ಬ್ಯಾಕ್ ತಗೊಂಡ್ಮೇಲೆ ದೇ ಮೇ ಇಂಪ್ರೂವ್ ಅಂತ ನನ್ನ ಹೋಪ್ಸ್ ಯೆಸ್ ಸರ್ ಬರೋಣ ಇದರ ಬಗ್ಗೆ ಮಾತಾಡಬೇಕು ಅಂಡ್ ಕರೆಗಳು ಬರ್ತಾ ಇದೆ ಪ್ರತಾಪ್ ಗಾರೆ ಸ್ವೀಕಾರ ಮಾಡ್ತೇನೆ ನಾನು ಹಲೋ ಸರ್ ನಮಸ್ತೆ ನಿತಿನ್ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಿತ್ಯಾನಂದ ಪುತ್ತೂರಿಂದ ನಿತ್ಯಾನಂದ ಅವರು ಪುತ್ತೂರಿಂದ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ನಿತ್ಯಾನಂದ ಅವರೇ ಮಾತಾಡಿ ಸರ್ ಹೇಳಿ ಹೇಳಿ ಮಾತಾಡಿ ಏನ್ ಗೊತ್ತಾ ಮೊನ್ನೆ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದದ್ದು ಒಳ್ಳೆ ಒಂದು ಟೀಮ್ ನಿಮ್ದು ಒಂದು ನಿಮ್ಮ ನಿಮ್ಮನ್ನು ಮತ್ತು ನಿಮ್ಮ ಮುಖ್ಯಸ್ಥರನ್ನು ಮತ್ತೆ ನಿಮ್ಮ ಎಲ್ಲರನ್ನು ಕೂಡ ನಾನು ನಿತಿನ್ ಸರ್ ಅಂತಂತೂ ನಾನು ಹೊಗಳಿಕೆ ಮೇಲೆ ಇಟ್ಟಿದ್ದೇನೆ ಯಾಕೆಂದ್ರೆ ಬಗ್ಗೆ ನಾನು ಫಸ್ಟ್ ಆಫ್ ಆಲ್ ನಾನು ಮಾತಾಡ್ತಾ ಇದ್ದೇನೆ ನಿಮ್ಮ ಹತ್ರ ಏನ್ ಗೊತ್ತಾ ನಿಜವಾಗ್ಲೂ ಅವ್ರ ಹತ್ರ ಫೇಸ್ ಟು ಫೇಸ್ ಮಾತಾಡ್ಬೇಕು ಅಂತ ಇದ್ದೇನೆ ಇದು ಒಂದು ವರ್ಷಕ್ಕೆ ಬೇರ ಅಂತ ಇತ್ತು ನಿಜ ಅಲ್ವಾ ಓಕೆ ಮಾತಾಡಿ ಮಾತಾಡಿ ಸರ್ ಅಲ್ಲ ಏನ್ ಗೊತ್ತಾ ಎಕ್ಸಾಮ್ ಮುಗಿಯಿತು ಎಕ್ಸಲ್ಸ್ ಇದು ಪುನಃ ಈಗ ಎಷ್ಟೋ ಮಕ್ಕಳು ಈಗ ನನ್ನ ನಿಂತಿಕರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಎಕ್ಸಾಮ್ ನಡೆಯಲಿಲ್ಲ ಆದ್ರೆ ಅವ್ರಿಗೆ ಏನು ಇಂಟರ್ನೆಟ್ ಇಲ್ಲ ನೆಟ್ವರ್ಕ್ ಇಲ್ಲ ಆದ ಕಾರಣ ನಾನು ನಿಮ್ಮ ಹತ್ರ ಡೈಲಿ ಕಾಲ್ ಆದ ಕಾರಣ ನಿಮ್ಮ ಹತ್ರ ಮಾತಾಡ್ತೇನೆ ಇದು ಸರಿಯಾ ತಪ್ಪಂತ ನೀವು ಅವರಂತ ಮಾತಾಡ್ತೀವಿ ಬಟ್ ಏನ್ ಗೊತ್ತಾ ಆಗಸ್ಟ್ ಅಲ್ಲಿ ಪುನಃ ಅವರನ್ನು ಪ್ರಾರಂಭ ಮಾಡ್ತಾರೆ ಎಕ್ಸಾಮ್ ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ನನಗೆ ಚೂರು ಅವ್ರು ಮಾತಾಡ್ಬೇಕು ಸರ್ ಓಕೆ ರೈಟ್ ಸರ್ ಅರ್ಥ ತಮ್ಮ ಲೈನ್ ಅಲ್ಲಿ ಡಿಸ್ಟರ್ಬೆನ್ಸ್ ಇದೆ ಸರ್ ಅರ್ಥ ಆಗ್ತಾ ಇಲ್ಲ ಅಲ್ಲ ಕೇಳ್ತಾ ಇಲ್ಲ ಸರ್ ಕೇಳ್ತಾ ಇದ್ದ ಹೇಳಿ 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 ನಿತಿನಂದ ಅವರ ಎಸ್ ಮಾತಾಡಿ ನಮಸ್ತೆ ನಮಸ್ತೆ ಏನ್ ಗೊತ್ತಾ ಇದರಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ ಸ್ಮಾರ್ಟ್ ಕ್ಲಾಸ್ ಆಕ್ಚುಲಿ ಕರೆಕ್ಟ್ ಎಸ್ ಇಂಟರ್ನೆಟ್ ಇದ್ದವಲ್ಲೇ ಆಗ್ತದೆ ನೆಟ್ವರ್ಕ್ ಇಲ್ಲದಲ್ಲಿ ಏನ್ ಮಾಡುದು ನಾನು ನಮ್ಮ ಕುಡ್ಲ ಚಾನಲ್ ಅಲ್ಲಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಕೂಡ ನಾನು ಮಾತಾಡಿದ್ದೇನೆ ಆದ ಕಾರಣ ನಿಂತಿಕಲ್ಲ ಆ ಪ್ರದೇಶದಲ್ಲಿ ಬೆಳ್ಳಾರಿ ಈ ಕಡೆಯಲ್ಲಿ ಎಲ್ಲ ಇಲ್ಲ ಅಂದ್ರೆ ಆದ ಕಾರಣ ಇದನ್ನು ಹೊಂದಿಸುದು ಹೇಗೆ ಅಂತ ನನ್ನ ಭಾವನೆ ಕರೆಕ್ಟ್ ಸರ್ ಕರೆಕ್ಟ್ ಸ್ವಾಗತ ಸ್ವಾಗತ ಮಾಡ್ತೇನೆ ನಾನೊಂದು ಕಲಾವಿದ ಅಷ್ಟೇ ನಿತಿನ್ ಸರ್ ಹತ್ರ ನಾನು ಬಹಳ ಆತ್ಮೀಯ ವ್ಯಕ್ತಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಎಸ್ ನಿತ್ಯಾನಂದ ಅವರು ಪುತ್ತೂರಿಂದ ಕರೆ ಮಾಡಿದ್ರು ಅಂಡ್ ಅವರ ಪ್ರಶ್ನೆ ಏನಂತ ಹೇಳಿದ್ರೆ ಎಸ್ ಬೇಸಿಕ್ ಪ್ರಶ್ನೆ ಅಂದ್ರೆ ಕಾಮನ್ ಪ್ರಶ್ನೆ ಈಗಿನ ಕಾಲದಲ್ಲಿ ಕೇಳ್ತಾ ಇರೋದು ಪ್ರಶ್ನೆ ಅಂದ್ರೆ ಇಂಟರ್ನೆಟ್ ಎಲ್ಲರೂ ಕೂಡ ಸಿಗುತ್ತಾ ಅನ್ನುವಂತಹ ಮಾತುಗಳು ಅಂಡ್ ಇನ್ನೊಂದ್ ಕಡೆ ಸ್ಮಾರ್ಟ್ ಫೋನ್ಗಳು ಲ್ಯಾಪ್ಟಾಪ್ಗಳು ಎಲ್ಲವೂ ಕೂಡ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಆದ್ರೆ ನಿಜವಾಗ್ಲೂ ಕೂಡ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ ಅಂತ ಬಂದಾಗ ನಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ ಅನ್ನುವಂತ ಮಾತು ಕೂಡ ಅಷ್ಟೇ ಸತ್ಯ ಎಸ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅದೇ ನಾನು ಅವಾಗ ಹೇಳಿದಾಗೆ ಇಂಟರ್ನೆಟ್ ಸಿಗೋದು ಒಂದು ಇಟ್ ಮೇ ಬಿ ಡಿಫಿಕಲ್ಟ್ ಇವಾಗ ಅಂದ್ರೆ ಈಗ ಸಡನ್ ಆಗಿ ನೀವು ಗವರ್ಮೆಂಟ್ ಹತ್ರ ಹೇಳಿದ್ರೆ ಅವ್ರು ನಿಮ್ಗೆ ಎರಡು ದಿನದಲ್ಲಿ ಇಂಟರ್ನೆಟ್ ಹಾಕಿ ಕೊಡೋದಿಲ್ಲ ಆ ಊರಲ್ಲಿ ಇಂಟರ್ನೆಟ್ ಸಿಗದೇ ಇದ್ರಲ್ಲಿ ಆವಾಗ ಒಂದು ಏನ್ ಆಪ್ಷನ್ ಮಾಡಬಹುದಂದ್ರೆ ಆ ಮಕ್ಕಳು ಮತ್ತೆ ಪೇರೆಂಟ್ಸ್ ಒಂದು ಸ್ವಲ್ಪ ತಿಂಗಳಿಗೋಸ್ಕರ ಸ್ವಲ್ಪ ಸಿಟಿ ಸೈಡ್ ಬಂದು ಎಲ್ಲಿಯಾದ್ರೂ ಒಂದು ಬಾಡಿಗೆಗೆ ಮನೆ ಸಿಕ್ಕಿದ್ರೆ ಬಿಕಾಸ್ ಇದು ಒಂದು ಪರ್ಮನೆಂಟ್ ಪ್ರಾಬ್ಲಮ್ ಅಲ್ಲ ಮೇ ಬಿ ಒಂದು ನೆಕ್ಸ್ಟ್ ಒಂದು 2-3 months ಇದು ಪ್ರಾಬ್ಲಮ್ ಇರ್ಬೋದು ಜಾಸ್ತಿ ಅಂದ್ರೆ ಒಂದು 6 months ಇದು ಪ್ರಾಬ್ಲಮ್ ಇರ್ಬೋದು ಅಟ್ ಲೀಸ್ಟ್ ಅಷ್ಟು ಟೈಮಿಗೆ ಸ್ವಲ್ಪ ಸಿಟಿ ಕಡೆ ಬಂದು ಒಂದು ಬಾಡಿಗೆ ಮಾಡ್ಲಿಕ್ಕೆ ಆಗ್ತದಾದ್ರೆ ಈ ಕಡೆ ಡೆಫಿನೆಟ್ಲಿ ಆ ಮಕ್ಳದ್ದು ಭವಿಷ್ಯಕ್ಕೋಸ್ಕರ ಅವ್ರು ಏನೇ ಮಾಡದೆ ಮನೆಯಲ್ಲಿ ಕೂತ್ಕೊಳ್ಳೋಕ್ಕಿಂತ ಮೇ ಬಿ ಆ ಒಂದು ಇನ್ವೆಸ್ಟ್ಮೆಂಟ್ ಆಫ್ ಕಮಿಂಗ್ ಟು ದ ಸಿಟಿ ಅಂಡ್ ಸ್ಟೇಯಿಂಗ್ ಸಮ್ವೇರ್ ಫಾರ್ ರೆಂಟ್ ಅವು ಆ ಮಕ್ಕಳಿಗೆ ಅದರಿಂದ ಉಪಯೋಗ ಆಗ್ಬಹುದು ಯಾಕಂದ್ರೆ ಇಂಟರ್ನೆಟ್ ಇಲ್ಲದೆ ಇದ್ರೆ ಮತ್ತೆ ಏನ್ ಮಾಡೋದು ಹೌದು ಹೌದು ಅಲ್ವಾ
ಎಸ್ ಓಕೆ ಇನ್ನೊಂದ್ ಕಡೆ ಆಗ್ಲೇ ನಾನು ಹೇಳಿದೆ ಅಂದ್ರೆ ತಾವು ಕೂಡ ಹೇಳಿದ್ರಿ ಅಂದ್ರೆ ಮಕ್ಕಳಿಗೆ ಶಿಕ್ಷಣದ ವಿದ್ಯಾಭ್ಯಾಸದ ಒಂದು ಟಚ್ ಅನ್ನುವಂಥದ್ದು ಏನಿರುತ್ತೆ ನಾನು ಕಲಿತಾ ಇರ್ತೇನೆ ಫ್ರೀಕ್ವೆಂಟ್ ಆಗಿ ಹೋಗ್ತಾ ಇರುತ್ತೆ ಅದೆಲ್ಲವೂ ಕೂಡ ಮಿಸ್ ಆಗುತ್ತೆ ಮಿಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಈ ಸಂದರ್ಭಗಳಲ್ಲೂ ಕೂಡ ಮನೇಲಿ ಇರ್ತಾರೆ ಮಕ್ಕಳು ಆಲ್ರೆಡಿ 2-3 months ಮನೇಲಿ ಇದ್ರು ಇನ್ನೂ ಕೂಡ ಮನೇಲಿ ಇರ್ತಾರೆ ಅಂತ ಬಂದಾಗ ಏನಾದ್ರೂ ಬೇಕು ಈ ಟೈಮಲ್ಲಿ ಶಿಕ್ಷಣ ಅನ್ನುವಂಥದ್ದು ಎಜುಕೇಶನ್ ಅನ್ನುವಂಥದ್ದು ಬೇಕೇ ಬೇಕು ಯಾಕೆ ಈ ಬಗ್ಗೆ ಸರ್ಕಾರ ಅಥವಾ ಈ ಬಗ್ಗೆ ಇತರ ಶಿಕ್ಷಣ ಸಂಸ್ಥೆಗಳು ಅಥವಾ ಇದರ ಬಗ್ಗೆ ಪರಿಹಾರ ಏನಾದರೂ ಫೈಂಡ್ ಔಟ್ ಮಾಡ್ತಾ ಇದೆಯಾ ಇದರ ಬಗ್ಗೆ ವೇ ಹುಡುಕ್ತಾ ಇದೆಯಾ ಹೇಗೆ ಇದರ ಈಗ ಗವರ್ಮೆಂಟ್ ಅವರು ಡೆಫಿನೆಟ್ಲಿ ಈಗ ಪ್ರೆಸೆಂಟ್ ಆಗಿ ಐ ಫೀಲ್ ದಟ್ ಅವರ್ ಎಜುಕೇಷನ್ಕಿಂತ ಜಾಸ್ತಿ ಈಗ ಬೇರೆ ತುಂಬಾ ವಿಷಯ ಅವರಿಗೆ ಮಾಡ್ಲಿಕ್ಕಿದೆ ಎಸ್ಪೆಷಲಿ ಈ ಪ್ಯಾಂಡಮಿಕ್ ಈಗ ವ್ಯಾಕ್ಸಿನೇಷನ್ ಹುಡ್ಕೋದಿರ್ಲಿ ಕ್ಯೂರ್ ಹುಡ್ಕೋದಿರ್ಲಿ ಬಟ್ ಎಜುಕೇಷನ್ ಬಗ್ಗೆ ಐ ಫೀಲ್ ಏನೋ ಒಂದು ಸ್ವಲ್ಪ ಲಾಸ್ಟ್ ಪ್ರಯಾರಿಟಿ ಕೊಡ್ತಾ ಇದ್ದಾರೆ ಎಜುಕೇಶನ್ ಬಗ್ಗೆ ಯಾವಾಗ ಸ್ಟಾರ್ಟ್ ಆಗತ್ತೆ ಯಾವಾಗ ಬಾರ್ ಎಲ್ಲ ಓಪನ್ ಆಗತ್ತೆ ಅಂತ ಜಾಸ್ತಿ ಥಿಂಕ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಯಾಕಂದ್ರೆ ಎಜುಕೇಶನ್ ಇಂದ ಗವರ್ಮೆಂಟ್ ಗೆ ಇನ್ಕಮ್ ಬರೋದಿಲ್ಲ ಜಾಸ್ತಿ ಸೊ ಆ ಎಜುಕೇಶನ್ ಅಲ್ಲಿ ಏನಾಗತ್ತೆ ಅಂದ್ರೆ ಅವರು ಇಫ್ ದೇ ಟೇಕ್ ಇಟ್ ಲಿಟಲ್ ಬಿಟ್ ಐಡೆಂಟಿಫೈಯಿಂಗ್ ರೂರಲ್ ಏರಿಯಾಸ್ ಅಲ್ಲಿ ಎಲ್ಲಿ ಎಲ್ಲಿ ಇಂಟರ್ನೆಟ್ ಇಲ್ಲ ಆ ಜಾಗಕ್ಕೆ ಒಂದು ಅಟ್ ದ ಅರ್ಲಿಯೆಸ್ಟ್ ಏನಾದರೂ ಒಂದು ಅರೇಂಜ್ಮೆಂಟ್ ಮಾಡೋದು ಅದನ್ನ ಮಾಡಿದ್ರೆ ಒಂದು ಸ್ವಲ್ಪ ಈ ಎಂಟೈರ್ ಇ ಲರ್ನಿಂಗ್ ಇಕೋಸಿಸ್ಟಮ್ ಏನಿದೆ ದಟ್ ಕ್ಯಾನ್ ಇಂಪ್ರೂವ್ ಯಾಕಂದ್ರೆ ಏನಾಗುತ್ತೆ ಪ್ರೈವೇಟ್ ಆರ್ಗನೈಸೇಷನ್ಸ್ ಗೆ ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇದ್ರೆ ನಮ್ಗೆ ಇನ್ಕಮ್ ಬರೋದು ಓನ್ಲಿ ಇಫ್ ಸ್ಟೂಡೆಂಟ್ಸ್ ಎನ್ರೋಲ್ ಮಾಡಿದೆ ಸೊ ವಿ ಕೆನಾಟ್ ಯುನೋ ಕ್ರಿಯೇಟ್ ಇನ್ಫ್ರಾಸ್ಟ್ರಕ್ಚರ್ ನಾವು ಟೆಲಿಕಮ್ಯುನಿಕೇಶನ್ಸ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಅವಾಗ ಗವರ್ಮೆಂಟ್ ಅವ್ರು ಮಾಡಬೇಕು ಗವರ್ಮೆಂಟ್ ಇಲ್ಲದ್ರೆ ಅಟ್ಲೀಸ್ಟ್ ಅದರ್ ಟೆಲಿಕಮ್ಯುನಿಕೇಶನ್ ಕಂಪನೀಸ್ ಅವರು ಅದನ್ನ ಸ್ವಲ್ಪ ಆಸ್ ಅ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅವ್ರು ಮಾಡ್ಕೊಳ್ಬೇಕು ಸೊ ದಟ್ ಒಂದು ಕೆಲವು ಕಡೆ ಟವರ್ಸ್ ಹಾಕೋದು ಅಂತ ಆನ್ ದಿ ಅದರ್ ಹ್ಯಾಂಡ್ ಗವರ್ಮೆಂಟ್ ಇಸ್ ಡೂಯಿಂಗ್ ಸಮಥಿಂಗ್ ಅವರ MHRD ಅವರು ಟಿವಿ ಮೂಲಕ ಕೊಡ್ತಾ ಇದ್ದಾರೆ ಅದು ಇಟ್ ಮೇ ನಾಟ್ ಬಿ ದ ಬೆಸ್ಟ್ ಕ್ವಾಲಿಟಿ ಬಟ್ ಅಟ್ಲೀಸ್ಟ್ ಯಾರಿಗೆ ಡೆಫಿನೆಟ್ಲಿ ಇಂಟರ್ನೆಟ್ ಆಗೋದೇ ಇಲ್ಲ ತುಂಬಾ ರೂರಲ್ ಏರಿಯಾಸ್ ಅಲ್ಲಿ ಏನಾದರೂ ಒಂದು ಕಲಿಯಲೇಬೇಕು ಅಂತ ಅನ್ನುವಾಗ ಗವರ್ಮೆಂಟ್ ಇಸ್ ಡೆಫಿನೆಟ್ಲಿ ಡೂಯಿಂಗ್ ಸಮಥಿಂಗ್ ಸೊ ಅದನ್ನು ನಾವು ಅಪ್ರಿಶಿಯೇಟ್ ಮಾಡ್ತೀವಿ ಎಸ್ ಸರ್ ಎಸ್ ಸರ್ ಬರ್ತೇನೆ ಇನ್ನೊಂದು ಕರೆ ಇದೆ ಗಂಗಾಧರ್ ಅವರು ಕರೆ ಮಾಡಿದ್ರೆ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ಸರ್ ಹಲೋ ಸರ್ ನಮಸ್ತೆ ಹಲೋ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಸರ್ ಗಂಗಾಧರ್ ಅವರೇ ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಗಂಗಾಧರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಕುದ್ರೋಳಿ ನಮಸ್ತೆ ಸರ್ ಈಗ ಅವರು ಹೇಳಿದ್ರು ಹಳ್ಳಿಯಿಂದ ಪೇಟೆಗೆ ಬಂದು ಪುನಃ ನಾವು ಬಾಡಿಗೆ ಕೊಟ್ಟು ಮನೆ ಮಾಡಿ ಮೊಬೈಲ್ಗೆ ಹಣ ಕೊಟ್ಟು ಹಲೋ ಹಲೋ ಸರ್ ಓಕೆ ಓಕೆ ಕರೆ ಕಟ್ ಆಗಿದೆ ಎಸ್ ಸರ್ ಇನ್ನೊಂದ್ ಕಡೆ ದೊಡ್ಡ ಮಟ್ಟದ ಪ್ರಶ್ನೆ ಅಂತ ಹೇಳಿದ್ರೆ ತುಂಬಾ ಜನರು ಈಗ ಕೇಳ್ತಾ ಇರುವಂತಹ ಪ್ರಶ್ನೆ ಯಾವ ರೀತಿ ಅಂತ ಹೇಳಿದ್ರೆ ಈ ಹಿಂದೆ ಇನ್ಸ್ಟಿಟ್ಯೂಷನ್ ಶಿಕ್ಷಣ ಸಂಸ್ಥೆಗಳು ಅಂತ ಬಂದಾಗ ಮೊಬೈಲ್ ಫೋನ್ಗಳು ಎಲ್ಲವೂ ಕೂಡ ಬ್ಯಾನ್ ಅನ್ನುವಂಥದ್ದು ಅಲ್ಲಿ ಬಳಕೆ ಮಾಡಬಾರ್ದು ಆದ್ರೆ ಈಗ ಸರ್ಕಾರ ಹೇಳ್ತಾ ಇದ್ರೆ ಮೊಬೈಲ್ ಫೋನ್ ಬಳಕೆ ಮಾಡಬೇಕು ಅಂಡ್ ಮಕ್ಕಳು ಬಳಕೆ ಮಾಡಲೇಬೇಕು ಅಂಡ್ 1ನೇ 10ನೇ ತರಗತಿಯ ಮಕ್ಕಳು ಕೂಡ ಬಳಕೆ ಮಾಡಬೇಕಾಗುತ್ತೆ ಆದ್ರೆ ಈ ಹಿಂದೆ 1ರಿಂದ 5ನೇ ತರಗತಿಯ ಮಕ್ಕಳು ಬಳಕೆ ಮಾಡಬಾರ್ದು ಅನ್ನುವಂಥ ಮಾತನ್ನು ಹೇಳಿದ್ರು ಶಿಕ್ಷಣ ಸಂಸ್ಥೆ ನಮ್ಮ ರಾಜ್ಯ ಸರ್ಕಾರ ಈಗ ಅಗೇನ್ ಒನ್ಸ್ ಅಗೇನ್ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಬಳಕೆ ಮಾಡಬೇಕು ನಿಯಮಿತವಾಗಿ ಬಳಕೆ ಮಾಡಬೇಕು ಅನ್ನುವಂಥದ್ದು ಇದೆಲ್ಲವೂ ಕೂಡ ನೋಡಿದಾಗ ಅಂದ್ರೆ ಇದು ಒಳ್ಳೆಯ ಬೆಳವಣಿಗೆ ಅನ್ನುವಂಥದ್ದ ಯಾವ ರೀತಿ ನೋಡ್ತೀರಾ ತಾವು ಈಗ ಮೊಬೈಲ್ ಬಗ್ಗೆ ಇರೋದು ಫಸ್ಟ್ ಆಫ್ ಆಲ್ ಯಾವುದೇ ಇನ್ಸ್ಟಿಟ್ಯೂಷನ್ ಇಟ್ ಇಸ್ ನಾಟ್ ಅಗೇನ್ಸ್ಟ್ ಮೊಬೈಲ್ ನಾನು ಹೇಳ್ತೇನೆ ಏನಂತ ಮೊಬೈಲ್ ಒಂದು ಡಿವೈಸ್ ಅಷ್ಟೇ ಓಕೆ ಮೊಬೈಲ್ ಬಗ್ಗೆ ಯಾರಿಗೂ ಏನು ಪರ್ಸನಲ್ ಎನಿಮಿಟಿ ಇಲ್ಲ ಓಕೆ ಏನ್ ಪ್ರಾಬ್ಲಮ್ ಇತ್ತಂದ್ರೆ ಮಕ್ಕಳು ಅದನ್ನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತ ಈಗ ನಾರ್ಮಲ್ ಆಗಿ ಮೊದಲು ಈ ಆನ್ಲೈನ್ ಲರ್ನಿಂಗ್ ಬಗ್ಗೆ ಅವೇರ್ನೆಸ್ ಇಲ್ದಿದ್ದಾಗ ಮಕ್ಕಳು ಮೊಬೈಲ್ ಅಲ್ಲಿ ಮೋಸ್ಟ್ಲಿ ಸೋಷಿಯಲ್ ಮೀಡಿಯಾ ಇರ್ಲಿ ಗೇಮ್ಸ್ ಆಡೋದಿರ್ಲಿ ಇಲ್ಲ ಬೇರೆ ಫ್ರೆಂಡ್ಸ್ ಜೊತೆ ಟೆಕ್ಸ್ಟಿಂಗ್ ಮಾಡೋದು ಇಲ್ಲ ಬೇರೆ ಏನಾದರೂ ಯೂಟ್ಯೂಬ್ ವಿಡಿಯೋಸ್ ನೋಡೋದು ಇದರಲ್ಲೇ ಬ್ಯುಸಿ ಆಗ್ತಿದ್ರು ಅಂಡ್ ಇಟ್ ವಾಸ್ ಕ್ರಿಯೇಟಿಂಗ್ ಅ ಡೈವರ್ಷನ್ ಫ್ರಮ್ ಅವರ್ ಎಜುಕೇಶನ್ ಓಕೆ ಸೊ ಅದಕ್ಕೋಸ್ಕರ ಗವರ್ಮೆಂಟ್ ರೂಲ್ ಮಾಡಿದೆ ಇನ್ಫ್ಯಾಕ್ಟ್ ಇನ್ಸ್ಟಿಟ್ಯೂಷನ್ಸ್ ಅವ್ರು ರೂಲ್ ಮಾಡಿದಲ್ಲ ಗವರ್ಮೆಂಟ್ ಏನು ಪಿ ಯು ಬೋರ್ಡ್ ರೂಲ್ ಮಾಡಿದ್ದು ಇಲ್ಲ ಇದು ನಮ್ಮ ಸ್ಕೂಲ್ ಲೆವೆಲ್ ಅಲ್ಲಿ ಡಿಪಾರ್ಟ್ಮೆಂಟ್ ಅವರೇ ರೂಲ್ ಮಾಡಿದೆ ಅಂದ್ರೆ ಸ್ಕೂಲ್ಸ್ ಕಾಲೇಜಸ್ ಅಲ್ಲಿ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ ಟೀಚರ್ಸ್ ಕೂಡ ರೂಲ್ ಇತ್ತು ಕರೆಕ್ಟ್ ಬಟ್ ಇವಾಗ ಏನಾಗಿದೆ ಅಂದ್ರೆ ಮೊಬೈಲ್ ಇಸ್ ಓನ್ಲಿ ಅ ಡೆಲಿವರಿ ಮೀಡಿಯಂ ಎಜುಕೇಶನ್ ಗೆ ಸೊ ಇವಾಗ ನಾವು ಹೇಳೋದು ಏನಂದ್ರೆ ಇವಾಗ್ಲೂ ಹೇಳೋದು ಮೊಬೈಲ್ ಯೂಸ್ ಮಾಡಬೇಡಿ ಮೊಬೈಲ್ ಯೂಸ್ ಮಾಡೋದು ನೆಸೆಸರಿ ಅಲ್ಲ ಆನ್ಲೈನ್ ಎಜುಕೇಶನ್ ನೀವು ಲ್ಯಾಪ್ಟಾಪ್ ಅಲ್ಲಿ ಕೂಡ ತಗೊಳ್ಬಹುದು ಕಂಪ್ಯೂಟರ್ ಇದ್ರೆ PC ಅಲ್ಲಿ ಕೂಡ ತಗೊಳ್ಬಹುದು ಮೊಬೈಲ್ ಅನ್ನು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ ಮೊಬೈಲ್ ಅನ್ನು ನಾವು ಹೇಳ್ಬೋದು ಅದು 3-4 ಗಂಟೆ 6 ಗಂಟೆ ನಾವು ಮೊಬೈಲ್ ಸ್ಕ್ರೀನ್ ನೋಡಿದ್ರೆ ಏನಾಗತ್ತೆ ಅಂತ ಬಟ್
ಇಲ್ದಿದ್ರು ಮಕ್ಕಳು, ಇನ್ಫ್ಯಾಕ್ಟ್ ಇದು ರೀಸೆಂಟ್ ಆಗಿ ಕರ್ನಾಟಕ ಹೈಕೋರ್ಟ್ ಹೇಳಿದ್ದು, ಇಲ್ದಿದ್ರು ಮಕ್ಕಳು ಮೊಬೈಲ್ ಅಲ್ಲಿ ಬೇರೆ ಏನಾದ್ರು ಮಾಡ್ತಿದ್ರು ಆ ಟೈಮ್ ಅಲ್ಲಿ. ಸೊ ಆ ಟೈಮ್ ಅಂತ ತಗೊಂಡು ಅವರು 2-3 ಗಂಟೆ ಏನಾದ್ರು ಗೇಮ್ಸ್ ಆಡೋದು ಇಲ್ಲ ಬೇರೆ ಸೋಷಿಯಲ್ ಮೀಡಿಯಾ ಮತ್ತೆ ವಾಟ್ಸ್ಆಪ್ ಮಾಡೋಕ್ಕಿಂತ ಅದನ್ನ ಕನ್ಸ್ಟ್ರಕ್ಟಿವ್ ಆಗಿ ಅವರ ಎಜುಕೇಶನ್ ಗೋಸ್ಕರ ಯೂಸ್ ಮಾಡ್ಲಿ ಅಂತ. ಸೊ ಅದನ್ನ ಹೇಳೋದು. ಸೊ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಮೊಬೈಲ್, ಇಟ್ ಇಸ್ ಅಬೌಟ್ ವಾಟ್ ಯು ಯೂಸ್ ಇಟ್ ಫಾರ್. ಸೊ ದಟ್ ಇಸ್ ದ ಮೇನ್ ಡಿಫ್ರೆನ್ಸ್. ಓಕೆ, ನಿಜವಾಗ್ಲೂ ಕೂಡ ಅದೇ ರೀತಿ ನಾನು ಆಗ್ಲೇ ಹೇಳಿದ್ರೆ 1ನೇ ತರಗತಿಯಿಂದ 5ನೇ ತರಗತಿ ಮೊದಲು ಬೇಡ ಅಂತ ಹೇಳ್ತು ರಾಜ್ಯ ಸರ್ಕಾರ, ಮತ್ತೆ ಒಂದ್ ಸೆಕೆಂಡ್ 1ರಿಂದ 10ನೇ ತರಗತಿ ಈಗ ಬೇಕು ಮಾಡಬೇಕು ಅನ್ನುವಂತ ನಿಟ್ಟಿಗೆ ಬಂದಿದೆ ರಾಜ್ಯ ಸರ್ಕಾರ. ಗುಡ್ ಡಿಸಿಷನ್ ಅವ್ರ, ತಾವು ಯಾವ ರೀತಿ ನೋಡ್ತೀರಾ? ಮಾಡಬೇಕು, ಬಟ್ ಅದನ್ನ ರೆಗ್ಯುಲೇಟ್ ಮಾಡಬೇಕು, ಎಸ್ಪೆಷಲಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಫಿಫ್ತ್ ಸ್ಟ್ಯಾಂಡರ್ಡ್. ಇಟ್ಸ್ ವೆರಿ ಸೆನ್ಸಿಟಿವ್ ಗ್ರೂಪ್. ಅದ ಆ ಮಕ್ಕಳನ್ನ ನಾವು ತುಂಬಾ ಜಾಸ್ತಿ ಸ್ಕ್ರೀನ್ ಟೈಮ್ ಕೊಡಬಾರ್ದು. ಇಟ್ಸ್ ನಾಟ್ ಜಸ್ಟ್ ಎಜುಕೇಷನ್ ಇರಲಿ, ಯಾವುದೇ ಈವನ್ ಇಫ್ ದೇ ಆರ್ ಓಕೆ, ಅವ್ರಿಗೂ ಸ್ವಲ್ಪ ಗೇಮ್ಸ್ ಕೂಡ ಬೇಕಾಗುತ್ತೆ, ಲರ್ನಿಂಗ್ ಎಬಿಲಿಟಿಗೆ ಕೆಲವೊಮ್ಮೆ ಗೇಮ್ಸ್ ಕೂಡ ಬೇಕಾಗತ್ತೆ, ಇಲ್ಲ ಅವ್ರು ಏನಾದರೂ ಸ್ಟೋರೀಸ್ ಎಲ್ಲ ಇದು ಮಾಡಬೇಕಾಗತ್ತೆ. ಸೊ ಅದನ್ನು ಯೂಸ್ ಮಾಡಿದ್ರು ಪೇರೆಂಟ್ಸ್ ಎಸ್ಪೆಷಲಿ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಎಷ್ಟು ಸ್ಕ್ರೀನ್ ಟೈಮ್ ಬೇಕೋ ಅಷ್ಟನ್ನು ಒಂದು ರೆಗ್ಯುಲೇಟ್ ಮಾಡಬೇಕು. ಗವರ್ಮೆಂಟ್ ಶುಡ್ ಆಲ್ಸೋ ರಿಲೀಸ್ ಸಮ್ ಅಡ್ವೈಸರೀಸ್, ಮಕ್ಕಳನ್ನು ಒಂದು ಇಷ್ಟು ಗಂಟೆ ಆ ಏಜ್ ಮಕ್ಕಳಿಗೆ ಮೇ ಬಿ 2 hours ಪರ್ ಡೇ ಸಾಕು ಅಂತ. ಬಿಕಾಸ್ ಆ ಏಜ್ ಗ್ರೂಪಿಗೆ ಯು ಕೆನಾಟ್ ಟೇಕ್ 6 hours, 8 hours, ಇಟ್ ಇಸ್ ನಾಟ್ ರಿಕ್ವೈರ್ಡ್. ಆ ಏಜ್ ಗ್ರೂಪಿಗೆ ಒಂದು 2 hours ಪರ್ ಡೇ ಇಲ್ಲ 3 hours ಪರ್ ಡೇ ಏನಾದರೂ ಒಂದು ವೆರಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅನ್ನು ಕ್ರಿಯೇಟ್ ಮಾಡಿದರೆ ಡೆಫಿನೆಟ್ಲಿ ಮಕ್ಕಳು ಕೂಡ ಅದನ್ನು ಎಂಜಾಯ್ ಮಾಡ್ತಾರೆ. ಸೊ ಆ ಸೈಕೊಲಾಜಿಕಲ್ ಇಂಪ್ಯಾಕ್ಟ್ ಕೂಡ ಪಾಸಿಟಿವ್ ಆಗಿರುತ್ತೆ. ಓಕೆ, ಇನ್ನೊಂದು ಕಡೆ ಎಜುಕೇಷನ್ ಸಿಸ್ಟಮ್ ಅಂತ ಬಂದಾಗ, ಈ ಆನ್ಲೈನ್ ಟೀಚಿಂಗ್ ಸಿಸ್ಟಮ್ ಅಂತ ಬಂದಾಗ ಇನ್ನೊಂದು ಕಡೆ ದೊಡ್ಡ ಮಟ್ಟದ ಪ್ರಶ್ನೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾ ಇರ್ತಾರೆ, ಅದೇ ರೀತಿ ಬೇರೆ ಬೇರೆ ಸೋರ್ಸಸ್ಗಳಿರುತ್ತೆ, ಬೇರೆ ಬೇರೆ ಇನ್ಫಾರ್ಮೇಶನ್ಗಳಿರುತ್ತೆ, ಎಲ್ಲವೂ ಕೂಡ ನೋಡಬೇಕು, ಮಾತಾಡಬೇಕು. ಅಂಡ್ ಇನ್ನಷ್ಟು ಪ್ರಶ್ನೆಗಳಿವೆ. ಪೋಷಕರ ಪಾತ್ರ ವೆರಿ ಇಂಪಾರ್ಟೆಂಟ್ ಈ ಸಂದರ್ಭಗಳಲ್ಲಿ. ಮಕ್ಕಳು ಏನ್ ಮಾಡ್ತಾರೆ ಅನ್ನುವಂಥದ್ದು ಪೋಷಕರು ಮಾನಿಟರ್ ಮಾಡ್ತಾ ಇರಬೇಕಾಗುತ್ತೆ. ಅಂಡ್ ಪೋಷಕರ ಪಾತ್ರವು ಕೂಡ ಇದರಲ್ಲಿ ಇರುತ್ತೆ. ಅಂಡ್ ಇನ್ನೊಂದು ಕಡೆ ಎಕ್ಸ್ಪರ್ಟ್ ಕಾಲೇಜ್ ಇಂದ ಆಗ್ಲೇ ನಾನು ಹೇಳಿದೆ, ಅನೇಕ ವಿದ್ಯಾರ್ಥಿಗಳು ರ್ಯಾಂಕ್ ಹೋಲ್ಡರ್ಸ್ ಅಂತ ಬಂದಾಗ, ಯಶಸ್ವಿ ವಿದ್ಯಾರ್ಥಿಗಳು ಅಂತ ಬಂದಾಗ ಎಕ್ಸ್ಪರ್ಟ್ ಕಾಲೇಜ್ನ ಹೆಸರು ಮುಂಚೂಣಿಯಲ್ಲಿ ಬರುತ್ತೆ. ಈ ಎಕ್ಸ್ಪರ್ಟ್ ಕಾಲೇಜ್ನಿಂದ ಇ ಲರ್ನಿಂಗ್ ಅನ್ನುವಂತಹ ಒಂದು ಹೊಸ ಶಿಕ್ಷಣ ವ್ಯವಸ್ಥೆ ಆಗ್ತಾ ಇದೆ, ನಾಳೆಯಿಂದ ಪ್ರಾರಂಭವಾಗುತ್ತೆ ಅನ್ನುವಂಥದ್ದು. ಅದೇ ರೀತಿ ತಮ್ಗೆ ಗೊತ್ತಿದೆ, ಎಲ್ಲವೂ ಕೂಡ ಬಂದ್ ಆಗಿರುವಂಥದ್ದು, ಎಲ್ಲವೂ ಕೂಡ ಕ್ಲೋಸ್ ಆಗಿರುವಂಥದ್ದು. ಈ ಸಂದರ್ಭ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನುವಂಥದ್ದು, ನೀಟ್ ಆಗಿರ್ಬೋದು, ಸಿ ಇ ಟಿ ಆಗಿರ್ಬೋದು, ಇಂತಹ 10 ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಕೂಡ ವಿದ್ಯಾರ್ಥಿಗಳು ಬರೀಬೇಕು ಅನ್ನುವಂಥದ್ದು ಮಹತ್ವಾಕಾಂಕ್ಷೆಯಲ್ಲಿ ಆಸೆಯಲ್ಲಿದ್ದಾರೆ. ಆದರೆ ಗೊತ್ತಾಗ್ತಾ ಇಲ್ಲ ಯಾವಾಗ ಎಕ್ಸಾಮಿನೇಷನ್ ಬರುತ್ತೆ ಅನ್ನುವಂಥದ್ದು, ಯಾವಾಗ ಪೋಸ್ಟ್ಪೋನ್ ಆಗುತ್ತೆ, ಯಾವಾಗ ನಾವು ಬರೀಬೇಕು ಅನ್ನುವಂಥದ್ದು. ಬರೀಬೇಕು ಅಂತ ಇದ್ರೂ ಕೂಡ ನಮಗೆ ಯಾರು ಕೋಚಿಂಗ್ ಕೊಡ್ತಾರೆ, ನಮಗೆ ಯಾರು ಕಲಿಸ್ತಾರೆ, ಇದಕ್ಕೆ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನುವಂಥದ್ದು, ಈ ರೀತಿ ಟೆನ್ಷನ್ ಇಲ್ಲಿರುವಂತಹ ಅನೇಕ ವಿದ್ಯಾರ್ಥಿಗಳ ಒಂದು ಸಮೂಹವೇ ಇದೆ. ಸೊ ಎಲ್ಲವೂ ಕೂಡ ಮಾತಾಡಬೇಕು ಅಂದರೆ ಭವಿಷ್ಯದಲ್ಲಿ ಬದುಕಬೇಕು, ಭವಿಷ್ಯದಲ್ಲಿ ಸಾಧನೆ ಮಾಡಬೇಕು, ಅಥವಾ ಭವಿಷ್ಯದಲ್ಲಿ ನಾವು ಯಶಸ್ವಿಯಾಗಿ ಇರಬೇಕು ಅಂತ ಹೇಳಿದ್ರೆ 10 ಹಲವಾರು ಪ್ರಶ್ನೆಗಳು ಕೂಡ ಬರುತ್ತೆ, ಎಲ್ಲವೂ ಕೂಡ ಮಾತಾಡಬೇಕು. ಮೊದಲಾಗಿ ಈ ಇ ಲರ್ನಿಂಗ್, ಎಕ್ಸ್ಪರ್ಟ್ ಇ ಲರ್ನಿಂಗ್ ಬಗ್ಗೆ ಈ ಸಂಕೋಶ ನಾಯಕರು ನಾಳೆಯಿಂದ ಪ್ರಾರಂಭ ಆಗುತ್ತೆ ಅನ್ನೋದು ನಾನು ಕೇಳ್ಪಟ್ಟೆ. ಏನ್ ಕತೆ 34 days ಕೋಚಿಂಗ್ ಅನ್ನುವಂಥದ್ದು ತಾವು ಹೇಳಿದ್ರೆ ಏನ್ ಕತೆ, ಯಾವ ರೀತಿ ವಿದ್ಯಾರ್ಥಿ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗಿ ಮೂಡಿ ಬರ್ಬೋದು ಇದರಿಂದ? ಹೌದು, ಈಗ ನಾವೇನ್ ಮಾಡಿದ್ವಿ ಅಂದ್ರೆ, ಈಗ ಎಕ್ಸ್ಪರ್ಟ್ ಇಲರ್ನ್ ಇದು ಫಸ್ಟ್ ಆಫ್ ಆಲ್ ಏನ್ ಕತೆ ಅಂದ್ರೆ, ನಾವು ಒಂದು ಸ್ವಲ್ಪ ಟೈಮ್ ಮೊದಲು ನಾನು ನಂದೇ ಒಂದು ಏನೇ ಇಂಟ್ರೆಸ್ಟ್ ಅಲ್ಲಿ ನಾವು ಒಂದು ಸ್ವಲ್ಪ ಈ ಡಿಜಿಟಲ್ ಸ್ಪೇಸಿಗೆ ಹೋಗ್ಬೇಕು ಅಂತ ಅಂದ್ರೆ, ಎಕ್ಸ್ಪರ್ಟ್ ಅಂದ್ರೆ ಒಂದು ಲಾಸ್ಟ್ ಮೋರ್ ದೆನ್ 30 years ಇಂದ ಒಂದು ಒಳ್ಳೆ ವೆಲ್ ನೋನ್ ಬ್ರ್ಯಾಂಡ್ ನಮ್ಮ ಕೋಚಿಂಗ್ ಇಂದ ಸ್ಟಾರ್ಟ್ ಆಗಿ ಮತ್ತೆ ಕಾಲೇಜ್ ಇರಲಿ. ಸೊ ನಂದೇನೋ ಒಂದು ಐಡಿಯಾ ಐತೆ ಅಂದ್ರೆ, ಈಗ ಫ್ಯೂಚರಿಗೆ ಏನ್ ಮಾಡೋಣ ಅಂತ. ಸೊ ಒಂದು ಡಿಜಿಟಲ್ ಏನಾದ್ರು ಒಂದು ಮೀಡಿಯಂ ಅಲ್ಲಿ ನಾವು ಬರ್ಬೇಕು. ಸೊ ಒಂದ್ 2 ವರ್ಷ ಮುಂಚೆ ನಾನು ಹೀಗೆ ಒಂದು ಸುಮ್ನೆ ಒಂದು ಇ ಲರ್ನಿಂಗ್ ಏನಾದ್ರೂ ಒಂದು ಮಾಡೋಣ ಅಂತ ಒಂದು 2 ವರ್ಷ ಥಿಂಕ್ ಮಾಡ್ತಾ ಇದ್ರೆ, ಸೊ ನಮ್ದು ಆಲ್ರೆಡಿ ಒಂದು 4th thought ಇತ್ತು ಏನಂದ್ರೆ ಏನಾದ್ರು ಒಂದು ಮಾಡ್ಬೇಕು ಅಂತ. ಯಾಕೆ ನಾನು ಒಂದು ಕೆಲವು ಆನ್ಲೈನ್ ಕೋರ್ಸಸ್ ಎಲ್ಲ ತಗೊಳ್ತಾ ಇದ್ದೆ, ಜಸ್ಟ್ ನಂದೇ ಒಂದು ಪರ್ಸನಾಲಿಟಿ ಡೆವಲಪ್ ಮಾಡ್ಲಿಕ್ಕೆ ಅಂತ. ಬಟ್ ಆವಾಗ ನಂಗೆ ಏನೋ ಒಂದು ಐಡಿಯಾ ಬಂತು. ಸೊ ನಾವು ಏನ್ ಮಾಡಿದ್ವಿ ಅಂದ್ರೆ, ಡೆವಲಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅದನ್ನ ನಾವು ಆಕ್ಚುಲಿ ಒಂದು ಈ ವರ್ಷ ಜೂನ್ ಜುಲೈವರೆಗೆ ಓಪನ್ ಮಾಡೋದು ಇರಲಿಲ್ಲ. ಬಟ್ ಅಷ್ಟರಲ್ಲಿ ಈ ಇಯರ್ ಬಿಗಿನಿಂಗ್ ಅಲ್ಲಿ ಇದೆಲ್ಲ COVID-19 ಪ್ಯಾಂಡಮಿಕ್ ಆಯ್ತು. ಸೊ ನಾವೇನ್ ಥಿಂಕ್ ಮಾಡಿದ್ವಿ ಅಂದ್ರೆ, ಓಕೆ ಇದು ಒಳ್ಳೆ ಆಪರ್ಚುನಿಟಿ, ಮಕ್ಕಳು ಸ್ವಲ್ಪ ಅನ್ಸರ್ಟೇನ್ ಆಗಿದ್ದಾರೆ, ಅವ್ರಿಗೆ ನಾವು ಏನೋ ಒಂದು ಭರವಸೆ ಕೊಡಬೇಕು, ನಿಮ್ಗೆ ಡೋಂಟ್ ವರಿ, ನೀವು ಕಾಲೇಜಿಗೆ ಹೋಗ್ಲಿಕ್ಕೆ ಆಗದಿದ್ರು ನಾವು ಏನಾದರೂ ಒಂದು ನಿಮಗೆ ವ್ಯವಸ್ಥೆ ಮಾಡಿಕೊಡೋಣ ಅಂತ. ಸೊ ನಾವು ಸ್ವಲ್ಪ ಹರಿಯಪ್ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ರೆಡಿ ಮಾಡಿದ್ವಿ, ಯಾಕೆ ಆಲ್ರೆಡಿ ಲಾಸ್ಟ್ ಸ್ಟೇಜಸ್ ಅಲ್ಲಿ ಇತ್ತು. ಸೊ ಒಂದು ಒಳ್ಳೆ ಪ್ರಾಡಕ್ಟ್ ರೆಡಿ ಮಾಡಿದ್ವಿ. ಸೊ ನಾವೇನ್ ಮಾಡಿದ್ವಿ, ಮಾರ್ಚ್ ಏಪ್ರಿಲ್ ಜೂನ್ ಅಲ್ಲೆಲ್ಲ ಒಂದು ಕ್ರಾಶ್ ಕೋರ್ಸ್ ಕ್ರಿಯೇಟ್ ಮಾಡಿದ್ವಿ. ಯಾಕಂದ್ರೆ ಆವಾಗ ನೀಟ್ ಇದು ಡೇಟ್ ಎಲ್ಲ ಪೋಸ್ಟ್ಪೋನ್ ಆಗೋದು ಗೊತ್ತಿರಲಿಲ್ಲ. ಸೊ ಕ್ರಾಶ್ ಕೋರ್ಸ್ ಅನ್ನ ಕ್ರಿಯೇಟ್ ಮಾಡಿದ್ವಿ, ಒಂದು ಕ್ವಿಕ್ ಒಂದು 2 months ಒಳಗಡೆ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಗೆ ಹೆಲ್ಪ್ ಆಗುವಂತದ್ದು. ಸೊ ಅದು ಒಳ್ಳೆ ಪಿಕಪ್ ಆಯ್ತು, ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಅದರಲ್ಲಿ ನಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಏನೋ ಆಚೆ ಈಚೆ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಇದೆ ಅದನ್ನ ಸರಿ ಮಾಡಿದ್ವಿ ಎಲ್ಲ ಕರೆಕ್ಟ್. ಯಾಕಂದ್ರೆ ಕೆಲವೊಂದು ವಿಷಯ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗೋದು ಏನು ಪ್ರಾಬ್ಲಮ್ ಇದೆ ಅಂತ. ಅದಾದ್ಮೇಲೆ
ಈಗ ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ಒನ್ ಇಯರ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಇಯರ್ ಯಾರು ನೀಟ್ ಬರೀತಾರೆ, ನೆಕ್ಸ್ಟ್ ಇಯರ್ ಯಾರು ಸಿ ಟಿ ಬರೀತಾರೆ, ನೆಕ್ಸ್ಟ್ ಇಯರ್ ಯಾರು ಜೆಇ ಬರೀತಾರೆ ಅಂದ್ರೆ ಇವಾಗ ಫಸ್ಟ್ ಪಿ ಯು ಆಗಿ ಸೆಕೆಂಡ್ ಪಿ ಯು ಹೋಗುವಂತ ಸ್ಟೂಡೆಂಟ್ಸ್ ಅವರಿಗೆ ಒನ್ ಇಯರ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಬಟ್ ಇದೆಲ್ಲ ಒಳ್ಳೆ ಆಗ್ಬೇಕಾದ್ರೆ ಮಕ್ಕಳು ಸೆಕೆಂಡ್ ಪಿ ಯು ಆದ್ಮೇಲೆ ಅವರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳ್ಳೆ ಮಾಡಬೇಕಾದ್ರೆ ಅವರ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು, ಅವರ ಫಂಡಮೆಂಟಲ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ರಾಂಗ್ ಇರಬೇಕು. ಸೊ ನಾವೇನ್ ಮಾಡಿದ್ವಿ ಅಂದ್ರೆ ಮಕ್ಕಳು ಇವಾಗ ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಮುಗಿತು, ಅವರು ಫಸ್ಟ್ ಪಿ ಯು ಹೋಗ್ಬೇಕಷ್ಟೇ, ಅವ್ರಿಗೆ ಏನೋ ಒಂದು ಆ ಗ್ಯಾಪ್ ಇದೆ ಮಧ್ಯದಲ್ಲಿ, ಆ ಗ್ಯಾಪ್ ಅನ್ನ ಅವರು ಸುಮ್ಮನೆ ವೇಸ್ಟ್ ಮಾಡೋ ಬದಲು ಅದನ್ನು ಸ್ವಲ್ಪ ಒಳ್ಳೇದಾಗಿ ಕನ್ಸ್ಟ್ರಕ್ಟಿವ್ ಆಗಿ ಸ್ಪೆಂಡ್ ಮಾಡಲಿ ಅಂತ ವಿ ಥಾಟ್ ಆಫ್ ಕ್ರಿಯೇಟಿಂಗ್ ದಿಸ್ ಹೊಸ ಕೋರ್ಸ್, ಒಂದು ಫೌಂಡೇಶನ್ ಕೋರ್ಸ್ ಅಂತ. ಸೊ ಇವತ್ತ ತನಕ ನಾವು ಇದನ್ನ ಕೊಡ್ಲಿಲ್ಲ, ಎಲ್ಲ ಹೊಸ ಕಂಟೆಂಟ್ ನಾವು ಬೆಸ್ಟ್ ಆಫ್ ದಿ ಬೆಸ್ಟ್ ಫ್ಯಾಕಲ್ಟಿ ಅನ್ನ ತಂದು ಸ್ಟುಡಿಯೋಲಿ ಚಂದ ರೆಕಾರ್ಡಿಂಗ್ ಎಲ್ಲ ಮಾಡಿಕೊಂಡು ನಮ್ದೇ ಸ್ಟುಡಿಯೋ, ಇಲ್ಲೊಂದು ಸ್ಟುಡಿಯೋ ಅಂತ ನಮ್ದೇ ಸ್ಟುಡಿಯೋ ಇದೆ ನಮ್ಮ ಬಳಚಿಲ್ ಕ್ಯಾಂಪಸ್ ಅಲ್ಲಿ. ಸೊ ಚಂದ ಮಾಡಿ ಎಲ್ಲ ವಿತ್ ಆಡಿಯೋ ವಿಡಿಯೋ ಎಲ್ಲ ಚಂದ ರೆಕಾರ್ಡ್ ಮಾಡಿ ಅದಕ್ಕೋಸ್ಕರ ಕ್ವಿಜಸ್, ಕ್ವೆಶನ್ಸ್, ಟೆಸ್ಟ್ ಎಲ್ಲ ಕ್ರಿಯೇಟ್ ಮಾಡಿ ಒಂದು ಚಂದ ಪ್ರಾಡಕ್ಟ್ ಕ್ರಿಯೇಟ್ ಮಾಡಿದ್ದೇವೆ. ವೇರ್ ಇಟ್ಸ್ ಜಸ್ಟ್ 34 ಡೇಸ್. ಆ 34 ಡೇಸ್ ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನೇನಿದೆ ಟೆನ್ತ್, ಅವ್ರು ಆಲ್ರೆಡಿ ಕಲ್ತಿದ್ದಾರೆ ಟೆನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ, ಬಟ್ ಆ ಕಲ್ತದ್ ಏನಂದ್ರೆ ಮೋಸ್ಟ್ಲಿ ಎಕ್ಸಾಮ್ ಬರಿಗೋಸ್ಕರ ಕಲ್ತದ್ದು, ಅದು ಹೇಗೆ ಅಪ್ಲೈ ಮಾಡೋದು ಅಂತ ಕಲ್ತಿರೋದಿಲ್ಲ. ಸೊ ನಾವು ಇದ್ರಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಮಕ್ಕಳದನ್ನ ನಾಟ್ ಜಸ್ಟ್ ಸ್ಟಡಿಂಗ್, ದೇ ಹ್ಯಾವ್ ಟು ಲರ್ನ್. ಓಕೆ, ಆ ಡಿಫರೆನ್ಸ್ ಇದೆ, ಸ್ಟಡಿಂಗ್ ಇಸ್ ಡಿಫರೆಂಟ್, ಲರ್ನಿಂಗ್ ಇಸ್ ಡಿಫರೆಂಟ್. ಆ ಅರ್ಥ ಮಾಡ್ಕೊಂಡು ಅದನ್ನ ಹೇಗೆ ಅಪ್ಲೈ ಮಾಡಬಹುದು, ಅದು ನನಗೆ ಫ್ಯೂಚರ್ ಅಲ್ಲಿ ನನ್ನ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಲಿ, ರೀಸನಿಂಗ್ ಎಬಿಲಿಟಿ, ಅನಾಲಿಟಿಕಲ್ ಎಬಿಲಿಟಿ, ಇದನ್ನೆಲ್ಲ ಹೇಗೆ ನಾನು ಇಂಪ್ರೂವ್ ಮಾಡಬಹುದು ಅಂತ ಒಂದು ಶಾರ್ಟ್ ಕೋರ್ಸ್ ಅದು 34 ಡೇಸ್ ಇದು. ಅಷ್ಟು ಟೈಮ್ ಅಲ್ಲಿ ಮಕ್ಕಳು ದಿನಕ್ಕೊಂದು ಜಾಸ್ತಿ ಅಂದ್ರೆ 2-3 ಅವರ್ಸ್ ಕ್ಲಾಸ್ ಇರುತ್ತೆ ಅಷ್ಟೇ, 2-3 ಅವರ್ಸ್. ಓಕೆ ಓಕೆ, ಸೋ ಅದು ದಟ್ ಇಸ್ ಗುಡ್ ಇನಫ್. ದಟ್ ಇಸ್ ಆ ಒಂದು 15-16 ಇಯರ್ ಓಲ್ಡ್ ಮಕ್ಕಳಿಗೆ 2-3 ಅವರ್ಸ್ ಇಸ್ ಅ ಗುಡ್ ಇನಫ್. ಅವ್ರಿಗೆ ಬೇರೆ ಏನು ಕ್ಲಾಸಸ್ ಇರೋದಿಲ್ಲ ಇವಾಗ. ಓಕೆ, ಸೊ ಆ ಟೈಮ್ ಅವರು ಯುಟಿಲೈಸ್ ಮಾಡಿ ಒಂದು ಒಳ್ಳೆ ಫಿನಿಶ್ಡ್ ಪ್ರಾಡಕ್ಟ್ ಆಗಬೇಕು. ಮತ್ತೆ ಅವರು ಮತ್ತೆ ಪಿ ಯು ಸಿಗೆ ಹೋದ್ರೆ, ಅವ್ರು ಯಾವುದೇ ಕಾಲೇಜಿಗೆ ಹೋಗ್ಲಿ, ದಿಸ್ ವಿಲ್ ಫಾರ್ಮ್ ಅ ಸ್ಟ್ರಾಂಗ್ ಫೌಂಡೇಶನ್. ನೀವು ಫೌಂಡೇಶನ್ ಸರಿ ಇದ್ದೆ ನೀವು ಎಷ್ಟೇ ಹೈಟ್ ಬಿಲ್ಡಿಂಗ್ ಕಟ್ಬಹುದು. ಅದನ್ನೇ ಒಂದು ನಾವು ಟ್ರೈ ಮಾಡ್ತಾ ಇದ್ದೇವೆ ಮಕ್ಕಳಲ್ಲಿ ನೋಡ್ಲಿಕ್ಕೆ. ಓಕೆ, ಅಂದ್ರೆ ಈ ಮಕ್ಕಳು ಈಗ ಈ ಒಂದು ಫೌಂಡೇಶನ್ ಕೋರ್ಸ್ ಏನಿದೆ ಇದಕ್ಕೆ ಪ್ರಾರಂಭ ಮಾಡಬೇಕು ಅಥವಾ ಈ ರೀತಿ ಅಪ್ಲೈ ಆಗ್ಬೇಕು ಅಂತ ಹೇಳಿದ್ರೆ ಈ ಮಕ್ಕಳು ಮತ್ತೆ ಮುಂದಕ್ಕೆ ಯಾವ ಯಾವ ಫೀಲ್ಡ್ ಗಳಿಗೆ ಹೋಗ್ಬಹುದು, ಅಂದ್ರೆ ಯಾವ ಯಾವ ಎಜುಕೇಶನ್? ನಾವು ಈಗ ಏನ್ ಮಾಡಿದ್ದೇವೆ ಅಂದ್ರೆ ಸೈನ್ಸ್ ಸ್ಟ್ರೀಮ್ ಅಲ್ಲಿ ಯಾರು ಸೇರ್ತಾರೆ ಅವ್ರಿಗೋಸ್ಕರ ಮಾತ್ರ ಕ್ರಿಯೇಟ್ ಮಾಡಿದ್ವಿ, ಯಾಕಂದ್ರೆ ನಮ್ಮ ಕೋರ್ ಇರೋದು ಸೈನ್ಸ್ ಫೀಲ್ಡ್ ಅಲ್ಲಿ. ಸೊ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಸೈನ್ಸ್ ಸ್ಟ್ರೀಮ್ ಅಲ್ಲಿ ಈ ಫೌಂಡೇಶನ್ ಕೋರ್ಸ್ ಅಲ್ಲಿ ಅವ್ರು ಚೆನ್ನಾಗಿ ಮಾಡಿದ್ರೆ, ಇಫ್ ದೇ ಇಟ್ಸ್ ಅ ವೆರಿ ಸಿಂಪಲ್ ಅಂಡ್ ಈಸಿ ಕೋರ್ಸ್, ಬಟ್ ಅದರಲ್ಲಿ ಅವ್ರು ಚೆನ್ನಾಗಿ ಫೋಕಸ್ ಮಾಡಿ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಿದ್ರೆ ಅವ್ರು ಯಾವುದೇ ಎಕ್ಸಾಮ್ ಬರೀಲಿ ಫ್ಯೂಚರ್ ಅಲ್ಲಿ. ಯಾಕಂದ್ರೆ ಇಟ್ ಇಸ್ ನಾಟ್ ಸ್ಪೆಸಿಫಿಕ್ ಫಾರ್ ಎಕ್ಸಾಮ್, ದಟ್ ಇಸ್ ಅ ಡಿಫರೆನ್ಸ್. ಮೇನ್ಲಿ ಏನಂದ್ರೆ ಮೋಸ್ಟ್ ಆಫ್ ದಿ ನೀವು ಆನ್ಲೈನ್ ಕೋರ್ಸಸ್ ಏನು ಹೊರಗಡೆ ನೋಡ್ತೀರಿ, ಈ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ಲಿಕ್ಕೆ ಇಲ್ಲ ಆ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ಲಿಕ್ಕೆ ಇರುತ್ತೆ. ಆ ತರದ ಕೋರ್ಸಸ್ ಬೇಕು, ಕೆಲವೊಮ್ಮೆ ಫೋಕಸ್ಡ್ ಲರ್ನಿಂಗ್ ಅದು ಬೇಕು. ಬಟ್ ಈ ಫೌಂಡೇಶನ್ ಕೋರ್ಸ್ ಅಂದ್ರೆ ಇಟ್ಸ್ ಅ ವೆರಿ ಜನರಲ್ ಕೋರ್ಸ್. ಅವ್ರು ಯಾವುದೇ ಎಕ್ಸಾಮ್ ಬರೀಲಿ ಫ್ಯೂಚರ್ ಅಲ್ಲಿ, ಅವರು ನೀಟ್ ಬರೀಲಿ, ಜೆಇ ಬರೀಲಿ, ಅವ್ರು ಡಾಕ್ಟರ್ ಆಗ್ಬೇಕಂತ ಇರ್ಲಿ, ಇಂಜಿನಿಯರ್ ಆಗ್ಬೇಕಂತ ಇರ್ಲಿ, ಏನೋ ಮಾಡ್ಲಿಕ್ಕೆ ಇರ್ಲಿ, ಅವ್ರು ರಿಸರ್ಚ್ ಹೋಗ್ಲಿಕ್ಕೆ ಇರ್ಲಿ, ಇದು ಫಂಡಮೆಂಟಲ್ ಮಾಡುತ್ತೆ. ಸೊ ಅವ್ರು ಯಾವುದು ಒಂದು ಸ್ಪೆಸಿಫಿಕ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇಲ್ಲ ಇವಾಗ, ದೇ ಆರ್ ಪ್ರಿಪೇರಿಂಗ್ ಟು ಮೇಕ್ ದೆಮ್ಸೆಲ್ಸ್ ಬೆಟರ್. ಎಸ್, ಅವರ ಕಾನ್ಸೆಪ್ಟ್ಸ್ ಏನಿದೆ ಅದನ್ನ ಹೇಗೆ ಬೆಟರ್ ಮಾಡಬಹುದು, ಹೇಗೆ ಇಂಪ್ರೂವ್ ಮಾಡಬಹುದು ಅಂತ ಅದನ್ನ ನಾವು ಫೋಕಸ್ ಮಾಡ್ತಾ ಇದ್ದೇವೆ. ಕರೆಕ್ಟ್ ಕರೆಕ್ಟ್, ವೆರಿ ಬ್ಯೂಟಿಫುಲ್. ಅದೇ ಇಲ್ಲದ್ರೆ ಯಾವುದೋ ಒಂದು ಸ್ಟ್ರೀಮಿಗೆ ಹೋಗ್ಬೇಕು ಅಥವಾ ಇದೇ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಅಂಡ್ ಇನ್ನೊಂದ್ ಕಡೆ ಶಿಕ್ಷಣ ತಜ್ಞರು, ಅದೇ ರೀತಿ ಪೋಷಕರು, ಅದೇ ರೀತಿ ವಿದ್ಯಾರ್ಥಿಗಳು ಇದು ಆನ್ಲೈನ್ ಟೀಚಿಂಗ್ ಅಂತ ಬಂದಾಗ ತುಂಬಾ ದೊಡ್ಡ ಮಟ್ಟದಲ್ಲಿ ಪರವಿರೋಧವಾಗಿರುವಂತಹ ವಿಚಾರಗಳು, ಚರ್ಚೆಗಳು ಕೂಡ ಎಲ್ಲವೂ ಕೂಡ ನಾವು ಕೇಳಿದ್ವಿ. ಆದ್ರೆ ಈಗ ಸರ್ಕಾರವೇ ಹೇಳಿದೆ ಆನ್ಲೈನ್ ಟೀಚಿಂಗ್ ಮಾಡಬೇಕು ಅನ್ನೋದು, ಎಕ್ಸ್ಪರ್ಟ್ ಆಗಿರುವಂತದ್ದು, ಅದೇ ರೀತಿ ಸ್ಮಾರ್ಟ್ ಟೀಚಿಂಗ್ ಈಗ ಮಾಡಲೇಬೇಕು ಅನ್ನೋದು. ಸೊ ಇನ್ನೊಂದ್ ಕಡೆ ಎಕ್ಸ್ಪರ್ಟ್ ಕಾಲೇಜ್ ಇಂದ ಇ-ಲರ್ನಿಂಗ್ ಆಗ್ತಾ ಇದೆ, ಇದರಲ್ಲಿ ಈಗಾಗಲೇ 400 ವಿದ್ಯಾರ್ಥಿಗಳು ನೋಂದಾವಣಿ ಮಾಡಿಕೊಂಡಿದ್ದಾರೆ. ಯಾವ ರೀತಿ ಈ ಒಂದು ಪ್ರೊಸೆಸ್ ನಡೀತಾ ಇರುತ್ತೆ, ಇನ್ನು 34 ಡೇಸ್ ಯಾವ ರೀತಿ ಆಗುತ್ತೆ, ಹೇಗೆ ನಡೆಯುತ್ತೆ? ಸೊ ನಮ್ದು ಹೇಗ್ ಮಾಡಿದೇವೆ ಅಂದ್ರೆ ನಾವು ಕಂಪ್ಲೀಟ್ಲಿ ಆಟೋಮೇಟೆಡ್ ಮಾಡಿದ್ದೇವೆ. ಓಕೆ, ಸೊ ಏನಾಗತ್ತೆ ಅಂದ್ರೆ ಒಂದು ಸ್ಟೂಡೆಂಟ್ ಫಸ್ಟ್ ಟೈಮ್ ಅವರು ಎನ್ರೋಲ್ ಮಾಡಬೇಕಾದ್ರೆ ಅವ್ರು ಸುಮ್ಮನೆ ನಮ್ಮ ವೆಬ್ಸೈಟ್ಗೆ ಹೋಗ್ತಾರೆ expertelearn.com, ಅದಕ್ಕೆ ಹೋಗಿ ಅವರು ಡೈರೆಕ್ಟ್ ಆಗಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಸಿಂಪಲ್ ಇಮೇಲ್ ಐ ಡಿ ಪಾಸ್ವರ್ಡ್ ಒಂದು ಕ್ರಿಯೇಟ್ ಮಾಡಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋದು, ನೇಮ್ ಅಡ್ರೆಸ್ ಎಲ್ಲ ಹಾಕೊಂಡು ಡೈರೆಕ್ಟ್ ಆಗಿ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ. ಆನ್ಲೈನ್ ಪೇಮೆಂಟ್ ಈಗ ಯಾರು ಅಂದ್ರೆ ಆಫ್ಲೈನ್ ಬ್ಯಾಂಕ್ ಟ್ರಾನ್ಸ್ಫರ್ ಎಲ್ಲ ಬೇಕಂತ ಇಲ್ಲ, ಅವ್ರು ಅಮೆಝಾನ್ ಅಲ್ಲಿ ಹೇಗೆ ಶಾಪಿಂಗ್ ಮಾಡ್ತಾರ ಇಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ಏನಾದ್ರೂ ತಗೊಳ್ತಾರೆ, ಅದೇ ಟೈಪ್ ಅಲ್ಲಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಯು ಪಿ ಐ, ಗೂಗಲ್ ಪೇ ಯೂಸ್ ಮಾಡಿಕೊಂಡು ಪೇಮೆಂಟ್ ಮಾಡ್ತಾರೆ. ಅಂಡ್
ಆಟೋಮೆಟಿಕ್ ಆಗಿ ಅವ್ರು ಎನ್ರೋಲ್ ಆಗ್ತಾರೆ. ಒಂದ್ಸಲ ಎನ್ರೋಲ್ ಆದ್ಮೇಲೆ ಅವ್ರಿಗೆ ಏನಂದ್ರೆ ಅವರು ಲಾಗಿನ್ ಮಾಡ್ತಾರೆ, ಮತ್ತೆ ನಾವು ಹೇಗೆ ಕ್ರಿಯೇಟ್ ಮಾಡಿದೇವೆ ಅಂದ್ರೆ ಅವ್ರು ಯಾವ್ದು ಆಪ್ ಡೌನ್ಲೋಡ್ ಮಾಡ್ಬೇಕಂತಿಲ್ಲ. ಯಾಕಂದ್ರೆ ಎಷ್ಟೋ ಆಪ್ ಅಲ್ಲಿ ಏನಾಗತ್ತೆ ಅಂದ್ರೆ ಈ ಫೋನ್ ಅಲ್ಲಿ ವರ್ಕ್ ಆಗುತ್ತೆ, ಆ ಫೋನ್ ಅಲ್ಲಿ ವರ್ಕ್ ಆಗಲ್ಲ, ಏನಾದ್ರೂ ಪ್ರಾಬ್ಲಮ್ ಇರುತ್ತೆ, ಫೋನ್ ಅಲ್ಲಿ ಮೆಮರಿ ಇರಲ್ಲ ಕೆಲವೊಬ್ಬರದು. ಸೊ ನಮ್ದು ಏನಂದ್ರೆ ನೀವು ಯಾವ್ದು ಕ್ರೋಮ್ ಯೂಸ್ ಮಾಡ್ತಾರೆ, ಫೈರ್ಫಾಕ್ಸ್ ಯೂಸ್ ಮಾಡ್ತಾರೆ ಎಷ್ಟೋ ಜನರು, ಅದರಲ್ಲೇ ಹೋಗಿ ನಮ್ಮ ವೆಬ್ಸೈಟ್ ಹೋಗಿ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಬಹುದು. ಸೊ ಯಾವುದೇ ಆಪ್ ಡೌನ್ಲೋಡ್ ಮಾಡ್ಬೇಕಂತಿಲ್ಲ. ಸೊ ಯಾವುದೇ ಡಿವೈಸ್ ಇಂದ ಮಾಡಬಹುದು, ಫೋನ್ ಇಂದ ಮಾಡಬಹುದು, ಟ್ಯಾಬ್ ಇಂದ ಮಾಡಬಹುದು, ಲ್ಯಾಪ್ಟಾಪ್ ಇಂದ ಮಾಡಬಹುದು, ಯಾವ್ದ್ರಲ್ಲೂ ಮಾಡಬಹುದು. ಒಂದ್ಸತಿ ಆನ್ಲೈನ್ ಹೋದ್ಮೇಲೆ ಅವ್ರಿಗೆ ಡೈಲಿ ನಾವೊಂದು ಸ್ಕೆಡ್ಯೂಲ್ ಕೊಡ್ತೇವೆ. ಆ ಸ್ಕೆಡ್ಯೂಲ್ ಅಲ್ಲಿ ಆ ಸ್ಕೆಡ್ಯೂಲ್ ಇಂಪಾರ್ಟೆನ್ಸ್ ಏನಂದ್ರೆ ನಾವು ಏನ್ ವಿಡಿಯೋ ಕ್ಲಾಸಸ್ ರಿಲೀಸ್ ಮಾಡ್ತೇವೆ ಅದು ಆ ಸ್ಕೆಡ್ಯೂಲ್ ಪ್ರಕಾರ ರಿಲೀಸ್ ಆಗುತ್ತೆ. ಬಟ್ ಮಕ್ಕಳದನ್ನ ಯಾವಾಗ್ಲೂ ನೋಡಬಹುದು. ಸೊ ಒಂದ್ಸಲ ಅದು ರಿಲೀಸ್ ಆದ್ಮೇಲೆ ಈಗ 6ನೇ ತಾರೀಕಿಗೆ ಒಂದು ಕ್ಲಾಸ್ ರಿಲೀಸ್ ಆಗುತ್ತೆ, ಆ 6ನೇ ತಾರೀಕು 9 ಗಂಟೆಯಿಂದ ಅವರ ಕೋರ್ಸ್ ಮುಗಿಯೋವರೆಗೆ ಅವ್ರಿಗೆ ವಿಡಿಯೋ ಅವೈಲೇಬಲ್ ಇದೆ, ಅವೈಲೇಬಲ್ ಇರುತ್ತೆ, ನೋಡ್ಬೇಕಾದ್ರೆ ನೋಡಬಹುದು. ಓಕೆ ಓಕೆ. ಆದ್ರೂ ನಾವು ಯಾಕೆ ಸ್ಕೆಡ್ಯೂಲ್ ಕೊಡ್ತೇವೆ ಅಂದ್ರೆ ಇಲ್ಲಾದ್ರೆ ಮಕ್ಳು ಏನ್ ಮಾಡ್ತಾರೆ, ನಾಳೆ ನೋಡೋಣ, ನಾಳೆ ನೋಡೋಣ, ಇವತ್ತು 2 ಗಂಟೆದಾಯ್ತು. ಹೌದು, ಆದ್ರೆ ನಾವು ಸ್ಕೆಡ್ಯೂಲ್ ಕೊಟ್ಟಾಗ ಏನ್ ಮಾಡ್ತೇವೆ ಅಂದ್ರೆ ನಾವು ಮಧ್ಯ ಮಧ್ಯದಲ್ಲಿ ಟೆಸ್ಟ್ ಹಾಕ್ತೇವೆ. ಆ ಟೆಸ್ಟ್ ಏನ್ ಮಾಡಿದೇವೆ ಅಂದ್ರೆ ಆ ದಿನ ಮಾತ್ರ ಬರೀಲಿಕ್ಕೆ ಆಗ್ತದೆ. ಸೊ ಅದು ಒಂಥರ ಚೆಕ್ ಪಾಯಿಂಟ್ ಇದ್ದಾಗೆ ಮಧ್ಯ ಮಧ್ಯದಲ್ಲಿ. ಓಕೆ. ಸೊ ಎಲ್ಲಿಯಾದ್ರೂ ನಾವು ಹೋದಾಗ ಮಧ್ಯ ಮಧ್ಯದಲ್ಲಿ ಚೆಕ್ ಪೋಸ್ಟ್ ಸಿಗುತ್ತೆ ನಿಮ್ಗೆ, ಮಧ್ಯದಲ್ಲಿ ನೀವು ಎಲ್ಲಿಯೂ ಹೋಗ್ಬೋದು, ಬಟ್ ಲಾಸ್ಟ್ ಅಲ್ಲಿ ಚೆಕ್ ಪೋಸ್ಟ್ ಹೋಗ್ಲೇಬೇಕಾಗುತ್ತೆ. ಸೊ ಅದೇ ತರ ಮಧ್ಯ ಮಧ್ಯದಲ್ಲಿ ಟೆಸ್ಟ್ ಇರುತ್ತೆ. ಆ ಟೆಸ್ಟ್ ನಾವ್ ಏನ್ ಮಾಡಿದೇವೆ ಅಂದ್ರೆ ಆ ದಿನ ಬಿಟ್ಟು ನೀವು ಇನ್ನೊಂದಿನ ಬರೆದ್ರೆ ಅದಾಗುದಿಲ್ಲ. ಸೊ ಈಗ ನಿಮ್ ಬಿಟ್ಟದು, ನಾವು ಸ್ಕೆಡ್ಯೂಲ್ ಕೊಟ್ಟಿದ್ದೇವೆ. ಈಗ ಸ್ಟೂಡೆಂಟ್ ಗೆ ಅದು ಅಟ್ ಲೀಸ್ಟ್ ಮೋಟಿವೇಶನ್ ಕ್ರಿಯೇಟ್ ಆಗುತ್ತೆ, ಇಲ್ಲ ನಾನು ಇದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನನಗೆ ಇದು ಸಿಗುತ್ತೆ ಅಂತ, ಮಾರ್ಕ್ ಸಿಗುತ್ತೆ, ಇಲ್ಲಾಂದ್ರೆ ನಂಗೆ ಅದು ಅಪರ್ಚುನಿಟಿ ಹೋಯ್ತು. ಅವ್ರು ಎಷ್ಟು ನಂಗೆ ರಿಪೀಟ್ ಕೊಡಿ ಕೊಡಿ ಅಂತ ಹೇಳಿದ್ರು ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಎಲ್ಲ ಆಟೋಮೆಟಿಕ್ ಈಗ. ಕರೆಕ್ಟ್. ಸೊ ನಾವು ಯಾರು ಅದರಲ್ಲಿ ಡೈಲಿ ಕೂತ್ಕೊಂಡು ಮ್ಯಾನ್ಯಲಿ ಮಾಡ್ತಾ ಇಲ್ಲ, ಯಾಕಂದ್ರೆ ನಿಮ್ಗೆ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಇದ್ದಾಗ ಇಟ್ ಹ್ಯಾಸ್ ಟು ಬಿ ಆಟೋಮೆಟಿಕ್ ಪ್ರೊಸೆಸ್. ಈಗ ನೀವು ಅಮೆಝಾನ್ ಅಲ್ಲಿ ಏನಾದ್ರು ಒಂದು ತಗೊಂಡ್ರೆ ನೀವು ಆರ್ಡರ್ ಮಾಡಿದ ಕೂಡಲೇ ಯಾರೋ ಇಂಡಿವಿಜುವಲಿ ಯಾರೋ ಅದನ್ನು ಇದು ಮಾಡ್ತಾ ಇಲ್ಲ, ಅದೆಲ್ಲ ಆಟೋಮೆಟಿಕ್ ಪ್ರೊಸೆಸ್ ಆಗಿ ಹೋಗುತ್ತೆ, ಎಲ್ಲ ರೊಬೋಟಿಕಲಿ ಪ್ಯಾಕಿಂಗ್ ಆಗುತ್ತೆ. ಸೊ ಅದೇ ತರ ಇಲ್ಲಿಯೂ ಅದೇ. ಸೊ ಏನಂದ್ರೆ ಅವರು ಆ ಸ್ಕೆಡ್ಯೂಲ್ ಅನ್ನ ಫಾಲೋ ಮಾಡಿದ್ರೆ, ಮತ್ತೆ ನಾವೇನ್ ಹೇಳ್ತೇವೆ ಅಂದ್ರೆ ಇವತ್ತು 2 ಗಂಟೆ ನಾಳೆ 2 ಗಂಟೆದೆಲ್ಲ ನೀವು ಒಟ್ಟು ಮಾಡಿ ದಿನಕ್ಕೆ 6 ಗಂಟೆ ನೋಡೋ ಬದಲು ನಾವ್ ಏನ್ ಸ್ಕೆಡ್ಯೂಲ್ ಕೊಟ್ಟಿದ್ದೇವೆ ಅದು ಇಫೆಕ್ಟಿವ್ ಸ್ಕೆಡ್ಯೂಲ್. ಯಾಕಂದ್ರೆ ನಾವು ಒಂದು ಆರ್ಡರ್ ಮಾಡಿದ್ದೇವೆ, ಸೊ ಆ ಸ್ಕೆಡ್ಯೂಲ್ ಪ್ರಕಾರ ನೋಡಿದ್ರೆ ಸ್ಟೂಡೆಂಟ್ಸ್ ಗೂ ಯುಟಿಲೈಸ್ ಆಗುತ್ತೆ. ಸೊ ಸ್ಟೂಡೆಂಟ್ ಸಮ್ವೇರ್ ಹ್ಯಾವ್ ಟು ಟ್ರಸ್ಟ್ ದ ಸಿಸ್ಟಮ್. ಬಟ್ ಅಡ್ವಾಂಟೇಜ್ ಏನು, ನೀವು ಕ್ಲಾಸ್ ರೂಮ್ ಲರ್ನಿಂಗ್ ಅಲ್ಲಿ ಇದ್ರೆ ನೀವು ಒಂದ್ಸಲ ನೀವು ಕ್ಲಾಸ್ ಅಲ್ಲಿ ಸ್ವಲ್ಪ ನಿದ್ದೆ ಬಂತು, ನೀವು ಏನೋ ಕೇಳಲಿಲ್ಲ, ನೀವು ಟೀಚರ್ಗೆ ನೀವು ಹೋಗಿ ಟೀಚರ್ ರಿಪೀಟ್ ಮಾಡಿ ಅಂತ ಹೇಳಿದ್ರೆ ಎಷ್ಟು ಸಲ ರಿಪೀಟ್ ಮಾಡ್ಬೋದು, ನಿಮ್ಗೆ ಒಂದು 10 ನಿಮಿಷದಲ್ಲಿ ಒಂದು ಕ್ವಿಕ್ ರಿವಿಷನ್ ಮಾಡಿ ಸ್ಟಾಫ್ ರೂಮ್ ಅಲ್ಲಿ ಹೇಳ್ಬೋದು, ಬಟ್ ಇಡೀ ಕ್ಲಾಸ್ ಅನ್ನು ರಿಪೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಇದ್ರಲ್ಲಿ 10 ಸಲ ಅಲ್ಲ 20 ಸಲ ನಿಮ್ಗೆ ನೋಡಬೇಕಾದ್ರು ದೇ ಕ್ಯಾನ್ ಕೀಪ್ ಆನ್ ವಾಚಿಂಗ್ ಇಟ್ ಎನಿ ಟೈಮ್. ಸೊ ಮತ್ತೆ ಅಷ್ಟೇ ಅಲ್ಲ, ನಾವು ಅದನ್ನು 9 ಗಂಟೆಗೆ ಕೊಟ್ಟರು, 9 ಗಂಟೆಗೆ ಮೇ ಬಿ ಅವ್ರ ಮನೆಯಲ್ಲಿ ಬೇರೆ ಏನಾದ್ರು ಪ್ರಾಬ್ಲಮ್ ಇರ್ಬೋದು, ಇಲ್ಲ ಅವರ ಮನೆಯಲ್ಲಿ ದೇರ್ ಮೇ ಬಿ ಅವ್ರ ಅಣ್ಣ ಇರ್ಬೋದು, ಅವ್ರಿಗೆ ಅವರ ಕಾಲೇಜಿಂದ ಬೇರೆ ಏನಾದ್ರು ಕ್ಲಾಸಸ್ ಇರ್ಬೋದು ಆ ಟೈಮಲ್ಲಿ, ನಿಮ್ಮ ಮನೆಯಲ್ಲಿ ಒಂದೇ ಡಿವೈಸ್ ಇರ್ಬೋದು. ಸೊ ಅವರು ಮಧ್ಯಾಹ್ನ 2 ಗಂಟೆಗೆ ನೋಡ್ಬೇಕಾದ್ರೆ ಮಧ್ಯಾಹ್ನ 2 ಗಂಟೆಗೆ ನೋಡಬಹುದು. ಸೊ ಅದು ಒಂದು ಅಡ್ವಾಂಟೇಜ್ ಇದೆ, 24/7 ಇಟ್ ಇಸ್ ಅವೈಲೇಬಲ್ ನೋಡ್ಬೇಕಾದ್ರೆ ಇಟ್ಸ್ ಅವೈಲೇಬಲ್. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂಡ್ ಯಾವ ರೀತಿ ನಾವು ಇದರಲ್ಲಿ ಎಫೆಕ್ಟಿವ್ ಆಗಿ ಇನ್ವಾಲ್ವ್ ಆಗಬೇಕು ಅನ್ನುವಂತಹ ಮಾತು. ಇನ್ನೊಂದ್ ಕಡೆ ಅಂಕುಶ್ ಅವರ ತಾವಾಗಲೇ ಒಂದು ವಿತ್ ಬೆಸ್ಟ್ ಎಕ್ಸಾಂಪಲ್ ಕೊಟ್ರಿ, ಅಂದ್ರೆ ಸೂರ್ಯ ಮತ್ತು ಕ್ಯಾಂಡಲ್ ಲೈಟ್ ಬಗ್ಗೆ ತುಂಬಾ ಚೆನ್ನಾಗಿರುವಂತಹ ಎಕ್ಸಾಂಪಲ್. ಈ ಸಂದರ್ಭದಲ್ಲಿ ಪ್ರಸಕ್ತ ವಿದ್ಯಮಾನದಲ್ಲಿ ನಾವು ಒಗ್ಗಿಕೊಳ್ಬೇಕಾಗುತ್ತೆ ಆನ್ಲೈನ್ ಟೀಚಿಂಗ್ ಗೆ, ಆದ್ರೆ ಇನ್ನು ಮುಂದಕ್ಕೆ ಎಷ್ಟು ಟೈಮ್ ಅನ್ನುವಂತಹ ಪ್ರಶ್ನೆ ಬರುತ್ತೆ ಇದೆ ಆನ್ಲೈನ್ ಟೀಚಿಂಗ್ ಅನ್ನುವಂಥದ್ದು. ಒನ್ಸ್ ಅಗೇನ್ ಬರುತ್ತೆ, ಇಸ್ ಇಟ್ ಎಫೆಕ್ಟಿವ್ ಅನ್ನುವಂಥದ್ದು. ಶಿಕ್ಷಣ ತಜ್ಞರು ಹೇಳ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ, ಕ್ಲಾಸ್ ನಲ್ಲಿ ಅಂದ್ರೆ ಕ್ಲಾಸ್ ನಲ್ಲಿ ಸಿಗುವಂತಹ ಒಂದು ವಾತಾವರಣ ಆನ್ಲೈನ್ ಟೀಚಿಂಗ್ ಅಲ್ಲಿ ಎಫೆಕ್ಟ್ ಆಗಿ ಸಿಗಲ್ಲ ಅನ್ನುವಂಥದ್ದು. ಆದ್ರೆ ಕೆಲವರು ಹೇಳ್ತಾರೆ ಎಫೆಕ್ಟಿವ್ ಆಗಿರುತ್ತೆ, ಉಪಯೋಗ ಆಗುತ್ತೆ, ಅಂದ್ರೆ ನಾವು ಮಾಡರ್ನ್ ಸ್ಟೈಲಿಗೆ ಬರ್ತಾ ಇದ್ದೇವೆ ಅನ್ನುವಂತಹ ಮಾತುಗಳು. ಇವೆಲ್ಲವೂ ನೋಡಿದಾಗ ಒಟ್ಟು ಚಿತ್ರಣ ತಮ್ಗೆ ಏನ್ ಕಾಣುತ್ತೆ ಅಂದ್ರೆ, ತಾವು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಯುವಕ, ಈ ಸಂದರ್ಭ ತಮ್ಗೆ ಇದೆಲ್ಲ ನೋಡಿದಾಗ ಒಳ್ಳೆಯ ಬೆಳವಣಿಗೆ ಅಂತ ಕಾಣ್ತಾ ಇದೆಯಾ, ಅಥವಾ ಚಾಲೆಂಜಸ್ ಇನ್ನೂ ಕೂಡ ನಮ್ಮ ಕಣ್ಣ ಮುಂದೆ ಬರುತ್ತೆ ಅಂತ ಕಾಣ್ತಾ ಇದೆಯಾ, ಯಾವ ರೀತಿ ಕಾಣ್ತಾ ಇದೆ? ಈಗ ಇದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ಮಕ್ಕಳು ಮತ್ತೆ ಪೇರೆಂಟ್ಸ್ ಸ್ವಲ್ಪ ಅವರ ಎಕ್ಸ್ಪೆಕ್ಟೇಷನ್ ಮತ್ತೆ ಮೆಂಟಾಲಿಟಿ ಚೇಂಜ್ ಮಾಡಬೇಕು. ಯಾಕಂದ್ರೆ ಈಗ ಎಸ್ಪೆಷಲಿ ಲಾಕ್ಡೌನ್ ಇದ್ದಾಗ ಒಂದು ಎಕ್ಸ್ಪೆಕ್ಟೇಷನ್ ಆನ್ಲೈನ್ ಇಂದ ಏನ್ ಕ್ರಿಯೇಟ್ ಆಯ್ತಂದ್ರೆ, ಎಲ್ಲ ಝೂಮ್ ಅಲ್ಲೇ ಕ್ಲಾಸಸ್ ಇರುತ್ತೆ, ಎಲ್ಲ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ. ಬಟ್ ನಾವು ಆನ್ಲೈನ್ ಲರ್ನಿಂಗ್ ಅನ್ನ ಒಂದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಂದ ಥಿಂಕ್ ಮಾಡಿದ್ರೆ, ನಾವು ಏನ್ ನೋಡ್ಬೇಕಂದ್ರೆ, ಈಗ ಆನ್ಲೈನ್ ನಮ್ಗೆ ಇಂಡಿಯಾದಲ್ಲಿ ಹೊಸ ಇರ್ಬೋದು, ಬಟ್ ಫಾರಿನ್ ಯೂನಿವರ್ಸಿಟೀಸ್ ಅಲ್ಲೆಲ್ಲ ಆನ್ಲೈನ್ ತುಂಬಾ ವರ್ಷದಿಂದ ನಡೀತಾ ಇದೆ. ಈಗ ನಾನು US ಅಲ್ಲಿ MS ಮಾಡಿದೆ, ಆವಾಗ
ನೀವು ಹೀಗೆ ಸಣ್ಣ ಸಣ್ಣ ಕೋರ್ಸ್ ಬಿಡಿ. ನಮ್ಮ ಫೈನಲ್ ಎಕ್ಸಾಮ್ ಕೂಡ ಆನ್ಲೈನ್ ಇತ್ತು. ಆನ್ಲೈನ್ ಫೈನಲ್ ಎಕ್ಸಾಮ್? ಹೌದು. ಅವರು ಸಿಟ್ ಅಟ್ ಹೋಮ್ ಎಕ್ಸಾಮ್ ಅಂತ ಹೇಳ್ತಾರೆ. ಸೊ ಯು ಕ್ಯಾನ್ ಫೈನಲ್ ಎಕ್ಸಾಮ್ ಅಂದ್ರೆ ನೀವು ಮನೆಯಿಂದ ಬರೆದು ನೀವು ಸಬ್ಮಿಟ್ ಮಾಡಬಹುದು. ಸೊ ಆ ಟೈಪ್ ಅಲ್ಲಿ ಇತ್ತು. ಸೊ ನಾವು ಅವರು ಏನ್ ಮಾಡಿದ್ದಾರೆ ಅಂತ ಒಂದು ಸ್ವಲ್ಪ ಅದರಲ್ಲಿ ಪಾಸಿಟಿವ್ ಎಲ್ಲ ಸರಿ ಇರ್ತದೆ ಅಂತ ಹೇಳ್ತಾ ಇಲ್ಲ, ಬಟ್ ಅದರಲ್ಲಿ ಪಾಸಿಟಿವ್ ಅನ್ನ ಏನೋ ತಗೊಂಡು ನಮ್ದೇ ಅದರಲ್ಲಿ ಇನೋವೇಷನ್, ಇಂಡಿಯನ್ಸ್ ಆರ್ ನೋನ್ ಫಾರ್ ಬೀಂಗ್ ಇನೋವೇಟಿವ್, ಸೊ ನಮ್ದೇ ಇನೋವೇಷನ್ ಅದರಲ್ಲಿ ನಾವು ಸ್ವಲ್ಪ ಹಾಕೊಂಡ್ರೆ ವಿ ಕ್ಯಾನ್ ಡೂ ಇಟ್. ಬಟ್ ಅದಕ್ಕೆ ಏನಂದ್ರೆ ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಅವ್ರು ಸ್ವಲ್ಪ ಓಪನ್ ಮೆಂಟಾಲಿಟಿ ಇರಬೇಕು, ಮತ್ತೆ ಎನ್ವೈರನ್ಮೆಂಟ್ ಸರಿ ಸಿಗುತ್ತಾ ಇಲ್ವಾ ಅಂತದ್ದು. ಡೆಫಿನೆಟ್ಲಿ ಐ ವಿಲ್ ನಾಟ್ ಸೇ ಆನ್ಲೈನ್ ಮತ್ತೆ ಕ್ಲಾಸ್ ರೂಮ್ ಸೇಮ್ ಎನ್ವೈರನ್ಮೆಂಟ್ ಸಿಗುತ್ತೆ ಅಂತ. ಕ್ಲಾಸ್ ರೂಮ್ ಇದು ಅದರದೇ ಅಡ್ವಾಂಟೇಜಸ್ ಇದೆ. ನಾನು ಹೇಳಿದಾಗೆ ನಿಮ್ಗೆ ಇಮಿಡಿಯೇಟ್ ಫೀಡ್ಬ್ಯಾಕ್ ಇರುತ್ತೆ, ಮತ್ತೆ ಆ ಒಂದು ಇಂಟ್ರಾಕ್ಟಿವಿಟಿ ವಿತ್ ದ ಟೀಚರ್ ಇಲ್ಲ, ಮತ್ತೆ ಪಿಯರ್ ಗ್ರೂಪ್ ದಟ್ ಈಸ್ ಇಂಪಾರ್ಟೆಂಟ್ ಎಟ್ ದ ಎಂಡ್. ಯಾಕಂದ್ರೆ ನಾನು ಒಬ್ಬನೇ ಕೂತ್ಕೊಳ್ತಾ ಇಲ್ಲ, ನನ್ನ ಕ್ಲಾಸ್ಮೇಟ್ಸ್ ಇದ್ದಾರೆ, ಅವರೇನ್ ಮಾಡ್ತಾರೆ, ಆ ಹೆಲ್ದಿ ಕಾಂಪಿಟೇಟಿವ್ನೆಸ್ ಅದೆಲ್ಲ ನಿಮ್ಗೆ ಆನ್ಲೈನ್ ಅಲ್ಲಿ ಯು ಮೇ ನಾಟ್ ಗೆಟ್ ಟು ದಾಟ್ ಎಕ್ಸ್ಟೆಂಟ್, ಸಿಗಲ್ಲ ಅಂತ ಹೇಳ್ತಾ ಇಲ್ಲ, ಇಟ್ ಮೇ ನಾಟ್ ಬಿ ಟು ದಾಟ್ ಎಕ್ಸ್ಟೆಂಟ್, ಬಟ್ ಆನ್ಲೈನ್ ಅಲ್ಲಿ ಅದರದೇ ಅಡ್ವಾಂಟೇಜಸ್ ಇದೆ. ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ದ ಎಬಿಲಿಟಿ ಟು ಸ್ವಲ್ಪ ಜಾಸ್ತಿ ಗ್ರಾಫಿಕ್ಸ್ ಎಲ್ಲ ಹಾಕೊಂಡು ನಿಮ್ಗೆ ಆ ಲರ್ನಿಂಗ್ ಎಬಿಲಿಟಿ. ನಾನು ಏನಾದ್ರು ಒಂದು 3D ಮಾಡೆಲ್ ಕೊಡಬೇಕಾದ್ರೆ ಅದು ಯಾವುದೋ ಒಂದು ಪ್ರೊಜೆಕ್ಟ್ ಅಲ್ಲಿ ಮುಂದೆ ಹಾಕೋದಕ್ಕಿಂತ ನಿಮ್ದೇ ಕೈಯಲ್ಲಿ ಆ ಸ್ಕ್ರೀನ್ ಅಲ್ಲಿ ಇದ್ರೆ ಯು ಕ್ಯಾನ್ ಪ್ರಾಬ್ಲಿ ಅಂಡರ್ಸ್ಟ್ಯಾಂಡ್, ಯು ಕ್ಯಾನ್ ಕ್ರಿಯೇಟ್ ಇಂಟ್ರಾಕ್ಟಿವ್ನೆಸ್, ಮತ್ತೆ ಕ್ಲಾಸಸ್ ಎಷ್ಟೋ ಸತಿ ನೋಡಬಹುದು ಬೇಕಿದ್ರೆ, ರಿವೈಸ್ ಮಾಡಬಹುದು. ಆಸ್ ಲಾಂಗ್ ಆಸ್ ಸ್ಟೂಡೆಂಟ್ಸ್ ಸೆಲ್ಫ್ ಮೋಟಿವೇಟೆಡ್ ಇದ್ರೆ ಇಟ್ ಇಸ್ ವೆರಿ ವೆರಿ ಎಫೆಕ್ಟಿವ್. ಸ್ಟೂಡೆಂಟ್ಸ್ ಮೋಟಿವೇಟೆಡ್ ಇಲ್ದಿದ್ರೆ ಪೇರೆಂಟ್ಸ್ ಇದು ರೆಸ್ಪಾನ್ಸಿಬಿಲಿಟಿ ಮೋಟಿವೇಟ್ ಮಾಡ್ಬೇಕು ಅನ್ನೋದು. ಯಾಕಂದ್ರೆ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ಅನ್ನು ಟೀಚರ್ಸ್ ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಟೀಚರ್ಸ್ ಮನೆಯಲ್ಲಿಲ್ಲ ಅಲ್ಲ. ಈಗ ಅವ್ರ ಕಲಿತಾ ಇಲ್ದಿದ್ರೆ ಜಾಸ್ತಿ ವಾಟ್ ಕ್ಯಾನ್ ಟೀಚರ್ ಡು, ದೇ ಕ್ಯಾನ್ ಕಾಲ್ ಅಂಡ್ ಟೆಲ್ ನೋಡು ಓದ್ಬೇಕು, ಇಟ್ ಇಸ್ ಇಂಪಾರ್ಟೆಂಟ್, ಮೋಟಿವೇಟ್ ಮಾಡಬಹುದು, ಬಟ್ ಅದು ಎಷ್ಟು ಇಫೆಕ್ಟಿವ್ ಇರುತ್ತೆ ಅಂತ. ಆಗ ಮಕ್ಕಳು ಪೇರೆಂಟ್ಸ್ ನೋಡ್ಬೇಕು ಅವರ ಮಕ್ಕಳು ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವ್ರು ನಿಜ ಕ್ಲಾಸ್ ನೋಡ್ತಾ ಇದ್ದಾರಾ, ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಟೀನೇಜ್ ಮಕ್ಕಳಲ್ಲಿ ಏನಿರುತ್ತಂದ್ರೆ ಅಮ್ಮ ನಾನು ಕ್ಲಾಸ್ ನೋಡ್ತೇನೆ ಅಂತ ರೂಮ್ ಒಳಗಡೆ ಇದಾಕೊಂಡು ಅವ್ರು ಕ್ಲಾಸ್ ನೋಡ್ತಾ ಇದ್ದಾರೆ, ಅವ್ರ ಕ್ಲಾಸ್ ನೋಡ್ತಾರ, ಬೇರೆ ಏನಾದ್ರೂ ವಿಡಿಯೋಸ್ ನೋಡ್ತಾ ಇದ್ದಾರ, ಗೇಮ್ಸ್ ಆಡ್ತಾ ಇದ್ದಾರ, ಗೊತ್ತಾಗಲ್ಲ. ಸೊ ಅದಕ್ಕೆ ಪೇರೆಂಟ್ಸ್ ಸ್ವಲ್ಪ ಒಂದು ಇನ್ವಿಜಿಲೇಷನ್ ಮಾಡಬೇಕು, ಯಾಕಂದ್ರೆ ಸ್ಕೂಲ್ಸ್ ಅಂಡ್ ಟೀಚರ್ಸ್ ಓನ್ಲಿ ಕೆನಾಟ್ ಟೇಕ್ ಫುಲ್ ರೆಸ್ಪಾನ್ಸಿಬಿಲಿಟಿ, ಯಾಕಂದ್ರೆ ಅವ್ರು ಮನೆಯಲ್ಲಿದ್ದಾರೆ. ಸೊ ಪೇರೆಂಟ್ಸ್ ಮೋಟಿವೇಟ್ ಮಾಡಿ ನೋಡು, ಯುಟಿಲೈಸ್ ಮಾಡ್ಬೇಕಿದ್ದನ್ನ ಅವ್ರದ ವೇ ಅಲ್ಲಿ, ಯಾಕಂದ್ರೆ ಅವ್ರಿಗೆ ಬೆಸ್ಟ್, ಈಗ ಮಕ್ಕಳಿಗೆ ಬೆಸ್ಟ್ ಯಾವ್ದು ವರ್ಕ್ ಆಗುತ್ತೆ ಅಂತ ಅವ್ರ ಪೇರೆಂಟ್ಸ್ಗೆ ಜಾಸ್ತಿ ಗೊತ್ತು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಎಲ್ಲ ಮಕ್ಕಳಿಗೆ ಒಂದು ಕಾಮನ್ ಸೊಲ್ಯೂಷನ್ ಇರಲ್ಲ. ಎಸ್ ಎಸ್. ಸೊ ಆ ಪೇರೆಂಟ್ಸ್ ಅವ್ರನ್ನ ಸ್ವಲ್ಪ ಮೋಟಿವೇಟ್ ಮಾಡಿ, ಸ್ವಲ್ಪ ಹೊತ್ತು ಅವ್ರ ಜೊತೆ ಕೂತ್ಕೊಂಡು ಅವ್ರ ಜೊತೆ ಮಾತನಾಡ್ಬೇಕು ಅದ್ರ ಬಗ್ಗೆ, ಇವತ್ತು ಏನ್ ಕಲ್ತಿ. ಕರೆಕ್ಟ್. ಸೊ ಈಗ ಸ್ಕೂಲಿಂದ ಬಂದ್ಮೇಲೆ ಸ್ಕೂಲ್ ಹೇಗಿತ್ತು ಅಂತ ಕೇಳ್ತೇವೆ ಮಕ್ಕಳ, ಅದೇ ತರ ಇವತ್ತೇನ್ ಕಲ್ತಿ, ಇವತ್ತೇನಾಯ್ತು, ಏನಾದ್ರು ಹೋಮ್ವರ್ಕ್ ಕೊಟ್ಟಿದಾರಾ, ಏನಾದ್ರು ಟೆಸ್ಟ್ ಯಾವಾಗ ಅನೌನ್ಸ್ ಮಾಡಿದಾರಾ. ಸೊ ಅದನ್ನೆಲ್ಲ ಸ್ವಲ್ಪ ಮಾತನಾಡಿದ್ರೆ ಪೇರೆಂಟ್ಸ್ ಗೊತ್ತಾಗುತ್ತೆ ಮಕ್ಕಳು ನಿಜ ಮಾಡ್ತಾ ಇದಾರಾ ಇಲ್ವಾ. ಕರೆಕ್ಟ್. ಸೊ ಇಟ್ ಇಸ್ ಅಪ್ ಟು ದ ಪೇರೆಂಟ್ಸ್ ಟು ಕ್ರಿಯೇಟ್ ಅ ಗುಡ್ ಎನ್ವೈರನ್ಮೆಂಟ್. ಇದರಲ್ಲಿ ಪೋಷಕರ ಪಾತ್ರ ಅತಿ ಮುಖ್ಯವಾಗಿರುವಂತದ್ದು, ಪ್ರಮುಖತೆಯನ್ನು ಪಡೆದಿರುವಂತದ್ದು ಅಲ್ವಾ. ಮಾನಿಟರ್ ಮಾಡಬೇಕಾಗುತ್ತೆ ಮಕ್ಕಳು ಏನ್ ಮಾಡ್ತಾರ ಇಲ್ವಾ ಅಂತದನ್ನು ನೋಡಬೇಕಾಗುತ್ತೆ. ಅಂಡ್ ಅನೇಕ ಕರೆಗಳು ಬರ್ತಾ ಇದೆ, ಇನ್ನೊಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಎಸ್ ಸರ್, ಇನ್ನೊಂದು ಕಡೆ ದೊಡ್ಡ ಮಟ್ಟದ ಪ್ರಶ್ನೆ ಅಂತ ಹೇಳಿದ್ರೆ, ಈ ಸಂದರ್ಭ ಲಾಕ್ಡೌನ್ ಆಗಿದೆ, ಎಲ್ಲರೂ ಕೂಡ ಮನೆಯಲ್ಲಿದ್ದಾರೆ, ಅನ್ಲಾಕ್ ಮಾಡಿದ್ದಾರೆ ಸರ್ಕಾರ, ಆದ್ರೆ ಮನೆಯಲ್ಲಿದ್ದಾರೆ, ಇನ್ನು ಕೂಡ ಕೊರೋನಾ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಬಂದಾಗ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಏನು ಅನ್ನೋಂಥ ದೊಡ್ಡ ಕನ್ಫ್ಯೂಷನ್ ಗೊತ್ತಾಗ್ತಾ ಇಲ್ಲ. ಏನು ಏನ್ ಮಾಡ್ಬೇಕು, ಮಕ್ಕಳು ಮನೆಯಲ್ಲಿದ್ದಾರೆ ಅಂತ ಬಂದಾಗ ಪೇರೆಂಟ್ಸ್ಗಳಿಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅನ್ನೋಂಥದ್ದು. ಈವನ್ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ಭವಿಷ್ಯ ಏನು, ನನ್ನ ಶಿಕ್ಷಣದ ಭವಿಷ್ಯ ಏನು ಅಂತ ಪ್ರಶ್ನೆ ಬರುತ್ತೆ. ಈ ಸಂದರ್ಭ ತಾವು ಕೂಡ ಶಿಕ್ಷಣ ಕ್ಷೇತ್ರದ ಒಬ್ಬರು ಸಾಧಕರಾಗಿ, ನನ್ನ ಒಂದು ಮಾತು ಈ ಸಂದರ್ಭ ವಿದ್ಯಾರ್ಥಿಗಳಿಗೆ ತಾವು ಹೇಳುವಂಥದ್ದು ಏನು ಹೇಳಿಕೆ ಇಷ್ಟಪಡ್ತೀರಾ ಅಂದ್ರೆ, ಮಕ್ಕಳು ಯಾವ ರೀತಿ ಪ್ರಿಪೇರ್ಡ್ ಆಗಿರಬೇಕು ಈ ಸಂದರ್ಭ, ಈ ಟೈಮ್ಗಳನ್ನ ಏನಂದ್ರೆ ವೇಸ್ಟ್ ಮಾಡಬಾರ್ದು, ಇದನ್ನು ಉಪಯೋಗ ಮಾಡಬೇಕು. ಏನ್ ಮಾಡಬೇಕು ನಾವು ಸಕ್ಸಸ್ಫುಲ್ ಪರ್ಸನ್ ಆಗಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಈ ಸಂದರ್ಭ? ಈಗ ಮಕ್ಕಳು ಏನ್ ಮಾಡ್ಬೇಕಂದ್ರೆ, ಈಗ ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಅಂತ ಗೊತ್ತಿಲ್ಲ. ಗೊತ್ತಿಲ್ಲ. ಸೊ ಈ ಆನ್ಲೈನ್ ಲರ್ನಿಂಗ್ ಏನಿದೆ, ದೇ ಶುಡ್ ನಾಟ್ ಕನ್ಸಿಡರ್ ಇಟ್ ಆಸ್ ಅ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್. ಮಧ್ಯದಲ್ಲಿ ಏನೋ ಒಂದು ಈಗ ಟೆಂಪರರಿ ಅಂತ ಅನ್ಸ್ಕೊಳ್ಬಾರ್ದು. ದೇರ್ ಇಸ್ ಅ ಚಾನ್ಸ್, ದೇರ್ ಇಸ್ ಅ ಹೈ ಚಾನ್ಸ್ ದಟ್ ಅಟ್ ಲೀಸ್ಟ್ ಇನ್ ದ ಎಂಡ್ ಆಫ್ ದಿಸ್ ಇಯರ್ ಕ್ಲಾಸಸ್ ಸ್ಟಾರ್ಟ್ ಆಗದೆ ಇರೋ ಚಾನ್ಸಸ್ ಇದೆ. ಯಾಕಂದ್ರೆ ಎಸ್ಪೆಷಲಿ ಈಗ ಹೈಯರ್ ಎಜುಕೇಶನ್ ಅಲ್ಲಿ ನಾವು ನೋಡಿದ್ರೆ, ಅಕ್ಟೋಬರ್ ಅಲ್ಲ ಸೆಪ್ಟೆಂಬರ್ ಅಲ್ಲಿ ನೀಟ್ ಆಗತ್ತಂತೆ.
ಅಕ್ಟೋಬರ್ ಎಂಡ್ ಅಲ್ಲಿ ರಿಸಲ್ಟ್ಸ್ ಬರುತ್ತೆ, ಮತ್ತೆ ಅಡ್ಮಿಷನ್ಸ್ ಆಗಿ ನವೆಂಬರ್ ಇಲ್ಲ ಡಿಸೆಂಬರ್ ಅಲ್ಲಿ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ತರ ಪಿ ಯು ಸಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ, ಕುಡ್ ಬಿ ಸೆಪ್ಟೆಂಬರ್, ಕುಡ್ ಬಿ ಅಕ್ಟೋಬರ್. ಮತ್ತೆ ಈ ಕೊರೋನಾನೇ ಈಗ ನಾವು ಎಣಿಸಿದೆಲ್ಲ ಓಕೆ ಸರಿ ಆಗ್ತದೆ ಜೂನ್ ಜುಲೈ ಒಳಗೆ ಅಂತ, ಬಟ್ ಈಗ ವಿ ಆರ್ ಎಂಟ್ರಿಂಗ್ ದ ಪೀಕ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ದಿನಕ್ಕೆ 20,000 ಕೇಸಸ್ ಆಗ್ತಾ ಇದೆ ಇಂಡಿಯಾದಲ್ಲಿ. ಸೊ ಸ್ಕೂಲ್ಸ್ಗೆ ಬಂದ್ರೆ ಇಲ್ಲ ಕಾಲೇಜಿಗೆ ಅವ್ರು ವಾಪಸ್ ಬಂದ್ರೆ ಇಡೀ ದೇಶದಿಂದ ಇಡೀ ರಾಜ್ಯದಿಂದ ಎಲ್ಲೆಲ್ಲ ಬರ್ತಾರೆ, ಅವ್ರು ಬಂದ ಮೇಲೆ ಏನು ಸಿಚುವೇಶನ್, ಇಡೀ ಕಾಲೇಜ್ ಅನ್ನು ಮತ್ತೆ ನೀವು ಸೀಲ್ ಡೌನ್ ಮಾಡ್ತಾ ಹೋದ್ರೆ ಕ್ಲಾಸಸ್ ನಡೀಲಿಕ್ಕೂ ಆಗಲ್ಲ. ಯಾಕಂದ್ರೆ ಒಂದು ಯಾವುದೇ ಒಂದು ಸ್ಕೂಲ್ ಅಲ್ಲಿ ಒಂದು ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ವಾಪಸ್ ಬಂದಾಗ ಸ್ಟಾಟಿಸ್ಟಿಕಲಿ ದೇರ್ ಇಸ್ ಅ ಚಾನ್ಸ್ ದಟ್ ಸಮಥಿಂಗ್ ಮೇ ಗೋ ರಾಂಗ್, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಸ್ಟೂಡೆಂಟ್ಸ್ ಹ್ಯಾಡ್ ಟು ಬಿ ಪ್ರಿಪೇರ್ಡ್ ಟು ಎಂಬ್ರೇಸ್ ಆನ್ಲೈನ್ ಲರ್ನಿಂಗ್ ಆಸ್ ಅ ಮೇಜರ್ ಮೀಡಿಯಂ. ಅದನ್ನು ಸುಮ್ಮನೆ ಒಂದು ಅಡ್ಜಸ್ಟ್ಮೆಂಟ್ ಅಂತ ಎಣಿಸ್ಕೋಬಾರ್ದು. ಈಗ ಇರ್ಲಿ ಇರದೇ ಇರ್ಲಿ ಆಮೇಲೆ ವಾಪಸ್ ಹೋದ್ಮೇಲೆ ಅವ್ರು ರಿವಿಷನ್ ಮಾಡ್ತಾರಲ್ಲ, ತೊಂದರೆ ಇಲ್ಲ. ಆ ಮೆಂಟಾಲಿಟಿ ಇರಬಾರ್ದು, ಸೀರಿಯಸ್ಲಿ ತಗೊಂಡು ಅದನ್ನು ಬರ್ತೇನೆ, ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಾನು ರಾಜೇಶ್ ಅಂತ. ರಾಜೇಶ್ ಅವ್ರು, ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ನಮಸ್ತೆ. ನನ್ನ ಕ್ವೆಶನ್, ಅಂಕುಶ್ ನಾಯ್ಕ್ ಅವರು ಸ್ವಲ್ಪ ಟೈಮ್ ಮೊದಲು ಅವರು ಮಾಡ್ತಾ ಇರುವಂತ ಫೌಂಡೇಶನ್ ಕೋರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಈ ಫೌಂಡೇಶನ್ ಕೋರ್ಸ್ ಇಂದ ಈ 10th ಆದ ಮಕ್ಕಳಿಗೆ ಯಾವ ಸ್ಟ್ರೀಮ್ ತಗೋಬೇಕು ಅಂತ ಅವರಿಗೆ ಡಿಸೈಡ್ ಮಾಡ್ಲಿಕ್ಕೆ ಆಗ್ತದ? ಓಕೆ ಓಕೆ, 10th ಆದ ನಂತರ ಮಕ್ಕಳಿಗೆ ಅಲ್ವಾ? ಅಂದ್ರೆ ಈಗ ಸೈನ್ಸ್ ತಗೊಂಡ್ರೆ ಈ ಫೌಂಡೇಶನ್ ಕೋರ್ಸ್ ಮಾಡಿದ್ರೆ ಅವ್ರಿಗೆ ಬೆನಿಫಿಟ್ ಆಗ್ಬಹುದು, ಸೈನ್ಸ್ ತಗೊಳ್ದೆ ಇರುವಂತ ಮಕ್ಕಳಿಗೆ ಬೆನಿಫಿಟ್ ಆಗ್ತದ? ಎಸ್, ಅದರ್ ದನ್ ಸೈನ್ಸ್ ಅಲ್ವಾ? ಎಸ್, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಆಗ್ಲೇ ನಾವು ಹೇಳಿದ್ವಿ ಅಲ್ವಾ ಸರ್? ಹೌದು, ವೆರಿ ಗುಡ್ ಕ್ವೆಶ್ಚನ್. ಇನ್ ಫ್ಯಾಕ್ಟ್ ಮಕ್ಕಳು ಸೈನ್ಸ್, ಯಾರು ನೆಕ್ಸ್ಟ್ ಸೈನ್ಸ್ಗೆ ಹೋಗ್ತಾರೆ ಅವ್ರಿಗೆ ಡೆಫಿನೆಟ್ಲಿ ಡೈರೆಕ್ಟ್ ಬೆನಿಫಿಟ್ ಇರುತ್ತೆ. ಬಟ್ ಈ ಕೋರ್ಸ್ ಹೇಗೆ ಡಿಸೈನ್ ಮಾಡಿದೇವೆ ಅಂದರೆ, ಅವರು ಆಲ್ರೆಡಿ 10th ವರೆಗೆ, ಈಗ ಮಕ್ಕಳು ಯಾವುದೇ ಸ್ಟ್ರೀಮ್ ತಗೊಳ್ಳಿ, 10th ವರೆಗೆ ಸೈನ್ಸ್ ಕಲ್ತಿದ್ದಾರೆ. ಅವರು ಆರ್ಟ್ಸ್ ತಗೊಳ್ಳಿ, ಕಾಮರ್ಸ್ ತಗೊಳ್ಳಿ, ಅವ್ರು ಯಾವುದೇ ಸ್ಟ್ರೀಮಿಗೆ ಹೋಗಲಿ, ದೇ ಕ್ಯಾನ್ ಆಕ್ಚುಲಿ ಆಪ್ಟ್ ಫಾರ್ ದಿಸ್ ಕೋರ್ಸ್. ಯಾಕಂದರೆ ಈ ಕೋರ್ಸಲ್ಲಿರೋದು ತುಂಬ ಜನರಲ್ ವಿಷಯಗಳು. ಸೊ ನಿಮಗೆ ಮ್ಯಾಥ್ಸಲ್ಲಿ ಎಲ್ಲ ಬೇಸಿಕ್ಸ್ ವಿಚ್ ಕ್ಯಾನ್ ಬಿ ಅಪ್ಲೈಡ್ ಈವನ್ ಅವರ್ ಅಕೌಂಟ್ಸ್, ಇಲ್ಲ ಅಕೌಂಟಿಂಗ್ ಏನಾದರೂ ಮಾಡಿದರೆ, ಇಲ್ಲ ಇಫ್ ದೇ ಆರ್ ಗೋಯಿಂಗ್ ಫಾರ್ ಕಾಮರ್ಸ್ ಸಿ ಎ ಮಾಡಲಿಕ್ಕಿದ್ರೆ ಅದು ಅಪ್ಲೈ ಆಗುತ್ತೆ. ಮತ್ತು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಏನಿದೆ ನಾವು ಹೇಗೆ ಡಿಸೈನ್ ಮಾಡಿದ್ದೇವೆ ಅಂದರೆ, ಒಂದು ಜನರಲ್ ಕ್ಯೂರಿಯಾಸಿಟಿಗೋಸ್ಕರ ತಗೋಬಹುದು. ಓಕೆ ಓಕೆ ಓಕೆ. ಈಗ ಕೆಲವೊಂದು ಮಕ್ಕಳು ಏನಾಗತ್ತಂದ್ರೆ, ನಂಗೆ ಸೈನ್ಸ್ ತಗೊಳ್ಬೇಕಾ ಇಲ್ವಾ ಗೊತ್ತಿಲ್ಲ, ಮೆರಿಟ್ ಸೀಟ್ ಹೋಗ್ತದೆ, ಸೊ ಇನ್ನೂ ಅಡ್ಮಿಷನ್ ಮಾಡ್ಕೊಳ್ಳಿಲ್ಲ ಕಾಲೇಜಲ್ಲಿ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಸೊ ಇದನ್ನ ತಗೊಂಡ್ರೆ ಅವರು ದೇ ಕ್ಯಾನ್ ಅಟ್ ಲೀಸ್ಟ್ ಗೇಜ್. ಯಾಕಂದ್ರೆ ಇಟ್ಸ್ ನಾಟ್ ಅ ವೆರಿ ಡಿಫಿಕಲ್ಟ್ ಕೋರ್ಸ್, ಇಟ್ಸ್ ಅ ವೆರಿ ಈಸಿ, ವೆರಿ ಜನರಲ್ ಕೋರ್ಸ್. ಇದನ್ನ ತಗೊಂಡ್ರೆ ದೇ ಕ್ಯಾನ್ ಅಟ್ ಲೀಸ್ಟ್ ಮೇಕ್ ಅ ಡಿಸಿಷನ್, ಓ ಇದು ನಂಗೆ ಸೂಟ್ ಆಗತ್ತಾ ಇಲ್ವಾ ಅಂತ. ಕ್ಯಾನ್ ಐ ಡೂ ವೆಲ್? ಮೇ ಬಿ ಇವತ್ತನಕ ಸೈನ್ಸ್ ಅನ್ನ ಅವರ ಟೀಚರ್ಸ್ ಮೇ ಬಿ ಅವರನ್ನು ಅಷ್ಟು ಎನ್ಕರೇಜ್ ಮಾಡಿರ್ಲಿಲ್ಲ ಇರ್ಬೋದು, ಇಲ್ಲ ಅವರ ಎನ್ವೈರ್ಮೆಂಟ್ ಸರಿ ಇರಲಿಲ್ಲ, ಸೊ ಅವ್ರು ಮೇ ಬಿ ಅದನ್ನು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಇರ್ಬೋದು ಸ್ಕೂಲಲ್ಲಿ. ಬಟ್ ಇವಾಗ ಅದನ್ನು ತಗೊಂಡ್ರೆ ಮೇ ಬಿ ಅವರಲ್ಲಿ ಏನೋ ಒಂದು ಕ್ಯೂರಿಯಾಸಿಟಿ ಉತ್ಪನ್ನ ಆಗುತ್ತೆ, ನಾನು ಇದನ್ನು ಮಾಡಿದ್ರೆ ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು, ನಾನು ಇದು ಮಾಡ್ಬೋದು ಅಂತ. ಅಷ್ಟೇ ಅಲ್ಲ, ಸೈನ್ಸ್ ತಗೋಬೇಕಂತ ಇಲ್ಲ, ಬೇರೆ ಏನಾದರೂ ಫೀಲ್ಡ್ ತಗೊಳ್ಳೋದಾದ್ರೆ ಅಟ್ ಲೀಸ್ಟ್ ಒಂದು ಜನರಲ್ ನಾಲೆಜ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಐ ಆಮ್ ಫ್ರಮ್ ಸೈನ್ಸ್ ಬ್ಯಾಕ್ಗ್ರೌಂಡ್, ಬಟ್ ನಂಗೆ ನಾನು 10th ಸ್ಟ್ಯಾಂಡರ್ಡ್ ವರೆಗೆ ಮಾತ್ರ ಬಯಾಲಜಿ ಕಲ್ತದ್ದು, ಆಮೇಲೆ ನಾನು ಪಿ ಸಿ ಎಂ ಎಸ್ ಇದೆ ಮತ್ತೆ ಇಂಜಿನಿಯರಿಂಗ್ ಮಾಡಿದೆ. ಬಟ್ ಆದ್ರೂ ನಂಗೆ ಏನೋ ಒಂದು ಇವಲ್ಯೂಷನ್ ಬಗ್ಗೆ, ಇಲ್ಲ ಏನೋ ಒಂದು ಜೆನೆಟಿಕ್ಸ್ ಬಗ್ಗೆ, ಬಯಾಲಜಿ ಬಗ್ಗೆ ಒಂದು ಸುಮ್ಮನೆ ಒಂದು ಕ್ಯೂರಿಯಾಸಿಟಿಗೋಸ್ಕರ ಕಲಿಯೋಣ ಅಂತ ಇರುತ್ತೆ. ಮತ್ತೆ ಅದರಿಂದ ಐ ಕ್ಯಾನ್ ಅಪ್ಲೈ ದೋಸ್ ಕಾನ್ಸೆಪ್ಟ್ ಇನ್ ಟು ಲಾಟ್ ಆಫ್ ಅದರ್ ಥಿಂಗ್ಸ್. ಐ ಆಮ್ ಎನ್ ಇಂಜಿನಿಯರ್ ಬೈ ಬ್ಯಾಕ್ಗ್ರೌಂಡ್, ಓಕೆ, ಮತ್ತೆ ಮಾಸ್ಟರ್ಸ್ ಮಾಡಿದೆ. ಬಟ್ ಐ ಲೈಕ್ ರೀಡಿಂಗ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್. ಯಾಕೆ? ಇಟ್ಸ್ ಎ ಲೀಗಲ್ ಥಿಂಗ್, ನಂಗೆ ಏನೋ ಸಂಬಂಧ ಇಲ್ಲ. ಬಟ್ ಅದರಿಂದ ನಮ್ಮ ಥಾಟ್ ಪ್ರೊಸೆಸ್ ಒಂದು ಸ್ವಲ್ಪ ಇಂಪ್ರೂವ್ ಆಗುತ್ತೆ, ಯಾಕಂದ್ರೆ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಅನಲೈಸ್. ಸೊ ಆವಾಗ ಏನೋ ಒಂದು ಇಂಪ್ರೂವ್ ಆಗುತ್ತೆ. ಸೊ ಈವನ್ ಇಫ್ ನಾವು ಸೈನ್ಸ್ ಬ್ಯಾಕ್ಗ್ರೌಂಡ್, ಇಲ್ಲ ನಂಗೆ ಸೈನ್ಸ್ ತಗೊಳ್ಳೋದು ಬೇಡ ಅಂತ ಇದ್ರು, ಈ ಫೌಂಡೇಶನ್ ಕೋರ್ಸ್ ಅನ್ನ ತಗೊಂಡ್ರೆ ದೇ ಕ್ಯಾನ್ ಸ್ಟಿಲ್ ಗೆಟ್ ಅ ವೆರಿ ವೆರಿ ಸ್ಟ್ರಾಂಗ್ ಫೌಂಡೇಶನ್ ಇನ್ ಇಂಪ್ರೂವಿಂಗ್ ದೇರ್ ಜನರಲ್ ಪರ್ಸನಾಲಿಟಿ. ಓಕೆ ಓಕೆ ಓಕೆ. ಅದರ್ ದೆನ್ ಸೈನ್ಸ್ ಕೂಡ ಎಸ್ ತುಂಬಾನೇ ಯೂಸ್ಫುಲ್ ಇದೆ ಅನ್ನುವಂಥದ್ದು, ಅಂಡ್ ವ್ಯಕ್ತಿತ್ವ ವಿಕಸನ ಆಗುವಂಥದ್ದು ಸತ್ಯ ಅನ್ನುವಂಥದ್ದು. ಅಂಡ್ ಅದೇ ರೀತಿ ಹತ್ತು ಹಲವಾರು ವಿಚಾರಗಳು, ಅಂಡ್ ಸಮಯ ದಬಾವ ತುಂಬಾನೇ ಇದೆ. ಬಿಫೋರ್ ದಟ್ ಕೊನೆಯದಾಗಿ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ದಯಮಾಡಿ ಒನ್ಸ್ ಅಗೇನ್ ಕರೆ ಮಾಡಿದಾಗ ಟಿ ವಿ ಮ್ಯೂಟ್ ಮಾಡಿ ಕರೆ ಮಾಡಿ. ಎಸ್ ಅಂಕುಶ್ ನಾಯ್ಕರು, ಕೊನೆಯದಾಗಿ ನಮ್ಮ ಯೂತ್ಗೆ, ಯುವ ಜನತೆಗೆ ತಮ್ಮ ಕಡೆಯಿಂದ ಒಂದು ಸಂದೇಶ ಈ ಸಂದರ್ಭ. ಮಕ್ಕಳು ಇವಾಗ ಏನ್ ಮಾಡ್ಬೇಕಂದ್ರೆ, ಆನ್ಲೈನ್ ಇರಲಿ, ಕ್ಲಾಸ್ ರೂಮ್ ಇರಲಿ, ಏನೂ ಇರಲಿ, ಡೆಫಿನೆಟ್ಲಿ ಇವಾಗ ಆನ್ಲೈನೇ ಇರುತ್ತೆ.
ಮಕ್ಕಳು ಏನ್ ಮಾಡ್ಬೇಕಂದ್ರೆ ಹೊರಗಡೆ ಏನಾಗ್ತಾ ಇದೆ, ಏನೋ ಇದು ಸರಿ ಇಲ್ಲ ಅದು ಸರಿ ಇಲ್ಲ ನಂಗೆ ಹೊರಗಡೆ ಆಡ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನೆಲ್ಲ ಥಿಂಕ್ ಮಾಡೋ ಬದಲಿಗೆ ನಾವ್ ಏನ್ ಮಾಡಬಹುದು ಅಂತ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಡಬೇಕು. ಸೊ ಮಕ್ಳು ಏನ್ ಥಿಂಕ್ ಮಾಡ್ಬೇಕಂದ್ರೆ ಓಕೆ ನಾನು ಫ್ಯೂಚರ್ ಅಲ್ಲಿ ಈಗ ಕೊರೋನಾ ಬರ್ಲಿ ಬರದೇ ಇರ್ಲಿ ನಮ್ ಫ್ಯೂಚರ್ ಅಲ್ಲಿ ಲೈಫ್ ಇದೆ, ನಾವ್ ಏನೋ ಒಂದು ಮಾಡಬೇಕು. ನಾವು 20 ವರ್ಷದ ನಂತರ ಏನೋ ಲೈಫ್ ಅಲ್ಲಿ ಮಾಡದೇ ಇದ್ರೆ ನಾನು 2020ರಲ್ಲಿ ಕೊರೋನಾ ಇತ್ತು ಅದಕ್ಕೆ ನಾನೇನು ಮಾಡಿಲ್ಲ ಅಂತ ಎಣಿಸ್ಕೋಬಹುದು. ನಮ್ ಪೇರೆಂಟ್ಸ್ ಗ್ರ್ಯಾಂಡ್ ಪೇರೆಂಟ್ಸ್ ಕೂಡ ಅವರವರ ಟೈಮಲ್ಲಿ ಏನೋ ಒಂದು ಕಷ್ಟ ಕಾಲ ಇತ್ತು, ಅವರು ಅದನ್ನೆಲ್ಲ ಮೀರಿ ಏನೋ ಒಂದು ಸಾಧನೆ ಮಾಡಿದ್ದಾರೆ, ಇಲ್ಲ ಲೈಫ್ ಅಲ್ಲಿ ಎಫರ್ಟ್ಸ್ ಹಾಕಿದ್ದಾರೆ. ಸೊ ನಾವು ಫುಲ್ಲೆಸ್ಟ್ ನಮ್ಮ ಬೆಸ್ಟ್ ಎಫರ್ಟ್ ಏನ್ ಹಾಕ್ಬೋದು ಅಂತ ಎಣಿಸ್ಕೋಬೇಕು. ಅದೇ ಪೇರೆಂಟ್ಸ್ ಕೂಡ ಶಾಲೆ ಮತ್ತೆ ಕಾಲೇಜ್ಗಳನ್ನು ಟ್ರಸ್ಟ್ ಮಾಡಬೇಕು ಸಿಸ್ಟಮ್ ಅನ್ನ. ಸುಮ್ನೆ ಜಸ್ಟ್ ಇಟ್ ಇಸ್ ನಾಟ್ ಎ ಟ್ರಾನ್ಸಾಕ್ಷನಲ್ ರಿಲೇಶನ್ಶಿಪ್, ಫೀಸ್ ಕೊಟ್ಟು ಎಜುಕೇಶನ್ ಸಿಗೋದಲ್ಲ. ಫೀಸ್ ಇಸ್ ಜಸ್ಟ್ ಆಫ್ ಕೋರ್ಸ್ ಟೀಚರ್ಸ್ ಇಟ್ಸ್ ಅ ಪಾರ್ಟ್ ಆಫ್ ದಿ ಇಕಾನಮಿ, ಇಟ್ ರನ್ಸ್ ಲೈಕ್ ದಟ್. ಬಟ್ ಅವ್ರು ಏನ್ ಮಾಡ್ಬೇಕಂದ್ರೆ ಓಕೆ ನಾನು ನನ್ನ ಮಗುವನ್ನ ಆ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದೇನೆ, ಆವಾಗ ಅವರು ಕೂಡ ದೇ ಆರ್ ಟೀಚರ್ಸ್. ಸೊ ಟೀಚರ್ಸ್ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ, ನಾವು ಅವರನ್ನ ಟ್ರಸ್ಟ್ ಮಾಡ್ಕೋಬೇಕು. ಆ ಒಂದು ನನ್ನ ಸ್ಟೂಡೆಂಟ್ ನನ್ನ ಮಕ್ಕಳಿಗೆ ನಾವು ಒಂದು ಒಳ್ಳೆ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಆ ಒಂದು ಭಾವನೆ ಇರಬೇಕು ಅವರಿಗೆ. ಸೊ ಇಟ್ಸ್ ಅ ಬ್ಯಾಲೆನ್ಸ್ ಬಿಟ್ವೀನ್ ಸ್ಟೂಡೆಂಟ್ಸ್, ಪೇರೆಂಟ್ಸ್, ಟೀಚರ್ಸ್, ಇನ್ಸ್ಟಿಟ್ಯೂಷನ್, ಇವರೆಲ್ಲ ಕೂಡ ಒಂದು ಒಟ್ಟಾಗಿ ಸೇರಿದ್ರೆ, ಮತ್ತೆ ಗವರ್ಮೆಂಟ್ ಕೂಡ ಸ್ವಲ್ಪ ಇದರ ಎಜುಕೇಶನ್ ಬಗ್ಗೆ ಜಾಸ್ತಿ ಥಿಂಕ್ ಮಾಡಿ ಆಲೋಚನೆ ಮಾಡಿ ಇವರನ್ನೆಲ್ಲರನ್ನು ಒಂದು ಒಟ್ಟಾಗಿ ಅವರನ್ನು ಕೂಡ ಇಂಪ್ರೂವ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಆಸ್ ಅ ಕಂಟ್ರಿ ವಿ ಕ್ಯಾನ್ ಗೋ ಅಹೆಡ್. ನಿಜವಾಗ್ಲು ನಿಜವಾಗ್ಲು ಎಸ್ ಎಸ್. ಹೊರ ದೇಶಗಳಲ್ಲಿ ಈ ಶಿಕ್ಷಣ ವ್ಯವಸ್ಥೆ ಈ ಹಿಂದೆ ಇತ್ತು, ಆದ್ರೆ ಭಾರತ ದೇಶದಲ್ಲಿ ಈಗ ಬರ್ತಾ ಇದೆ. ಅಂಡ್ ಗೊತ್ತಿರುವಂತಹ ವಿಚಾರ, ವಿದ್ಯಾರ್ಥಿಗಳ ಶಾಲಾ ಕಾಲೇಜುಗಳು ಪ್ರಾರಂಭ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮಕ್ಕಳಿಗೆ ಮಾತ್ರ ವಿದ್ಯೆ ಅನ್ನುವಂಥದ್ದು ಅಷ್ಟೇ ಮುಖ್ಯ. ಮಕ್ಕಳಿಗೆ ವಿದ್ಯೆ ಬೇಕೇ ಬೇಕು. ಈ ಸಂದರ್ಭ ಸರ್ಕಾರವೇ ಹೇಳಿದೆ ಆನ್ಲೈನ್ ಶಿಕ್ಷಣ ಮಾಡಬೇಕು ಅನ್ನುವಂಥದ್ದು, ಮಾಡಬಹುದು ಅನ್ನುವಂಥದ್ದು. ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ ಮಕ್ಕಳಿಗೆ ನಿಯಮಿತ ರೀತಿಯಲ್ಲಿ ಆನ್ಲೈನ್ ಶಿಕ್ಷಣ ಮಾಡಬೇಕು. ಅದೇ ರೀತಿ 10ನೇ ತರಗತಿ ಎಕ್ಸಾಮಿನೇಷನ್ ಮುಗ್ದಿದೆ, SSLC ಎಕ್ಸಾಮಿನೇಷನ್ ಮುಗ್ದಿದೆ, ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸೊ ಈ ಸಂದರ್ಭ ದೊಡ್ಡ ಮಟ್ಟದ ಪ್ರಶ್ನೆ, ಈ ಪ್ರಶ್ನೆಗಳಿಗೆ ಉತ್ತರ ಅಂತ ಹೇಳಿದ್ರೆ ಎಸ್, ಆನ್ಲೈನ್ ಟೀಚಿಂಗ್ ಇದೆ, ಆನ್ಲೈನ್ ಕ್ಲಾಸ್ ಇದೆ. ಅದೇ ರೀತಿ ತಮ್ಗೆ ಗೊತ್ತಿರುವಂತಹ ಪ್ರಕಾರ ನಮ್ಮ ನಾಡಿಗೆ ಹೆಮ್ಮೆಯ ವಿದ್ಯಾರ್ಥಿಗಳನ್ನ, ಯಶಸ್ವಿ ವ್ಯಕ್ತಿಗಳನ್ನ ಕೊಟ್ಟಂತಹ ಪ್ರಸಿದ್ಧ ಶಿಕ್ಷಣ ಸಂಸ್ಥೆ ಎಕ್ಸ್ಪರ್ಟ್ ಕಾಲೇಜ್ನಿಂದ ಈ ಲರ್ನಿಂಗ್ ಅನ್ನುವಂತಹ ಹೊಸ ಶಿಕ್ಷಣ ವ್ಯವಸ್ಥೆ ನಾಳೆಯಿಂದ ಪ್ರಾರಂಭವಾಗಲಿಕ್ಕಿದೆ. ಸೊ ಯಾಕೆ ಈ ಸಂದರ್ಭಗಳಲ್ಲಿ ಆನ್ಲೈನ್ ಟೀಚಿಂಗ್, ಸ್ಮಾರ್ಟ್ ಕ್ಲಾಸ್ ಅನ್ನುವಂಥದ್ದು ಎಷ್ಟು ಪರಿಣಾಮಕಾರಿ, ಎಷ್ಟು ಉಪಯುಕ್ತವಾಗುತ್ತೆ, ಎಷ್ಟು ಉಪಯೋಗ ಆಗುತ್ತೆ, ಅಂಡ್ ವಿದ್ಯಾರ್ಥಿಗಳು ಈ ಸಂದರ್ಭ ಏನ್ ಮಾಡಬೇಕು, ಈ ಸಂದರ್ಭ ಪೋಷಕರ ಪಾತ್ರ ಏನು ಅನ್ನುವಂಥದ್ದು ಎಸ್ ಅಂಕುಶ್ ನಾಯಕ್ ಅವರು ವೆರಿ ಡಿಟೇಲ್ಡ್ ಆಗಿ ಹೇಳಿದ್ರು. ಅಂದ್ರೆ ಏನ್ ಚಾಲೆಂಜಸ್ ಕೂಡ ಇದೆ, ಅಂಡ್ ಯಾವ ರೀತಿ ಫೇಸ್ ಮಾಡಬೇಕು, ಅಂಡ್ ವಿದ್ಯಾರ್ಥಿಯ ಮುಂದೆ ಇರುವಂತಹ ಸವಾಲುಗಳೇನು, ಈ ಸಂದರ್ಭ ವೇಸ್ಟ್ ಮಾಡಬಾರ್ದು. ಕೊರೋನಾ ಬಂತು ಎಸ್, 2020ರಲ್ಲಿ ಕೊರೋನಾ ಬಂತು, ವಾಟ್ ನೆಕ್ಸ್ಟ್ ಅಂತ ಬಂದಾಗ ಎಸ್ 2020ರಲ್ಲಿ ಕೊರೋನಾ ಬಂದಿತ್ತು. ಸೊ ಅದಕ್ಕೋಸ್ಕರ ನಾನು ವಿದ್ಯಾಭ್ಯಾಸ ಮಾಡಿಲ್ಲ, ನಾಲೆಜ್ ಗೇನ್ ಮಾಡಿಲ್ಲ ಅನ್ನುವಂಥದ್ದು ಯಾವ ಒಬ್ಬ ವಿದ್ಯಾರ್ಥಿಯು ಕೂಡ ಹೇಳಬಾರದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಎಸ್. ಅದೇ ರೀತಿ ಅಂಕುಶ್ ನಾಯಕರು, ಡಿರೆಕ್ಟರ್ ಐಟಿ ಎಕ್ಸ್ಪರ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಸ್. ಅದೇ ರೀತಿ ವೀಕ್ಷಕರೇ, ಸ್ಮಾರ್ಟ್ ಕ್ಲಾಸ್ ಅನ್ನುವಂಥದ್ದು ಈಗ ಸರ್ಕಾರವೇ ಹೇಳಿದೆ, ನಾವು ಸ್ಮಾರ್ಟ್ ಆಗಿರಬೇಕು, ಬಿ ಸೇಫ್ ಆಗಿರಬೇಕು, ಅದೇ ರೀತಿ ಬಿ ಸ್ಮಾರ್ಟ್ ಆಗಿರಬೇಕು. ಸೊ ಅದಕ್ಕೋಸ್ಕರ ನಾವು ಸ್ಮಾರ್ಟ್ ಕ್ಲಾಸ್ ಅನ್ನು ನಾವು ಮಾಡಲೇಬೇಕಾಗಿತ್ತೆ ಅನ್ನುವಂಥದ್ದು ಎಸ್. ಇದೀವಿ ಇವತ್ತಿನ ವಿಶೇಷ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲಾ 24/7.